ಸರ್, ಇಬ್ಬರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆವಿದಿಯೇ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಾರೆ. ಹಾಗೆ ಇಬ್ಬರು ಅಧಿಕಾರಿಗಳು ಮಂಕುತಿಮ್ಮನ ಒಂದು ಕಗ್ಗದಲ್ಲಿ ಹೇಳಿರ್ತಕ್ಕಂಥ ಮಾತು ಸತ್ಯ ಆಗುತ್ತೆ, ಇಬ್ಬರಿಗೂ ಅನ್ವಯ ಆಗುತ್ತೆ ಅಂತ ಹೇಳ್ತಾ ನಾನು ಬಿ ಆರ್ ಪಿ ಆಗಬೇಕು ಅಂತ ಬಯಸಿದ್ದೆ. ಅವಾಗ ಡಿ ವೈ ಪಿ ಸಿ ಇದ್ದರು ಪ್ರಸನ್ನ ಕುಮಾರ್ ಸರ್, ಅವರು ಸರ್ ನಾನು ಬಿ ಆರ್ ಪಿ ಆಗಬೇಕು ಅಂತ ಹೇಳಿದೆ. ಎಕ್ಸಾಮ್ ಬರೆಯೋ ನೋಡೋಣ, ಎಕ್ಸಾಮ್ ಬರೆಯೋಣ. ಈಗ ಎಮ್ ಟಿ ಶರಣಪ್ಪ ಸಾರಿ ಜಯಪ್ಪರು ಹೇಳಿದಾಗೆ ಅವ್ರು ಹೇಳಿರ್ತಕ್ಕಂಥವು ಆಗಿದ್ದಾವೆ. ಬಿ ಆರ್ ಪಿ ಆಗಬೇಕು ಅಂದಾಗ ಎಕ್ಸಾಮ್ ಬರೀ ನಾನೆಲ್ಲ ನಿಂತು ಆಗುತ್ತೆ ಅಂತ ನಾನು ಎಕ್ಸಾಮ್ ಬರೆದೆ. ಫಸ್ಟ್ ಟೈಮ್ ಆಗಲಿಲ್ಲ, ಮತ್ತು ಎರಡು ಟೈಮ್ ಬರೆದಾಗ ಇಲ್ಲಿದ್ದರು ಅವರು. ಅವಾಗ ನಾನು ಎಕ್ಸಾಮ್ ಬರೆದೆ, ಅವರು ಬಿ ಓ ಆಗಿ ಬಂದರು, ನಾನು ಬಿ ಆರ್ ಪಿ ಆದೆ. ಹೈಸ್ಕೂಲ್ ಕೇಡರಿನ ಇಬ್ಬರು ಬಿ ಆರ್ ಪಿಗಳು, ನಾಗರಾಜ್ ಸರ್ ಇಲ್ಲಿ ಇದ್ದಾರೆ, ಅವರು ನಾನು ಇಬ್ಬರು ಬಿ ಆರ್ ಪಿಗಳು. ನಾವಿಬ್ಬರು ಬಿ ಆರ್ ಪಿಗಳು ಎಕ್ಸಾಮ್ ಇದು ಟ್ರೈನಿಂಗನ್ನು ಮಾಡುವಾಗ ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಏನಾದರೂ ಕೆಲಸಗಳನ್ನು ಅತ್ಯುತ್ತಮವಾಗಿ ಕಲ್ತಿದ್ದೀನಿ ಅನ್ನೋದಾದರೆ ಪ್ರಸನ್ನ ಕುಮಾರ್ ಸರ್ ಮತ್ತು ಹೊರಪೇಟೆ ಮಲ್ಲೇಶಪ್ಪರು ಇದ್ದರು ಅವ್ರ ಕಾಲದಲ್ಲಿ. ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮಗೆ ಕಲಿಸಿರ್ತಕ್ಕಂಥವ್ರು. ಅವ್ರ ಟ್ರೈನಿಂಗ್ ಪಿರಿಯಡ್, ಇಲ್ಲಿರ್ತಕ್ಕಂಥ ಬಿ ಓ ಬಿ ಆರ್ ಸಿಗಳಿಗೆ ಗೊತ್ತಿದೆ, ಆ ಟ್ರೈನಿಂಗ್ ಪಿರಿಯಡ್ಗಳು ಹೆಂಗಿದ್ದವು ಅಂದರೆ ಭಾಳ ಕಂಟಿನ್ಯೂ ಆಗಿ ಟ್ರೈನಿಂಗ್ಗಳು. ಆ ಟ್ರೈನಿಂಗ್ ಆದ ತಕ್ಷಣವೇ ವೋಚರ್ ಜೋಡಿಸಿ ಎಲ್ಲರಿಗೂ ಇದನ್ನು ವಿತರಣೆ ಮಾಡಬೇಕು, ಟಿ ಎ ಡಿಯನ್ನು. ಖಾಲಿ ಚೆಕ್ಗಳಿಗೆ ನೀವು ಕರೆಕ್ಟಾಗಿ ಮಾಡ್ತೀರಿ, ಖಾಲಿ ಚೆಕ್ಗಳು ಎಲ್ಲಿ ಸೈನ್ ಹಾಕ್ಬೇಕು ಹೇಳಲ್ಲ ಎಂದು ಖಾಲಿ ಚೆಕ್ಕಿಗೆ ಸೈನ್ ಮಾಡಿ ಹೋಗೋರು. ಅಂಥ ಸಂದರ್ಭಗಳು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ನಮ್ಮ ಬಿ ಆರ್ ಸಿ ಕಚೇರಿ ಗೋವಿಂದಪ್ಪ ಅಂತ ನನ್ನ ರೂಮ್ಮೇಟು ಕ್ಲಾಸ್ಮೇಟ್, ಅವ್ರು ಬಿ ಆರ್ ಸಿ ಇದ್ದರು, ಇವ್ರು ಬಿ ಇ ಒ ಪ್ರಸನ್ನ ಕುಮಾರ್ ಸರ್. ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಬಿ ಇ ಒ ಮತ್ತು ಬಿ ಆರ್ ಸಿ ಕಚೇರಿ ಅವರು ಇದ್ದ ಸಂದರ್ಭದಲ್ಲಿ ಆಗಿತ್ತು. ಸರ್ವ ಶಿಕ್ಷಣ ಅಭಿಯಾನದಲ್ಲಿ ನಮಗೆ ಸರ್ ಪ್ರಗತಿ ಪರಿಶೀಲನಾ ಸಭೆ ತೆಗೆದುಕೊಳ್ತಿದ್ರು. ಎಲ್ಲಿ ತಗೊಳ್ಕೊಳ್ತಿದ್ರು ಪ್ರಗತಿ ಪರಿಶೀಲನಾ ಸಭೆ ಅಂದರೆ ರಿಮೋಟ್ ವಿಲೇಜ್, ಅಲ್ಲಿ ಯಾವುದು ಫೋನ್ ಸಂಪರ್ಕನೂ ಇರ್ತಿರಲಿಲ್ಲ. ಎಲ್ ಪಿ ಎಸ್, ಯಾವುದು ಎಲ್ ಪಿ ಎಸ್ ಇರ್ತತೋ ಅಂಥ ಎಲ್ ಪಿ ಎಸ್ ಶಾಲೆಯಲ್ಲಿ ಯಾರೂ ಚೇರ್ ಮೇಲೆ ಕೂತ್ಕೊಳ್ಳೋಗಿಲ್ಲ, ಬಿ ಓ ಸಹಿತ ಚೇರ್ ಮೇಲೆ ಕೂತ್ಕೊಳ್ಳೋಗಿಲ್ಲ. ಪೂರ್ತಿ ಸಂಪೂರ್ಣ ಚಾಪೆ ಹಾಸ್ಕೊಂಡು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಸಂಜೆ 6 ಗಂಟೆಗೆ ಬಿಡ್ತಿದ್ರು. ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸಾಹೇಬರು. ಇನ್ನೊಂದು ಸಂದರ್ಭವನ್ನು ಹೇಳಬೇಕು, ಅವ್ರು ಬಿ ಓ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕ ಬಹಳಷ್ಟು ಕುಡಿತ ಮಾಡಿ ಕುಡಿದು ಶಾಲೆಯನ್ನು ಬಿಡ್ತಾ ಇದ್ದ. ಅವ್ರು ಕರೆದು ಅವ್ರನ್ನ ಶಾಲೆ ಸೇರ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ರು. ಒಂದು ಸರಿ ನಾನು ಸರ್ ಅವ್ರಿಗೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀರಿ ಸರ್, ಆ ವ್ಯಕ್ತಿಗಳ ಹೆಸರು ಹೇಳೋದು ಬೇಡ, ಯಾಕೆ ಬಿಸಿ ಮಾಡ್ಕೊಳ್ತೀರಿ ಸರ್ ಬಿಡ್ರಿ ಹೋಗಲಿ ಅಂತ ಅವನು ಅವ್ರ ಚೇರ್ ಪಕ್ಕದ ಬಂದು ಕೂತ್ಕೊಂಬಿಡೋಣ, ಬಿ ಓ ಚೇರ್ ಪಕ್ಕದಾಗ ಕೂತ್ಕೊಂಬಿಡೋಣ ಸಾಯಂಕಾಲ ಶಾಲೆಗೆ ಹೋಗೋ ಅಂದರೆ ಇದು ಮಾಡ್ತಿದ್ದ. ಆವಾಗ ಹೆಚ್ಚು ಅವ್ರ ಸಮಯ ಕಳೀತಿದ್ದು ನಮ್ಮ ಬಿ ಆರ್ ಸಿ ಕಚೇರಿಯಲ್ಲಿ, ಬಿ ಓ ಕಚೇರಿಗಿಂತಲೂ ಬಿ ಓ ಬಿ ಆರ್ ಸಿ ಚೇರ್ನಲ್ಲಿ ಬಂದು ಕೂತ್ಕೊಳ್ಳೋರು. ಸರ್ ಯಾಕೆ ಅವನು ಅಷ್ಟು ತಲೆ ಕೆಡಿಸಿ ಅಂತೀರಿ ಬಿಡಿ ಸರ್, ಹೋದ್ರು ಅಲ್ಲಿ ಸುಮ್ಮನೆ ಯಾಕೆ ತಲೆ ತಿಂತೀರಿ ಅಂತ ನಾನು ಹೇಳಿದ್ರೆ ಅವರು ಅವತ್ತೊಂದು ಮಾತು ಹೇಳಿದ್ರು, ಲೇ ಬಾಯಲ್ಲಿ ಏನು ಇವನನ್ನು ನೋಡ್ಕೊಂಡು ಇವನಿಗೆ ಹೆಣ್ಣು ಕೊಟ್ಟಿದ್ದಾರೆ, ಇವನಿಗೆ 3 ಜನ ಮಕ್ಕಳಿದ್ದಾರೆ, ಇವನು ಡ್ಯೂಟಿ ಹೋದ್ನಪ್ಪ ಅಂದರೆ ಇವನಿಗೆ ಹೆಂಡತಿಗೆ ಸಂಬಳ ಬರುತ್ತೆ, ಮನೆ ನಡೆಸಲಿಕ್ಕೆ ಮಕ್ಕಳು ಓದ್ತಾ ಇದ್ದಾರೆ, ಇವನು ಡ್ಯೂಟಿನೇ ಹೋಗಲಿಲ್ಲ ಅಂದರೆ ಅವ್ರ ಸಂಸಾರ ಹೆಂಗೆ ನಡೆಯುತ್ತೆ. ಆ ಕಾರಣಕ್ಕೆ ಅವನಿಗೆ ಕರೆದು ಮಾತಾಡ ಡ್ಯೂಟಿ ಹೋಗಲಿ ಅವನು, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಅವರ ಆ ನಿರ್ಧಾರದಿಂದ ಅವತ್ತು ನಾನೇ ಬದಲಾವಣೆ ಆದೆ. ಯಾವತ್ತು ಅಷ್ಟು ನನಗೆ ಮಾರ್ಗದರ್ಶನ ಮಾಡಿದರು, ನಮ್ಮ ಮನೆಗಳಲ್ಲಿ ಇಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಕಣ, ಆ ಕಾರಣಕ್ಕೆ ಅವನು ಕರೆದು ಡ್ಯೂಟಿ ಸೇರ್ಸೋಣ ಅಂತೇಳಿ ಹೋಗಿ ಇವತ್ತು ಅವನಿಗೆ ದಿವಸ 50 ರೂಪಾಯಿ ಕೊಡು, ಬಸ್ ಚಾರ್ಜ್ಗೆ ಹೋಗ್ಲಿಕ್ಕೆ ದಿವಸ ಅಂಗಡಿ ಹತ್ರ 50 ರೂಪಾಯಿ ಇಸ್ಕೊಂಡು ಹೋಗು, ಬಿ ಆರ್ ಸಿ ಕಚೇರಿಗೆ ಹೋಗಿ ಅಂತೇಳಿ. ಇವತ್ತು ಆ ವ್ಯಕ್ತಿ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನವನ್ನು ನಿರ್ವಹಿಸ್ತಾ ಇದ್ದಾನೆ, 3 ಮಕ್ಕಳನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಆಫೀಸರ್ಗೆ ಮದುವೆ ಮಾಡಿಕೊಟ್ಟಿದ್ದಾನೆ, ರಿಟೈರ್ಡ್ ಆಗಿದ್ದಾನೆ. ಅವರ ಮಾರ್ಗದರ್ಶನದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರತಕ್ಕಂಥ ಶ್ರೀ ಎನ್ ಜೆ ಗುರುಪ್ರಸಾದ್ ಸರ್ ಅವರು ದಯವಿಟ್ಟು 2 ನಿಮಿಷ ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಎಲ್ರಿಗೂ ನಮಸ್ಕಾರ. ನಮಗೆ 3 ದಿವಸ ಆದರೂ ಸಾಕಾಗಲ್ಲ, ಯಾಕೆಂದರೆ ಇಬ್ಬರು ಜೊತೆನೂ ಅಷ್ಟು ಸಮಯವನ್ನು ನಾವು ಕಳೆದಿದ್ದೀವಿ. ಇವತ್ತಿನ ಬಹಳ ಭಾವನಾತ್ಮಕ ಸಮಾರಂಭ. ಪ್ರಸನ್ನ ಕುಮಾರ್ ಮತ್ತು ತಿಪ್ಪೇಶಪ್ಪ ಸರು ಇಬ್ಬರು ಬಹಳ ಮಿತ ಭಾಷೆಗಳು, ಮೃದು ಸ್ವಭಾವ ಅಂತ ನೀವು ಹೇಳಿದಿರಿ, ಆದರೆ ವಾಸ್ತವ ನಮಗೆ ಗೊತ್ತು, ಅವರಷ್ಟು ಹಾಸ್ಯ ಪ್ರವೃತ್ತಿ ಇರ್ತಕ್ಕಂಥವ್ರು ಯಾರೂ ಇಲ್ಲ.
ಬಹುಶಃ ಈಗೆಲ್ಲ ಇಬ್ಬರು ಸ್ಟೇಟ್ ಗೌರ್ಮೆಂಟಿಂದ ನಿವೃತ್ತಿ ಆಗಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಈಗ ಅಪಾಯಿಂಟ್ ಆಗ್ತಿದ್ದಾರೆ. ನಿಮ್ಮ ವೃತ್ತಿ ನಿವೃತ್ತಿಯಿಂದ ಆಗಿರ್ಬೋದು, ಆದರೆ ಇನ್ಮೇಲೆ ಮನೆಯಲ್ಲಿ ನೀ ವೃತ್ತಿ ಪ್ರಾರಂಭ ಆಗುತ್ತೆ, ಆಗಲೇ ಬೇಕದು. ಯಾಕೆಂದರೆ ಇಷ್ಟು ವರ್ಷ ನಿಮ್ಮನ್ನು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಇನ್ಮೇಲೆ ನಿಮ್ಮನ್ನು ಹಂಗೆ ಬಿಡೋಂಗಿಲ್ಲ. ಇವರಿಬ್ಬರು ಇಷ್ಟು ಕೂಲಾಗಿರೋಕ್ಕೆ ಮನೆಗಿರೋ ಎ ಸಿನೇ ಕಾರಣ. ಬಹುಶಃ ಪ್ರಸನ್ನ ಕುಮಾರ್ ಅವರು ನಾವು 93ರಿಂದ ಪರಿಚಯ, ನಾವಿನ್ನೂ ವೃತ್ತಿಗೆ ಸೇರೋಕ್ಕಿಂತ ಮುಂಚೆ ನಮಗಿನ್ನೂ ಆರ್ಡ್ರ್ ಬಂದಿದ್ದಿಲ್ಲ ಮನೆಗೆ. ಊರಿಗೆ ಬಂದರು ಅಕ್ಕಪಕ್ಕ ಊರು, ಮನೆಗೆ ಬಂದು ಅವಾಗಿಂದ ಸಂಬಂಧ ಬೆಳೆದಿದ್ದು ಇಲ್ಲಿ ತನಕನೂ ಇದೆ, ಮುಂದೂ ಸಹ ಆಗ್ತದೆ. ಅವ್ರ ತಂದೆ ಮತ್ತು ನಮ್ಮ ತಂದೆಯೂ ಇಬ್ಬರು ಕ್ಲಾಸ್ಮೇಟ್ಸೆ, ಹಂಗಾಗಿ ಅಲ್ಲಿ ಹುಟ್ಟಿದ್ದಂಥದ್ದು. ಕೊನೆಗೆ ಚನ್ನಗಿರಿಯಲ್ಲಿ ಮತ್ತೆ ಸೇರ್ಕೊಳ್ಳೋಂಥ ಸಂದರ್ಭ ಬಂತು. ನಾನು ಚನ್ನಗಿರಿ ಗರ್ಲ್ಸ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದೆ, ತಿಪ್ಪೇಶಪ್ಪ ಸರ್ ಕಕ್ತೂರು ಹೈಸ್ಕೂಲು, ಅವರು ನಲ್ಕುದ್ರೆ ಸ್ಕೂಲು. ಮೀಟಿಂಗ್ ಅವಾಗ ಪ್ರತಿ ತಿಂಗಳು ಬಿ ಒ ಕಚೇರಿಯಲ್ಲಿ ಮೀಟಿಂಗ್ ಆಗ್ತಿತ್ತು. ಶಂಕರಪ್ಪ ಅವರು ಬಿ ಒ ಇದ್ದರು ಅವಾಗ, ಈಗಿನಷ್ಟು ಸುಲಭವಾಗಿ ವೇತನ ಆಗ್ತಿದ್ದಿಲ್ಲ. ಬಿ ಒ ಕಚೇರಿಯವರು ಅಲಾಟ್ಮೆಂಟ್ ಕೊಡಬೇಕಿತ್ತು. ಇವರು ಇಬ್ಬರು ಬಂದು ಜಗಳಾಡೋಕ್ಕೆ ನಮ್ಮ ರೂಮಿಗೆ ಬಂದು ಕೂತ್ಕೊಳ್ಳೋರು ಶಾಲೆಗೆ, ಇವತ್ತು ಏನಾರ ಮಾಡಿ ಬಿ ಒತ್ತಕ್ಕೆ ಜಗಳಾಡ್ಬೇಕು ಅಂತಂದು. ಸೊ ಬಹಳ ಅವಾಗ ಅಷ್ಟೇ ಹೋರಾಟ ಅವಾಗಲೂ ಸಹ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಕೊನೆಗೆ ಒಂದು ನಾನು ಯಾಕೆಂದರೆ ಕಾರ್ಯದರ್ಶಿಯಾಗಿದ್ದೆ ಎಚ್ ಎಮ್ ಅಸೋಸಿಯೇಷನ್ಗೆ, ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಕೊನೆಗೆ ದಾವಣಗೆರೆಗೆ ಬಂದಮೇಲೆ ನನ್ನನ್ನು ಬಿ ಆರ್ ಸಿಯಾಗಿ ಮಾಡಿದ್ದೆ ಅವರು. ಶರಣಪ್ಪರು ಹೇಳಿದಾಗೆ ಇವ್ರನ್ನ ನಾವು ಫಾರ್ಮ್ಯಾಟ್ ಬ್ರಹ್ಮ ಅಂತ ಕರಿತಿದ್ವಿ. ಏಕೆಂದರೆ ಎಸ್ ಎಸ್ ಎಫ್ ಪ್ಲ್ಯಾನ್ ಮಾಡ್ಬೇಕಾದ್ರೆ ಒಂದು ಕಾಡಿದ್ರು ಕಾಡಿದ್ರು ಅಂದರೆ ಅವರಷ್ಟು ಕಾಡ್ದಾರೆ ಯಾರೂ ಇಲ್ಲ. ಮೇಲಾಗಿ ನಾನು 99ರ ಬೇರೆ ಮದುವೆ ಆಗಿದ್ದೀನಿ, ಇವ್ರು ಹಗಲ್ಲ ರಾತ್ರಿ 7:30-8 ತನಕ ಪ್ಲ್ಯಾನ್ ಮಾಡೋಕ್ಕಾರೆ ನನ್ನ ಹೆಂಡತಿ ಏನು ಅನ್ಕೋಬೇಕು. ಭಾರಿ ಬೈಕೊಂಡಿದ್ದೀವಿ ನಿನ್ನಿಂದ ನನ್ನ ಮಂತನ ಹಾಳಾಗುತ್ತಲ್ಲ ಅಂತ ನಂತರ ಸಾಂದಿದ್ದೀವಿ. ಅಷ್ಟು ವರ್ಕಿನ ಬಗ್ಗೆ ಭಾರಿ ಕಾನ್ಸಂಟ್ರೇಷನ್, ಭಾರಿ ಕಾನ್ಸಂಟ್ರೇಷನ್. ಅವ್ರಿಗಿನ್ನೂ ಮದುವೆ ಆಗಿದ್ದಿಲ್ಲ ಅವಾಗ. ಸೊ ಅದು ಪ್ಲ್ಯಾನನ್ನು ಮಾಡೋದು ಅಂತಂದರೆ ಅದು ಯಾರೂ ಅನುಭವಿಸ್ದಂತಹ ಒಂದಿದು. ಆದರೆ ಅದರಲ್ಲಿ ಒಂದು ಖುಷಿ ಇತ್ತು, ಸಂತೋಷ ಇತ್ತು. ಆ ಒಂದು ಒಳ್ಳೆ ಟೀಮ್ ಇತ್ತು ಅದು. ಆ ಟೀಮನ್ನು ಅಷ್ಟು ಚಂದವಾಗಿ ಅವರು ನಡೆಸ್ಕೊಂಡು ಹೋದ್ರು ಅವರು. ಹಾಗಾಗಿ ಇವತ್ತು ನಾವು ಚನ್ನಗಿರಿಯವರು ದಾವಣಗೆರೆಯವರು ಎಲ್ಲ ಕಡೆ ರಾಜ್ಯದಲ್ಲಿ ಇದೀವಿ ಅನ್ನೋದಕ್ಕೆ ಅವರೂ ಒಬ್ಬರು ಕಾರಣನೇ ಅದಕ್ಕೆ. ಯಾಕೆಂದರೆ ನಮ್ಮನ್ನೆಲ್ಲ ಹಾಗೆ ಅವರು ತಯಾರು ಮಾಡಿದಂಥವ್ರು. ಜೊತೆಗೆ ನಾನು ಬಿ ಆರ್ ಸಿ ಆಗಿದ್ದಾಗ ತಿಪ್ಪೇಶಪ್ಪ ಸರು ಬಿ ಓ ಆಗಿದ್ದಂಥವ್ರು. ಯಾಕೆಂತಂದರೆ ಎಷ್ಟು ಅಂತಂದರೆ ಅವ್ರು ಎಂದೂ ಸಹ ನಾವು ಒಂದೇ ಬ್ಯಾಚ್ನವ್ರು ಆದರೂ ಅಧಿಕಾರದ ಗತ್ತು ಅವರಿಬ್ಬರಲ್ಲೂ ಬರಲಿಲ್ಲ. ಹಂಗಾಗಿರೋದಕ್ಕೆ ಇವತ್ತು ಇಷ್ಟು ಮಟ್ಟಿಗೆ ತಾವೆಲ್ಲ ಸೇರಿರ್ತಕ್ಕಂಥದ್ದು. ಪ್ರಸನ್ನ ಕುಮಾರ್ ಅಂತಂದರೆ ಹೆಂಗೆ ಅಂತಂದರೆ ನಿಮಗೆ ಗೊತ್ತು, ಪ್ರಸನ್ನವದನ ಧ್ಯಾಯತ್ತು ಸರ್ವ ವಿಘ್ನೋಪ ಶಾಂತ ಹೇ ಅಂತಂದು. ಹಂಗಾಗಿ ಎಲ್ಲದನ್ನೂ ಸಹ ನಮಗೆ ಕರುಣಿಸಂತಹ ವ್ಯಕ್ತಿ, ಬಹಳ ಹಾಸ್ಯ. ಅವರು ಈ ಇಲಾಖೆಗಿಂತೂ ಅವರು ಪ್ರವಾಸೋದ್ಯಮ ಇಲಾಖೆಗೆ ಸಚಿವರಾಗಿದ್ದರೆ ಭಾರಿ ಒಳ್ಳೆಯದು. ಅವರು ಎಲ್ಲೆಲ್ಲಿ ಕಚೇರಿಗಳಿಗೆ ಹೋಗಿದ್ರೆ ಅಲ್ಲೆಲ್ಲ ಟೂರ್ಗಳಾಗ್ಯಾವೆ. ಈಗ ಕಮಿಷನರ್ ಆಫೀಸಿಂದು ಹೇಳಿದ್ದಾರೆ. ನಾವಂತೂ ಅವ್ರ ಭಾಷಾ ಕ್ಲಬ್ ಯಾರೋ ಪ್ರಾರಂಭ ಮಾಡಿದರು ಅಂದರು, ಅವರು ಫ್ರೆಂಡ್ಸ್ ಕ್ಲಬ್ಬನ್ನು ಮಾಡಿದರು, ಫ್ಯಾಮಿಲಿ ಕ್ಲಬ್ಬನ್ನು ಮಾಡಿದರು, ಆ ಎಲ್ಲ ಕ್ಲಬ್ಗಳನ್ನು ಟೂರಿಗೆ ಕರ್ಕೊಂಡೋದ್ರು. ಹಾಗಾಗಿ ಅವೆಲ್ಲವೂ ನೆನಪಿನಲ್ಲಿ ಬಹಳಷ್ಟು ದಿವಸಗಳ ಕಾಲ ಉಳಿತಕ್ಕಂಥದ್ದು. ಅವ್ರ ಮನೆಯವರು ಸಹ ಭಾಳ ಚೆನ್ನಾಗಿ ಹಾಡು ಹೇಳ್ತಾರೆ, ಭಾಳ ಚೆನ್ನಾಗಿ ಅಂತ್ಯಾಕ್ಷರಿ ಆಡ್ತಾರೆ. ಆದರೆ ತಿಪ್ಪೇಶಪ್ಪ ಸರ್ ಎಲ್ಲ ಕರ್ಕೊಂಬರಲಿಲ್ಲ. ಹಾಗಾಗಿ ಒಳ್ಳೊಳ್ಳೆ ಕುಟುಂಬಗಳ ಜೊತೆಗೆ ಒಂದು ಒಳ್ಳೆಯ ವಾತಾವರಣನ ನಮ್ಮ ಪ್ರಸನ್ನ ಕುಮಾರ್ ಅವರು ಮಾಡಿದರು. ಜೊತೆಗೆ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟು ಹೊರಗಡೆ ಶಿಕ್ಷಕರ ದಿನಾಚರಣೆಯಾಗಿದ್ದು ನಮ್ಮ ದಾವಣಗೆರೆಯಲ್ಲಿ. ಹಾಗೆಯೇ 100%-ರಷ್ಟು ಫಲಿತಾಂಶ ಬಂದ ಶಾಲೆಗಳಿಗೆ ಫಲಿತಾಂಶ ಒಂದು ಮುಖ್ಯೋಪಾಧ್ಯಾಯರಿಗೆ ಅಭಿನಂದನಾ ಸಮಾರಂಭ ಆಗಿದ್ದು ಸಹ ದಾವಣಗೆರೆಗೆ. ಇನ್ಸ್ಪೈರ್ ಅವಾರ್ಡ್ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ನಡೆದದ್ದು ದಾವಣಗೆರೆಗೆ. ಸೊ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ನಮ್ಮ ಪ್ರಸನ್ನ ಕುಮಾರ್, ತಿಪ್ಪೇಶಪ್ಪ, ನಾವು, ನಮ್ಮ ಟೀಮ್ ಎಲ್ಲದೂ ಬಹಳ ಕಾರಣನೀಯ. ಸೊ ಯಾಕೆಂದರೆ ಒಂದು ಟೀಮ್ ಇತ್ತು ಅಂದರೆ ಏನು ಬೇಕಾದ್ರೂ ಕೆಲಸ ಮಾಡಲಿಕ್ಕೆ ಇದೊಂದು ಸಾಕ್ಷಿ. ಎಲ್ಲರೂ ಹೊರಗಡೆ ಹೇಳ್ತಿರ್ತಾರೆ ಏನಪ್ಪ ನಿಮ್ಮ ದಾವಣಗೆರೆ ಟೀಮ್ ಅಂದರೆ ಟೀಮ್ ಕಣಪ್ಪ ಅಂತಂದು ಅಂತ. ಹಾಗಾಗಿ ಸೊ ಬಹಳ ಸಂತೋಷದ ಸಂಗತಿಗಳನ್ನು ನಾವು ಅವ್ರ ಜೊತೆ ಕಳೆದಿದ್ದೀವಿ. ಹೇಳೋಕ್ಕೆ ಭಾಳ ಅದಾವೆ, ಹೇಳಲಾರ್ದವು ಸೆನ್ಸರ್ ಅನ್ನೋ ಭಾಳ ಅದಾವೆ. ಸೊ ನಮ್ಮ ಜಿಲ್ಲೆಯ ಆಡಳಿತ ಇನ್ನೊಂದು ಜಿಲ್ಲೆಯ ಆಡಳಿತದೊಂದಿಗೆ ಹೆಂಗಿರಬೇಕು ಅನ್ನೋದನ್ನು ತೋರಿಸಲಿಕ್ಕೆ ನಮ್ಮನ್ನೆಲ್ಲ ಸಿರ್ಸಿಗೆ ಕರ್ಕೊಂಡೋಗಿದ್ದರು. ಅಲ್ಲೇ ಶಾಲೆಗಳನ್ನು ಭೇಟಿ ಮಾಡಿದ್ವಿ. ಅಲ್ಲಿಂದ
ಹೆಡ್ ಮಾಸ್ಟರ್ಗಳು ಬಿ ಓಳನ್ನು ಕರೆಸಿ ನಮ್ಮ ದಾವಣಗೆರೆದನ್ನು ಸಹ ತೋರಿಸಿದ್ವಿ. ಸೊ ಈ ರೀತಿಯ ಹೊಸ ಹೊಸ ಥಾಟ್ಸ್ಗಳು ಬರೋದು ಬಹಳ ಅಪರೂಪ. ಅಂತಹವುಗಳನ್ನು ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಅವರು ಜೆ ಡಿ ಆಫೀಸು ಬೆಳಗಾಂದು ಸಹ ನಾವು ಭೇಟಿ ಮಾಡಿದ್ವಿ. ಶಾಲಿನಿ ರಜನೀಶ್ ಮೇಡಮ್ ಅವರು ಅವಾಗ ನಮಗೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಅವರು ಆ ಸಂದರ್ಭದಲ್ಲಿ ಅದನ್ನು ನೋಡಿ ಭಾಳ ಅಪ್ರಿಷಿಯೇಟ್ ಮಾಡಿದರು. ಸೊ ಜಿಲ್ಲಾವಾರು ವರ್ಷವಾರು ಎಲ್ಲ ಶಾಲೆಗಳ ಅಂಕಪಟ್ಟಿಗಳನ್ನು ಭಾಳ ವ್ಯವಸ್ಥಿತವಾಗಿ ಫೈಲಾಗಿ ಜೋಡಿಸಿಟ್ಟಿದ್ದಾರೆ. ಸೊ ಅದು ಭಾಳ ಅಪರೂಪ. ಇದು ಎಸ್ ಎಲ್ ಸಿ ಬೋರ್ಡ್ಗೇ ಮಾದರಿ ಅಂತ ಹೇಳ್ತಾ ಇದ್ದರು. ಅಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಹಾಗೆ ನಮ್ಮ ತಿಪ್ಪೇಶಪ್ಪ ಸರ್ ಬಗ್ಗೆನೂ ಅಷ್ಟೇ ಹೇಳಬೇಕು. ಅವ್ರ ಜೊತೆಗಿದ್ದರೆ ಸಮಯ ಕಳೆಯೋದೇ ಗೊತ್ತಾಗ್ತಿಲ್ಲ. ಒಂದು ತಿಂಗಳು ಮಾತ್ರ ನಾನು ಚಿತ್ರದುರ್ಗದಲ್ಲಿ ಅವ್ರ ಜೊತೆಗಿದ್ದೆ. ಆದರೆ ಅವರು ಸಹನಿರ್ದೇಶಕರಾಗಿ ಬಡ್ತಿ ಹೊಂದಿದಾಗಲೂ ಸಹ ಅವ್ರ ಜೊತೆಗೆ ಜಮ್ಖಂಡಿಗೆ ಹೋದ್ವಿ. ಅಲ್ಲೂ ಸಹ ಅಂಥದ್ರಲ್ಲೂ ಸಹ ರಾತ್ರಿ 11:00 ನಾವು ಹೋದಾಗ ಮರೆಯಲಾರದಂಥ ಅನುಭವಗಳು ನಮಗೆ ಭಾಳ ಚೆನ್ನಾಗೆ ಇದ್ದಾವೆ. ಹಾಗಾಗಿ ಒಂದ್ಸಲ ನಾನು BRC ಇದ್ದೆ, ಅವರು BO ಇದ್ದರು. ಒಂದು ಘಟನೆ, ಅವ್ರಿಗೆ ಹಾಸ್ಯ ಪ್ರವೃತ್ತಿಗೆ ಎಷ್ಟು ಅಂತ ಒಂದು ಆಲೂರಿನಲ್ಲಿ ಒಂದು ಊರಿನಲ್ಲಿ ಊರಲ್ಲಿ ಜಗಳ ಆಗ್ತಿತ್ತು SDMC ನಡುವೆ. ಊರನ್ನು ಫೋನ್ ಮಾಡ್ದೆ, ಸಾಹೇಬ್ರೆ ನೀವು ಎಷ್ಟು ಹತ್ತಿದ್ರೆ ಇಲ್ಲಿ ಬರಬೇಕು, ಯಾಕೆ ಬರಬೇಕು ಸರ್, ಇಲ್ಲಿ ಜಗಳ ಆಗ್ತೈತೆ ಬರಬೇಕು ಅಂತಂದು. ಅಲ್ಲಿ ಜಗಳ ಆಗ್ತೈತೆ ಬರಬೇಕು ಅಂದರೆ ನಾನು ಇಲ್ಲಿಂದ ಅಲ್ಲಿ ಬರಬೇಕು ಅಂತಂದರೆ ಸುಮಾರು 1 ಗಂಟೆ ಆಗತ್ತೆ, ಅಷ್ಟೊತ್ತಿಗೆಲ್ಲ ಒಡೆದಾಡಿರ್ತೀರಿ, ಮತ್ತೆ ಅತ್ತಕ್ಕೆ ಬರೋ ನಾನು. ಹೀಗೆ ನಾನು ತಿಪ್ಪೇಶಪ್ಪ ಸರ್ ನಾವು ಆ ಸಂದರ್ಭಕ್ಕೆ ಭಾಳ ಇತ್ತು. ಮೊನ್ನೆ ಅವ್ರ ಬೀಳ್ಕೊಡುಗೆ ಸಮಾರಂಭ ಅವತ್ತು ಒಂದು ಭಾಳ ಚೆನ್ನಾಗಿತ್ತು. ನಮ್ಮ ಕಲೀಲೂರು ರ್ಯಾಮನ್ನು ಭಾಷಣ ಮಾಡ್ತಾಯಿದ್ರು. ಭಾಷಣ ಮಾಡಬೇಕಾದ್ರೆ ನಾನು ಉರ್ದುನಲ್ಲಿ ಓದಿರೋದು, ನಾನು ಕನ್ನಡ ನನಗೆ ಸರಿಯಾಗಿ ಮಾತಾಡೋಕೆ ಬರೋಲ್ಲ, ಆ ತಪ್ಪಿದ್ರೆ ಕ್ಷಮಿಸಿ ಅಂದ. ಹಂಗಾದ್ರೆ ಉರ್ದುನಾಗ ಮಾತಾಡ್ಬಿಡು ಅಂತಂದರು. ಅಂದರೆ ನಾವು ಎಷ್ಟು ಅವ್ರು ಇಷ್ಟು ಲವಲವಿಕೆಯಾಗಿ ಇರಲಿಕ್ಕೆ ಭಾರಿ ಗ್ಲ್ಯಾಮರ್ ಆಗಿರೋ ಕಾರಣ ಏನಪ್ಪ ಅಂದರೆ ಅವ್ರ ಆಸೆ ಪ್ರವೃತ್ತಿಗಳು. ಬಹುಶಃ ನೀವೆಲ್ಲರಿಗೂ ಅದನ್ನು ತಿಳ್ಕೊಬೇಕು. ಆಯುಕ್ತರ ಕಚೇರಿಯಲ್ಲಿ ಆಯುಕ್ತರ ಕೆಳಗೆ ಕೆಲಸ ಮಾಡೋದಷ್ಟು ಸುಲಭ ಅಲ್ಲ. ಅದನ್ನು ಪ್ರಸನ್ನ ಕುಮಾರ್ ಅವರು ನಿಭಾಯಿಸಿದ್ದಾರೆ. ಅವ್ರ ಕಷ್ಟ ಎಂದ್ರೆ ಏನು ಅಂದ್ರೆ ಅವ್ರ ಒಬ್ಬರಿಗೆ ಗೊತ್ತು. ನಾವು ಆ ಹುದ್ದೆ ಭಾರಿ ದೊಡ್ಡ ಹುದ್ದೆ ಭಾಳ ಸುಖವಾಗಿದ್ದಾರೆ ಭಾಳ ಚೆನ್ನಾಗಾದರೆ ಅಂತ ನಾವು ಹೇಳ್ತೀವಿ. ಆದರೆ ಆ ಹುದ್ದೆಯಲ್ಲಿ ಇದ್ದವ್ರಿಗೆ ಅದರ ಕಷ್ಟ ಏನು ಅನ್ಬೋದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಬಹುಶಃ ಅವರು ಅನುಭವ್ ಕುಮಾರ್ ಆಗಲಿ, ವಿಶಾಲ್ ಸರ್ ಅವರಾಗಲಿ, ಅವ್ರನ್ನ ಯಾವತ್ತೂ ಬಿಟ್ಕೊಡ್ತಿದ್ದಿಲ್ಲ. ಕಾವೇರಿ ಮೇಡಮ್ ನನಗೆ ಅಷ್ಟು ಗೊತ್ತಿಲ್ಲ, ಅವರಿಬ್ಬರ ಬಗ್ಗೆ ಸರ್ ಅವ್ರು ಹೇಳ್ತಾ ಇದ್ರು. ಅಂದರೆ ಅಷ್ಟು ಮಟ್ಟಿಗೆ ಇವರು ಇನ್ವಾಲ್ವ್ಮೆಂಟಾಗಿ ಕೆಲಸ ಮಾಡೋದಕ್ಕೆ ಅವರು ಸಪೋರ್ಟಿವ್ ಆಗಿ ಇವರು ಕೆಲಸ ಮಾಡಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಸಹ ಬಿಡ್ತಿದ್ದಿಲ್ಲ. ಇವ್ರು ಇರೋದಕ್ಕೆ ವಿಶಾಲ್ ಸಾಹೇಬರು ಇಡೀ ರಾಜ್ಯದಲ್ಲಿ ಟೂರ್ ಮಾಡಿ ಮೀಟಿಂಗ್ಗಳನ್ನು ಮಾಡ್ತಾಯಿದ್ರು. ಇಡೀ ಆಫೀಸನ್ನು ಹೊತ್ಕೊಂಡು ಸರ್ ಅವ್ರು ನಡೆಸಿದ್ದಾರೆ. ಈಗೇನು ಗುಲ್ಬರ್ಗದವ್ರು ಹೇಳಿದ್ರಲ್ಲ ವರ್ಗಾವಣೆ ಭಾಗ್ಯ, ಅದಕ್ಕೆ ರೂಲ್ ತಂದಿದ್ದು. ಜೊತೆಗೆ ಆ CBZ ಟೀಚರ್ಸ್ಗಳು ಫಸ್ಟ್ ಮೊದಲನೇ ಬಾರಿಗೆ ಅಪಾಯಿಂಟ್ ಆದರು, ಅದನ್ನು ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ ಸೇರಿಸ್ಲಿಕ್ಕೆ ಪ್ರಸನ್ನ ಕುಮಾರ್ ಸರ್ ಅವ್ರ ಕಾರಣ. ಹಾಗಾಗಿ ಆ ಭಾಗದ ಜನ ನೋಡಿ, ನಾವು ನೀವೆಲ್ಲ ಪರಿಚಯ, ಅವ್ರ ಜೊತೆ ಕೆಲಸ ಮಾಡಿದ್ವಿ. ಆದರೆ ಗುಲ್ಬರ್ಗಾದವ್ರು ಯಾರೂ ಸಹ ಅವ್ರಿಗೆ ಸಂಬಂಧ ಇಲ್ಲ, ಪರಿಚಯ ಇಲ್ಲ. ಅವರು ಒಂದು ಸ್ಟಾರ್ ಹೋಟ್ಲಿನಲ್ಲಿ ಅವರಿಗೆ ಸನ್ಮಾನ ಮಾಡಿದರು ಅಂದರೆ, ಸೊ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನೀವೆಲ್ಲ ಏನು ವಿಡಿಯೋ ನೋಡ್ತಿರಲ್ಲ, ಅದ್ಯಾರೂ ನಮ್ಮರಲ್ಲ, ಅವ್ರ ಆಫೀಸ್ನರಲ್ಲ, ಎಲ್ಲ ಗುಲ್ಬರ್ಗಾ ಕಡೆಯವರೇ. ಸೊ ಅಷ್ಟು ಮಟ್ಟಿಗೆ ಅವ್ರಿಗೊಂದು ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಭಾಳ ಸಮಯ ತಗೊಂಡೆ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಮ್ಮ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಗುರುಪ್ರಸಾದ್ ಅವರಿಗೆ ನಮ್ಮ ಸಂಘ ಬಳಗದಿಂದ ಅಭಿನಂದನೆಯನ್ನು ಮಾಡಲಾಗ್ತಾ ಇದೆ. ದಯವಿಟ್ಟು ಅವರು ಗೌರವ ಸಮರ್ಪಣೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಗುರುಪ್ರಸಾದ್ ಸರ್ ಅವರು ಉಪನಿರ್ದೇಶಕರಾಗಿ ಪಟ್ಟಿಯನ್ನು ಹೊಂದಿದ್ದಾರೆ. ಈಗ CET ಚಿತ್ರದುರ್ಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕೊಟ್ರೇಶಪ್ಪ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಸರ್, ದಯವಿಟ್ಟು. ಶ್ರೀ MS ಪ್ರಸನ್ನ ಕುಮಾರ್ ನಿವೃತ್ತ ನಿರ್ದೇಶಕರು ಹಾಗೂ ಶ್ರೀ GR ತಿಪ್ಪೇಶಪ್ಪ ನಿವೃತ್ತ ಸಹ ನಿರ್ದೇಶಕರು ಇವರುಗಳಿಗೆ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನಮ್ಮ ಹಿರಿಯರು ಮಾರ್ಗದರ್ಶಕರು ನಿರ್ದೇಶಕರು ಆಗಿರುವಂಥ ಶ್ರೀ ರಘುವೀರ್ ಸರ್ ಅವರೇ, ಈ SBC ಕಾಲೇಜಿನ ಪ್ರಾಂಶುಪಾಲರಾದ ಷಣ್ಮುಖ ಅವರೇ, ಮಿತ್ರರಾದ ಗುರುಪ್ರಸಾದ್ ಅವರೇ,
ಎಲ್ಲ ಶಿಕ್ಷಕ ಬಂಧುಗಳೇ, ನಿವೃತ್ತ ಶಿಕ್ಷಕರೇ, ಅಭಿಮಾನದಿಂದ ಬಂದಂಥ ಎಲ್ಲ ಅವರ ಅಭಿಮಾನಿಗಳೇ, ಇಲಾಖೆಯಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿ ನಿವೃತ್ತಿ ಆದ ನಂತರ ನಿವೃತ್ತರಿಗೆ ಒಂದು ಸಮಾಧಾನದ ನಿಟ್ಟುಸಿರು ಬಿಡುವಂಥ ಒಂದು ವೇದಿಕೆ ಇದು. ನಾನು ಇಷ್ಟು ಕೆಲಸ ಮಾಡಿದೆ, ಇಲಾಖೆಯಲ್ಲಿ ನನ್ನನ್ನು ಯಾರೂ ಗುರುತಿಸಲಿಲ್ಲ ಅಂತಕ್ಕಂಥದ್ದು ಕೆಲವರಿಗೆ ನೋವಿದ್ದೇ ಇರ್ತದೆ. ಅದು ಅಂಥ ನೋವನ್ನು ನಿವಾರಣೆ ಮಾಡಿರುವಂಥ ಒಂದು ವೇದಿಕೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾಳ ಅತ್ಯಂತ ಉತ್ತಮವಾಗಿರೋ ಕೆಲಸ. ಇದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಅವ್ರಿಗೆ ಹತ್ತಿರದಲ್ಲಿದ್ದವರು, ಅವರಿಂದ ಕೆಲಸ ತೊಗೊಂಡವರು, ಅವರಿಂದ ಮಾರ್ಗದರ್ಶನ ತೊಗೊಂಡವರು. ಆದರೂ ಬೆಂಗಳೂರಲ್ಲಿ ಆಗಿರುವಂಥ ಒಂದು ಕಾರ್ಯಕ್ರಮ ವಿಡಿಯೋ ನೋಡಿ ಭಾಳಷ್ಟು ಜನ ನನಗೆ ಕೇಳಿದರು, ಸರ್ ಇವರು ನಿಮಗೆ ಪರಿಚಯ ಅಂತೇಳಿ ನಮ್ಮ ಅಕ್ಕಪಕ್ಕದ ಮನೆಯವರು. ಇರೋ ವಿಷಯಗಳನ್ನು ಹಂಚಿಕೊಂಡ್ವಿ. ಅಂಥ ಒಳ್ಳೆಯ ಕೆಲಸ ಮಾಡಿದಂಥ ಪ್ರಸನ್ನ ಕುಮಾರ್ ಅವರ ನಿವೃತ್ತಿ ಮತ್ತು ಹಾಗೆ ಸ್ನೇಹಿತರಾದ ತಿಪ್ಪೇಶ್ವರಪ್ಪ ಇವರ ನಿವೃತ್ತಿ ಜೀವನ ಅತ್ಯಂತ ಉತ್ತಮವಾಗಿರಲಿ ಅಂಥೇಳಿ ನಾನು ಶುಭವನ್ನು ಕೋರ್ತಾ, ಒಂದಿಷ್ಟು ಅಂಶಗಳನ್ನು ಹೇಳೋದಾದರೆ, ಯಶಸ್ವಿ ಪುರುಷರ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ನಾವು ಕೇಳಿದ್ದೀವಿ. ಇವಾಗ ಮಹಿಳೆಯರಿಗೆ ಸಮಾಧಾನ ಆಯ್ತು, ಯಾಕಂದರೆ ಒಬ್ಬರಿಗೆ ಕೊಟ್ಟಿದ್ದೀವಿ ಮಾತಾಡೋಕ್ಕೆ, ಈಗ ನಿಮಗೆ ಪೂರ್ತಿ ಕೊಟ್ಬಿಟ್ಟಿದ್ದೀವಿ, ನಿಮ್ಮದೇ ಜವಾಬ್ದಾರಿ ಇದು ಅಂಥೇಳಿ. ಹಾಗಾಗಿ ಇಬ್ಬರು ನಮ್ಮ ಅಕ್ಕಂದಿರು ಅವರ ಕೆಲಸಕ್ಕೆ ಅವರ ಸಹಕಾರ ಮತ್ತು ಪ್ರೇರಣೆ ನೀಡಿರುವಂಥದ್ದು ಭಾಳ ಸಂತೋಷಕರ. ಇರಲಿ ಸರ್, ಅದು ಕುಟುಂಬದ ಇಲ್ಲ ಸರ್, ಇರಲಿ ಸರ್, ಮಾಡಲೇಬೇಕಾಗುತ್ತೆ. ಕುಟುಂಬ ಅಂದಮೇಲೆ ಅವ್ರವ್ರ ಮನೆಗಳೆಲ್ಲ ಅವ್ರಿಗೆ ಗೊತ್ತಿದೆ ಸರ್. ನಾವು ನೀವು ಒಂದು ದಿವಸ ಆಗಾರೆ ಮುಖ್ಯ ಅಡಿಗೆದಾರರು, ನಾವು ಆಗಾರೆ. ಆದರೂ ನಾವೀಗ ಸಹ ಅಡಿಗೆದಾರರಾಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ, ಸಹ ಅಡಿಗೆದಾರರಾಗಿದ್ದೀವಿ, ಅದನ್ನು ಒಪ್ಕೊಳ್ತೀವಿ ನಾವು, ಅದನ್ನು ಹೇಳಲೇಬೇಕಾಗುತ್ತೆ. ಇರಲಿ ಸರ್. ಸ್ನೇಹಿತರೆ, ಇಲಾಖೆ ಬಹಳ ದೊಡ್ಡದು, ಇಲ್ಲಿ ತುಂಬ ಕೆಲಸಗಳು ನಾವೆಲ್ಲ ಮಾಡಬೇಕಾಗಿದೆ. ಇಲಾಖೆಯ ನಿಯಮಕ್ಕೆ ಚೌಕಟ್ಟಿಗೆ ಒಳಪಟ್ಟು ಒತ್ತಡಗಳ ಮಧ್ಯೆ ಸುಮಾರು ನಾವು ಪ್ರಾಥಮಿಕ ಶಾಲೆಯಲ್ಲಿ 185,000 ಹುದ್ದೆಗಳು ಸರ್ಕಾರಿ ಇದರದು, ಹೀಗೆ ಒಟ್ಟಾರೆ 1,200,000 ಹುದ್ದೆಗಳಾಗೆ ನಿರ್ವಹಣೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಬ್ಬೊಬ್ಬರ ಸಮಸ್ಯೆಗಳು ತುಂಬ ಇರುವಂಥದ್ದು. ಪಾಪ OTS ಸಂಬಂಧಪಟ್ಟಂತೆ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಆ ಟೀಚರ್ಸ್ ಕಷ್ಟಗಳನ್ನು ಕೇಳಿದಾಗ ತುಂಬ ನನಗೆ ನೋವು ಅನ್ನಿಸ್ತು ಕೂಡ, ಎಲ್ಲರೂ ಕೂಡ ಹಾಗೆ ಆಗುತ್ತೆ. ಇದು ಇಂಥ ಸಂದರ್ಭಗಳಲ್ಲಿ ಅದನ್ನು ಆಡಳಿತಾತ್ಮಕವಾಗಿ ಹೇಗೆ ಚಾಕಚಕ್ಯತೆಯಿಂದ ನಿವಾರಣೆ ಮಾಡಿದರು, ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಅನ್ನೋದು ಅವರಿಗೆ ಕಷ್ಟ ಗೊತ್ತು. ಹಾಗಾಗಿ ತಾವೆಲ್ಲ ಶಿಕ್ಷಕರು ದಯವಿಟ್ಟು ಗಮನಿಸಿ, ಇಲ್ಲಿ ಯಾರೂ ಒಳ್ಳೆಯ ಅಂಶಗಳಿಗಿಂತ ಅವ್ರ ಕಷ್ಟಗಳು ಕಷ್ಟಗಳ ಮಧ್ಯದಲ್ಲಿ ಹೇಗೆ ಅವನು ನಿವಾರಣೆ ಮಾಡಿದರು ಅನ್ನೋ ಅಂಶಗಳನ್ನು ಹೇಳಿರುವಂಥದ್ದು. ಹಾಗಾಗಿ ಅಧಿಕಾರಿಗಳ ಕುರ್ಚಿ, ಮುಳ್ಳಿನ ಕುರ್ಚಿ ಜೊತೆಗೆ ಎಷ್ಟು ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಗಳಿಂದ ಕೆಲಸ ಮಾಡಿದರೂ ಕೂಡ ಕೆಲವು ಸಂದರ್ಭದಲ್ಲಿ ಆಗುವುದು ಸಹಜ ಇರ್ತದೆ. ಹಾಗಾಗಿ ಅವರ ನಿಯಮಾನುಸಾರ ಮಾಡಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಗೌರವಿಸ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಜೊತೆಗೆ ಶೈಕ್ಷಣಿಕ ಪ್ರಗತಿಗೆ ಅವ್ರು ಕೈಗೊಂಡಂಥ ಗುರುಸ್ಪಂದನ ಇರ್ಬೋದು, ಕಲಿಕಾ ಪ್ರದರ್ಶನ ಇರ್ಬೋದು, ಫಲಿತಾಂಶಮುಖಿ ಗ್ರಂಥಾಲಯ ಅಂಥೇಳಿ ನಮಗೆ ಆಗಾಗ ಫೋನ್ ಮಾಡಿ ಹೇಳ್ತಿದ್ರು. ನಾನು ವಿಜಯನಗರ ಜಿಲ್ಲೆ ಇದ್ದಾಗ ಈ ಸಹಜವಾಗಿ ಮಾತಾಡ್ತಿದ್ರು, ಏನು ಮಾಡ್ತಾಯಿದ್ದೀನಿ ನೀನು, ಫಲಿತಾಂಶಮುಖಿ ಗ್ರಂಥಾಲಯದ ಕಲ್ಪನೆ ಹೇಳಿಬಿಟ್ಟು ಬಹಳ ಸುಲಭವಾಗಿ ನಮಗೆ ಇದನ್ನು ಮಾಡ್ಬೋದು, ನಾವು ಸ್ಮಾರ್ಟಾಗಿ ವರ್ಕ್ ಮಾಡ್ಬೋದು ಇದನ್ನು ಅಂತೆಲ್ಲ ಹೇಳಿಕೊಟ್ಟಂಥವ್ರು ನಮಗೆ ಪ್ರಸನ್ನ ಕುಮಾರ್ ಅವರು. ಹೀಗೆ ಇನ್ನೊಂದು ಅತ್ಯಂತ ಮುಖ್ಯವಾಗಿದ್ದಂದರೆ, ನಮಗೆ ಇಲಾಖೆಯಲ್ಲಿ 2 ಹಂತದಲ್ಲಿ ನಮಗೆ ತುಂಬ ನೋವುಗಳಿತ್ತು. ಒಂದು ಶಿಕ್ಷಕರ ವರ್ಗಾವಣೆ ಮತ್ತು ಹೆಚ್ಚುವರಿ ಕೌನ್ಸಿಲಿಂಗು ಮತ್ತು ಹೆಚ್ಚುವರಿ ಕೌನ್ಸಿಲಿಂಗ್. ಮೊದಲು ಮ್ಯಾನ್ಯುವಲ್ ಆಗಿ ಮಾಡೋ ಸಂದರ್ಭದಲ್ಲಿ ಏನೇ ನಾವು ಪ್ರಯತ್ನ ಮಾಡಿದರೂ ಕೂಡ ಹಲವಾರು ನ್ಯೂನತೆಗಳು ಕಂಡುಬರ್ತಿತ್ತು. ಇದನ್ನು ಅವಾಗ ಚರ್ಚೆ ಮಾಡಿ ಸಾಫ್ಟ್ವೇರ್ ಮೂಲಕ ಮಾಡಿದ್ದು ಭಾಳ ಒಳ್ಳೆಯ ಕೆಲಸ. ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, BO ಗಳಿಗೆ, DDP ಗಳಿಗೆ ಹೊಂದಾಣಿಕೆ ಮಾಡಿ ಮಾಡುವಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಅವರ ಆಧೀನದಲ್ಲಿ DOPC ಆಗಿದ್ದಾಗ ನಾನು BO ಆಗಿದ್ದು, ಮತ್ತು ಆಯುಕ್ತರ ಕಚೇರಿ ನಿರ್ದೇಶಕರಾಗಿದ್ದಾಗ ನಾನು ಅಲ್ಲಿ 2 ತಿಂಗಳ ಕಾಲ ಉಪನಿರ್ದೇಶಕರಾಗಿದ್ದು. ಆ ಸಂದರ್ಭದಲ್ಲಿ ಈ ಹೆಚ್ಚುವರಿ ಶಿಕ್ಷಕರ ಹೊಂದಾಣಿಕೆಗಳನ್ನು ಸುಮಾರು 185,565 ಹುದ್ದೆಗಳು, ಅಲ್ಲಿ HM ಬರ್ತದೆ, ಸಹ ಶಿಕ್ಷಕರು ಬರ್ತದೆ, ವಿಶೇಷ ಶಿಕ್ಷಕರು ಬರ್ತದೆ, ಇವುಗಳನ್ನು ದಾಟು ಹೋಗದಾಗೆ ಹೊಂದಾಣಿಕೆ ಮಾಡಬೇಕು ಅನ್ನೋದು ಇಲಾಖೆಯ ನಿಯಮ, ಸರ್ಕಾರದ ನಿಯಮ. ಸುಮಾರು 15-20 ಸಾರಿ ಮೀಟಿಂಗ್ ಆದರೂ ಕೂಡ ಕಮಿಷನರು ವಿಶಾಲ್ ಸರ್ ಅವರು ಅವರ ಮಾರ್ಗದರ್ಶನ ಮತ್ತು ಇವ್ರು ಕೊಡುವಂಥ ಸಲಹೆಗಳ ಹಿನ್ನೆಲೆಯಲ್ಲಿ ಅದನ್ನು ಒಂದು ಹಂತಕ್ಕೆ ತಂದು ಒಳ್ಳೆ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಪಾರದರ್ಶಕವಾಗಿ ಅವುಗಳನ್ನು ಕೆಲಸ ಮಾಡಿ ಏನು ಇವತ್ತು ಸಾಫ್ಟ್ವೇರ್ ಆಗಿದೆ, ಟ್ರಾನ್ಸ್ಫರ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದರ ಹೊಂದಾಣಿಕೆಗಳನ್ನು ಮಾಡಿರುವಂಥದ್ದು ಇವೆಲ್ಲ ಕೆಲಸಗಳ ಜೊತೆಗೆ ಇವರೊಬ್ಬರು ಉತ್ತಮ ಆಡಳಿತಗಾರರು, ಉತ್ತಮ ಸ್ನೇಹಪರರು, ಉತ್ತಮ ಸ್ನೇಹಜೀವಿಗಳು. ಇವೆಲ್ಲಗಳ ಜೊತೆಗೆ ಇಷ್ಟೆಲ್ಲ ಕೆಲಸಗಳ ಒತ್ತಡದ ಮಧ್ಯೆ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತಂದೇಳಿ ಇವರೆಲ್ಲ ಹೇಳಿರೋ ಪ್ರಕಾರ ನಾವು ಅವ್ರ ಜೊತೆ 2-3 ಬಾರಿ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಹೋಗಿ ಬಂದಿದ್ದೀವಿ. ಪ್ರವಾಸದ ಅದು ಕೇವಲ ಪ್ರವಾಸ, ನಾವಷ್ಟೇ ನಮ್ಮನ್ನು ಕರ್ಕೊಂಡು ಹೋಗ್ತಿರಲಿಲ್ಲ, ಏಯ್ ನೀವೊಬ್ಬರೇ ಬರಬಾರ್ದು, ನಿಮ್ಮ ಮನೆಯವ್ರನ್ನ ಹುಡುಗರನ್ನೆಲ್ಲರೂ ಕರ್ಕೊಂಬರ್ರಿ ಅಂಥೇಳಿ ಕುಟುಂಬ ಸಮೇತವಾಗಿ ಎಲ್ಲರೂ ಪ್ರವಾಸ ಮಾಡಿ ಕೆಲಸದಲ್ಲಿ ಒಂದು
ಹೊಸತನ ತರುವಂಥ ಕಾರಣಗಳನ್ನು ಮಾಡಿಕೊಟ್ಟದ್ದು. ಇವೆಲ್ಲವೂ ಕೂಡ ಒಬ್ಬ ಆಡಳಿತಗಾರನಿಗಿರುವಂಥ ಲಕ್ಷಣಗಳು. ಅಂದರೆ ತನ್ನ ಟೀಮನ್ನು ಹೇಗೆ ಅವರು ಒಯ್ತಿದ್ರು, ತಾವು ಬೆಳೆಯೋದ್ರ ಜೊತೆಗೆ ತಾವಷ್ಟೇ ಬೆಳೆಯಲಿಲ್ಲ, ತಮ್ಮ ತಂಡವನ್ನು ಯಾರು ಅವರನ್ನು ಕೇಳ್ತಾರೋ, ಯಾರು ಇದನ್ನು ಕೇಳ್ತಾರೋ ಬನ್ನಿ ಅಂತೇಳಿ ಎಲ್ಲರಿಗೂ ಕೂಡ ಬೆಳೆಸಿರುವಂಥ ಒಬ್ಬ ನಿಜವಾದ ನಾಯಕರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜೊತೆಗೆ ನಮ್ಮ ತಿಪ್ಪೇಶಪ್ಪ ಕೂಡ ಹಲವಾರು ಸಂದರ್ಭದಲ್ಲಿ ನಾವು ಕೆಲಸ ಮಾಡಿ, ಪಾಪ ಅವ್ರ ಕೆಲಸದ ಒತ್ತಡದ ಮಧ್ಯೆ ನನಗೆ ಆಗಾಗ ಕರೀತಿದ್ರು ವಿಜಯನಗರ ಜಿಲ್ಲೆಯಿಂದ. ವಿಜಯನಗರ ಜಿಲ್ಲೆ ಇದ್ದಾಗ ಒಂದು 10 ಸರಿ ಫೋನ್ ಮಾಡಿದರು, ಯಾವಾಗ ಬರ್ತೀವಿ ಕೊಟ್ರೇಶ್, ಯಾವಾಗ ಬರ್ತೀವಿ ಕೊಟ್ರೇಶ್ ಅಂತ. ಯಾಕೆ ಅಷ್ಟು ಅರ್ಜೆಂಟ್ ಕರಿತಿದೆ, ಏನಿದೆ, ಬಾಯಿಲ್ ಬಾಯಿಲ್ ಭಾಳ ಚೆನ್ನಾಗಿದೆ ಬಾಲ್ ಇಲ್ಲಿ ಕೆಲಸ ನಿನಗೆ ಹೇಳಿದರು. ಬಂದ್ವಿ, ಬಂದಮೇಲೆ ಒಂದು 10 ಸರಿ ಫೋನ್ ಮಾಡಿದೆ, ನಾವು ಒಂದು ಸರಿಯೂ ಫೋನ್ ಎತ್ತಿಲ್ಲ. ಯಾಕೆ ನನ್ನ ಟ್ರಾನ್ಸ್ಫರ್ ಮಾಡಿಸಿ ಬಂದಿರೋಂಥ ಸಿಟ್ಟೋ ಏನೋ ಗೊತ್ತಿಲ್ಲ. ಬಟ್ ಕರೆದದ್ದು ಅವರೇ, ಮೊದಲು ಲೆಟ್ರ್ ರೆಡಿ ಮಾಡಿಸಿದ್ದು ಅವರೇ, ಇವ್ರ ಜಾಗಕ್ಕೆ ಇವರು ಅಂತಂದೇಳಿ ಲೆಟ್ರ್ ಮಾಡಿಸಿದ್ದು ಅವ್ರೆ. ನಾನು ಎತ್ತಿಸಿ ಬಂದ್ರೇನೋ ಅಂತಂದು ಬೇಜಾರಾಗ್ಯಾರ ಏನೋ ಅಂತ ಅಂದ್ಕೊಂಡಿದ್ದೀನಿ. ಇರಲಿ, ಆದರೂ ಅವರಿಗೆ ಪ್ರಮೋಷನ್ ಆಗಿದ್ದು ಭಾಳ ಸಂತೋಷಕರ. ಇಲಾಖೆಯಲ್ಲಿ ನೋಡಿ, ಅರ್ಧ ದಿನದ ಅವಧಿಗೆ ನಾವು ಪ್ರಮೋಷನ್ ತಗಂತೀವಿ ಅಂದರೆ ಎಷ್ಟು ಒತ್ತಡದಲ್ಲಿ ಕೆಲಸಿರುತ್ತೆ ಅನ್ನೋದು ನಮ್ಮ ಶಿಕ್ಷಕರು ಗಮನಿಸಿ. ಇವುಗಳ ಮಧ್ಯೆ ನಮ್ಮದು ಭಾಳಷ್ಟು ಜವಾಬ್ದಾರಿ. ನಾವೆಲ್ಲೇ ಹೋದರೂ ಕೂಡ ಇವತ್ತು ನಮಗೆ ಒಂದು ನೋವು ಏನಂದರೆ SLC ಫಲಿತಾಂಶದ ಕುಸಿತದ ಹಿನ್ನೆಲೆಯಲ್ಲಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದೀವಿ ನಾವೆಲ್ಲ BOಗಳು, DDPಗಳು. ಆ ನೋವುಗಳು ನಿಮಗೆ ಟೀಚರ್ಸ್ಗಿಲ್ಲ. ದಯವಿಟ್ಟು ಗುಣಾತ್ಮಕ ಶಿಕ್ಷಣದತ್ತ ನಿಮ್ಮ ಹೆಜ್ಜೆ ಮತ್ತು ನಿಮ್ಮ ಗಮನ ಅತಿ ಹೆಚ್ಚು ಕೊಡಬೇಕು ಅನ್ನೋದು ಒಂದು ನನ್ನ ಕಳಕಳಿ. ಹಾಗಾಗಿ ಇದಕ್ಕೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ CEO ಎಲ್ಲರೂ ಕೂಡ ಒತ್ತಡ ಆಗ್ತಿದ್ದಾರೆ. ಯಾವ ನಿಟ್ಟಿನಲ್ಲಿ ನಾವೆಲ್ಲ ಡಾಕ್ಟ್ರುಗಳು ಗೊತ್ತಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರೆ ಹೇಗಾಗುತ್ತಂತ. ಉತ್ತಮವಾಗಿರೋ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವರೇನು ಹಾಕಿಕೊಟ್ಟಂಥ ಮಾರ್ಗದರ್ಶನ ನಾವು ಸಫಲ ಆಗಬೇಕು. ಅವ್ರಿಗೊಂದು ನಿಜವಾದ ಗೌರವ ಕೊಡಬೇಕಾದ್ರೆ ಉತ್ತಮವಾಗಿರುವಂಥ ಒಂದು ಶೈಕ್ಷಣಿಕ ಪ್ರಗತಿಯನ್ನು ನಾವು ಮಾಡಿ ತೋರಿಸಿ. ಸರ್, ನಮ್ಮ ಜಿಲ್ಲೆ 16-23 ಬಂತು ಸರ್, ಈಗ 23 ನಾವು 10 ಬಂದಿದ್ದೀವಿ ಅಂತ ನಾವು ಹೇಳಿದಾಗ ಅವಾಗ ಆದಂಥ ಅವರಿಗೆ ಏನು ಸಂತೋಷ ಇದೆಯಲ್ಲ, ಖುಷಿ ಇದೆಯಲ್ಲ, ಅದು ಅದಕ್ಕಿಂತ ಖುಷಿ ಬೇರೆ ಯಾವುದಿಲ್ಲ. ಹಾಗಾಗಿ ಇದು ಪ್ರಾಥಮಿಕ ಹಂತದಿಂದ ಹಿಡಿದು ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸ್ತಾ 4 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಂದು ದಯವಿಟ್ಟು ಕ್ಷಮಿಸಬೇಕು, ರಘುವೀರ್ ಸರ್ ಅವರು ನಮ್ಮ ಬ್ಯಾಚಿನ ಪ್ರಪ್ರಥಮ ಅಭ್ಯರ್ಥಿ. ಕೇಳಿದ್ವಿ ಭಾಳ ಸಂದರ್ಭದಲ್ಲಿ ಕೇಳಿದ್ವಿ ನಾವು, 500-498 ಜನ ಅಭ್ಯರ್ಥಿಗಳಲ್ಲಿ ರಘುವೀರ್ ಸರ್ ಅವ್ರದ್ದು ಫಸ್ಟು, No. 1 ಅವರು. ಯಾವಾಗ ಇವರು ಯಾರಪ್ಪ, ಯಾವ ಊರವರು, ಹಾಗೆ ಹೀಗೆ ಅಂತ ನಮಗೆ ಬಹಳ ಇದಿತ್ತು. ಒಂದು ಸಂದರ್ಭ 95-96 ಸಂದರ್ಭದಲ್ಲಿ ದಾವಣಗೆರೆಗೆ ಬಂದಂಥ ಸಂದರ್ಭ ಅವ್ರ ಮನೆಗೆ ಹೋಗುವಂಥ ಅವಕಾಶ ಸಿಕ್ತು. ಭಾಳ ನಮ್ಮನ್ನು ಆತ್ಮೀಯತೆಯಿಂದ ಭಾಳ ಸಂತೋಷದಿಂದ ಬರಮಾಡಿಕೊಂಡು ಪರಿಚಯ ಮಾಡಿಕೊಂಡಿದ್ವಿ. ಗೊತ್ತಾಯಿತು ಅವರು ನಮ್ಮ ಭರಮಸಾಗರದವರೇ ಅಂತಂದೇಳಿ, ದಾವಣಗೆರೆಯವರೇ ಅಂತೇಳಿ. ಆಗಿನಿಂದಲೂ ಕೂಡ ನಮಗೆ ಒಳ್ಳೊಳ್ಳೆ ಮಾರ್ಗದರ್ಶನಗಳನ್ನು ಕೊಡ್ತಾ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಶುಭವನ್ನು ಕೋರೋದ್ರ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಇಲಾಖೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಭಿನಂದನಾ ನುಡಿಗಳನ್ನಾಡಿರ್ತಕ್ಕಂಥ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಕೊಟ್ಟೇಶ್ವರ ಅವರಿಗೆ ಧನ್ಯವಾದಗಳು. ಅವರು ನಮ್ಮ ಅಭಿನಂದನೆಗಳನ್ನು, ಅಭಿಮಾನಿ ಬಳಗದ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತಾಲೂಕಿನ BO ಆಗಿರ್ತಕ್ಕಂಥ ದುರ್ಗಪ್ಪ ಸರ್ ಅವರು ಪ್ರಸನ್ನ ಕುಮಾರ್ ಸರ್ ಮತ್ತು ತಿಪ್ಪೇಶಪ್ಪ ಸರ್ ಅವರಿಗೆ ಶುಭವನ್ನು ಕೋರಲಿದ್ದಾರೆ. ಅವ್ರ ಹೆಸರು ಬರೆಸಿದ್ರು, ದಯವಿಟ್ಟು ಕ್ಷಮೆ ಇರಲಿ, ಅವ್ರ ಹೆಸರನ್ನು ಕೂಗಿರಲಿಲ್ಲ. ದಯವಿಟ್ಟು ಬನ್ನಿ ಸರ್, ಶುಭವನ್ನು ಕೋರಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ ಮತ್ತು ಎಲ್ಲ ಪ್ರಸನ್ನ ಕುಮಾರ್ ಸಾಹೇಬರು ಮತ್ತು ತಿಪ್ಪೇಶಪ್ಪ ಸಾಹೇಬರವರ ಅಭಿಮಾನ ಬಳಗದವರೆ, ಈ ಸಂದರ್ಭದಲ್ಲಿ ನಾನು ಕೂಡ ಶಿವಮೊಗ್ಗ ಜಿಲ್ಲೆಯವನಾದರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸನ್ನ ಕುಮಾರ್ ಸಾಹೇಬರು ಮತ್ತು ತಿಪ್ಪೇಶಪ್ಪ ಸಾಹೇಬರ ಜೊತೆಗೆ, ಹಾಗೆಯೇ ನಮ್ಮ ಗುರುಪ್ರಸಾದ್ ಸಾಹೇಬರ ಜೊತೆಗೆ ಕೆಲಸ ನಿರ್ವಹಿಸುವಂಥ ಸದಾವಕಾಶ ನನಗೆ ಒದಗಿ ಬಂದಿದೆ. ತುಂಬ ಚೆನ್ನಾಗಿ ಅವರ ಮಾರ್ಗದರ್ಶನವನ್ನು ಬಳಸಿ ಮಾಡಿದ್ದೀನಿ. ಸೊ ಅವರನ್ನು ನೋಡಿದರೆ ಇವಾಗಲೂ ಕೂಡ ಅವತ್ತೇನು ನೋಡಿದ್ವಿ, ಸುಮಾರು 10-15 ವರ್ಷದಿಂದ ಏನು ನೋಡಿದ್ದೀವಿ, ಅದೇ ಮುಖ, ಅದೇ ಉತ್ಸಾಹ, ಅದೇ ಯೌವನವನ್ನು ಇನ್ನೂ ಕೂಡ ಕಾಪಾಡಿಕೊಂಡಿದ್ದಾರೆ. ಅದು ತುಂಬ ನಮಗೆಲ್ಲ ಮಾರ್ಗಸೂಚಿ. ಯಾಕೆಂದರೆ ಆ ರೀತಿಯಾಗಿ ಇಂಥ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಇನ್ನೂ ಹಾಗೆಯೇ ಅವರ ಹುರುಪು, ಉತ್ಸಾಹ,
ಇದೆ ಅನ್ನೋದಾದರೆ ಅವರು ಅವ್ರ ವೃತ್ತಿ ಜೀವನದಲ್ಲಿ ಯಾವ ರೀತಿಯಾಗಿ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದೇ ಒಂದು ಗುಟ್ಟು. ಸೊ ಆ ನಿಟ್ಟಿನಲ್ಲಿ ಅಂಥ ಮಾರ್ಗದರ್ಶನವನ್ನು ಏನಾದರೂ ಗುಟ್ಟಿದ್ದರೆ ದಯಮಾಡಿ ನಮಗೂ ಕೂಡ ಹೇಳ್ಕೊಡ್ಬೇಕು ಅನ್ನೋಂಥದ್ದು ಮನವಿಯನ್ನು ಕೂಡ ಮಾಡ್ಕೊಳ್ತಾ, ಜೊತೆಗೆ ಅಲ್ಲಿ ಏನು ಸರ್ ಹಾಗೆಯೇ ಅದ್ರ ಜೊತೆಗೆ ಸಾಹೇಬ್ರವರು ಹರಿಹರದಲ್ಲೂ ಕೂಡ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿದಂಥ ಸ್ಥಳ, ಅಂತಹ ಸ್ಥಳದಲ್ಲಿ ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ಸೊ ಅದನ್ನು ಉಳಿಸ್ಕೊಳ್ಳೋಂಥದ್ದೇ ಒಂದು ದೊಡ್ಡ ಸವಾಲು. ಸೊ ಆ ನಿಟ್ಟಿನಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಮಹನೀಯರುಗಳಿಗೆ ಅಭಿಮಾನದ ಶುಭಾಶಯಗಳನ್ನು, ಅವರ ಆರೋಗ್ಯ ಆಯಸ್ಸು ಹಾಗೆಯೇ ಈಗ ಹೇಗಿದೆ ಹಾಗೆಯೇ ಕೂಡ ಮುಂದುವರಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಿ ಒ ದುರ್ಗಪ್ಪ ಸರ್ ಅವರಿಗೆ ಧನ್ಯವಾದಗಳು. ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರತಕ್ಕಂಥ ಅಭಿನಂದನಾ ಸಮಾರಂಭವನ್ನು ಈಗ ಮಾಡ್ತಾ ಇದ್ದೇವೆ. ಈ ಅಭಿನಂದನಾ ಪತ್ರವನ್ನು ಎಸ್ ಎಚ್ ಹೂಗಾರ್ ಸರ್ ಅವರು, ಪ್ರಸನ್ನ ಕುಮಾರ್ ಅವರ ಸನ್ಮಾನ ಪತ್ರವನ್ನು ಎಸ್ ಎಚ್ ಹೂಗಾರ್ ಸರ್ ಅವರು ವಾಚನ ಮಾಡಲಿದ್ದಾರೆ. ವೇದಿಕೆಯ ಮೇಲಿರ್ತಕ್ಕಂಥವ್ರಿಗೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥವ್ರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಭಿನಂದನಾ ಪತ್ರ ಟೈಟಲ್, ದಣಿವರಿಯದ ದಳಪತಿಗೆ ನೆನಪುಗಳ ಮೆರವಣಿಗೆ. ಶ್ರೀಯುತರಾದ ಎಂ ಎಸ್ ಪ್ರಸನ್ನ ಕುಮಾರ್ ಸಾಹೇಬರೇ, ಮನಸ್ಸಿನಲ್ಲಿ ದುಗುಡವಿದೆ, ಅಂತರಂಗದಲ್ಲಿ ಆತಂಕವಿದೆ, ಒತ್ತರಿಸಿ ಬರುತ್ತಿರುವ ಭಾವನೆಗಳ ಮಹಾಪೂರಕ್ಕೆ ಪದಗಳ ರೂಪ ನೀಡಲು ತಡಕಾಡುತ್ತಿದ್ದೇವೆ. ಕರ್ತವ್ಯಕ್ಕೆ ವಿಶ್ರಾಂತಿಯ ಸೆಲ್ಯೂಟ್ ಹೊಡೆದು ಕುಟುಂಬದವರೊಂದಿಗೆ ಖುಷಿಯಿಂದ ಇರಲು ಹೊರಟ ತಮ್ಮನ್ನು ಕಳುಹಿಸಿಕೊಡಲು ಯಾಕೋ ಮನಸ್ಸುಗಳು ಒಪ್ಪುತ್ತಿಲ್ಲ. ಆದರೂ ವಿಧಿಯಿಲ್ಲ, ತಮ್ಮನ್ನು ಅಭಿನಂದಿಸಿ ಬೀಳ್ಕೊಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ತಮ್ಮನ್ನು ಬೀಳ್ಕೊಡುವ ಮುನ್ನ ತಾವು ಇಲಾಖೆಯನ್ನು ಹಾಗೂ ನಮ್ಮನ್ನು ಆವರಿಸಿಕೊಂಡ ಪರಿಯನ್ನು ನೆನೆಯಲೇಬೇಕು. ಗೌರವಾನ್ವಿತರಾದ ತಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೇಬೆನ್ನೂರಿನ ವೇದಮೂರ್ತಿ ಸಿದ್ದಲಿಂಗಯ್ಯ ಮತ್ತು ಶ್ರೀಮತಿ ಲಲಿತಮ್ಮ ದಂಪತಿಗಳ ಉದರದಲ್ಲಿ ಜನಿಸಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಾಥಮಿಕ ಶಿಕ್ಷಣ ನಿರ್ದೇಶಕ ಸ್ಥಾನದಂತಹ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದೀರಿ. ನಿಸ್ವಾರ್ಥ, ನಿರ್ಮಲ, ಪಾರದರ್ಶಕ, ಶಾಂತ, ಸಂಯಮ, ಪರೋಪಕಾರ, ಕ್ರಿಯಾಶೀಲ ಇತ್ಯಾದಿಗಳ ಕಣಜನೆಯು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹುಟ್ಟೂರಿನ ಸರ್ಕಾರಿ ಶಾಲೆಗಳಲ್ಲಿಯೇ, ಶಿವಮೊಗ್ಗದ ದೇಶಿ ವಿದ್ಯಾಶಾಲೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಪದವಿ ಪಡೆದ ತಾವು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎಂಎಸ್ಸಿ ಪದವಿ, ನಂತರ ಕೆಪಿಎಸ್ಸಿ ನಡೆಸುವ ಕೆಇಎಸ್ ಅರ್ಹತಾ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 14ನೇ ರ್ಯಾಂಕ್ ಗಳಿಸಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ನೇಮಕಾತಿ ಹೊಂದಿದಿರಿ. ಕೆಲವೇ ತಿಂಗಳುಗಳಲ್ಲಿ ಅಲ್ಲಿಂದ ವರ್ಗಾವಣೆ ಹೊಂದಿ ಚನ್ನಗಿರಿ ತಾಲೂಕಿನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾವು ಸಲ್ಲಿಸಿದ ಸೇವೆ ವಿದ್ಯಾರ್ಥಿಗಳ ಹಾಗೂ ಸಮುದಾಯದ ಪ್ರೀತಿಗೆ ಎಣೆಯಿಲ್ಲದ ಮಣಿಹವಾಯಿತು. ನಂತರ ದಾವಣಗೆರೆ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ವಿಷಯ ಪರಿವೀಕ್ಷಕರಾಗಿ, ಶಿಕ್ಷಣಾಧಿಕಾರಿಗಳಾಗಿ, ಎರಡು ಬಾರಿ ಎಸ್ಎಸ್ಎ ಯೋಜನೆಯ ಡಿವೈಪಿಸಿಯಾಗಿ ಹಾಗೂ ಪ್ರಭಾರಿ ಉಪನಿರ್ದೇಶಕರಾಗಿ ಉತ್ತಮ ಸೇವೆಯನ್ನು ನಿರ್ವಹಿಸಿ ಇಲಾಖೆಯ ನೌಕರರು ಹಾಗೂ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾವು ಸಲ್ಲಿಸಿದ ಸೇವೆ, ಪಡೆದ ಅನುಭವ ಹಾಗೂ ವಿಶಿಷ್ಟ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದ ಕಾರಣ ಅಲ್ಲಿಯ ಶಿಕ್ಷಕರ ಹೃದಯದ ಆರಾಧ್ಯ ದೈವವಾಗಿದ್ದೀರಿ. ಹಾಗಾಗಿ ತಾವು ದಾವಣಗೆರೆ ಜಿಲ್ಲೆ ಮತ್ತು ಹರಿಹರ ತಾಲೂಕಿಗೆ ಬಂದಾಗ ಒಬ್ಬ ಸಚಿವರ ಹಿಂದೆ ಮುಗಿಬೀಳುವ ಕಾರ್ಯಕರ್ತರಂತೆ ಶಿಕ್ಷಕ ಸಮುದಾಯ ತಮ್ಮನ್ನು ಮುತ್ತಿಕೊಂಡು ಭಾವಚಿತ್ರಗಳಿಗೆ ಬೇಡಿಕೆ ಇಡುತ್ತದೆ. ತಾವು ಅಲ್ಲಿ ಸಲ್ಲಿಸಿದ ಸೇವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೇವೆ ಸಲ್ಲಿಸಿದವರಿಗೆ ಆದರ್ಶಪ್ರಾಯವಾಗಿದೆ. ನಿಮ್ಮ ಅನುಪಮ ಸೇವೆಯನ್ನು ಗಮನಿಸಿದ ಅಂದಿನ ಶಿಕ್ಷಣ ಸಚಿವ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ತಮ್ಮನ್ನು ಸಿರಿಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಟ್ಟರು. ಅಲ್ಲಿಯ ಶಿಕ್ಷಕ ಸಂಕುಲ ಈಗಲೂ ನಿಮ್ಮನ್ನು ಅಭಿಮಾನದಿಂದ ಆರಾಧಿಸುತ್ತದೆ ಎಂದರೆ ಅಲ್ಲಿ ತಾವು ಸಲ್ಲಿಸಿದ ಸೇವೆ ಅಂತಹದ್ದು. ತಮ್ಮ ಸುದೀರ್ಘ ಸೇವಾ ಬಾಹುಳ್ಯದಲ್ಲಿ ತಾವು ನಿರ್ವಹಿಸಿದ ಕಾರ್ಯಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ಅದು ಕೊನೆಗೊಳ್ಳುವುದೇ ಇಲ್ಲ. ವಿಶಿಷ್ಟವಾದ ಶಿಕ್ಷಕ ಸ್ನೇಹಿ ಹಾಗೂ ವಿದ್ಯಾರ್ಥಿ ಸ್ನೇಹಿ ಯೋಜನೆಗಳ ರೂಪಣೆ, ಬಡ ವಿದ್ಯಾರ್ಥಿಗಳಿಗೆ ಧನಸಹಾಯ, ತಾವು ಓದಿದ ತಮ್ಮದೇ ಊರಿನ ಸರ್ಕಾರಿ ಪ್ರೌಢಶಾಲೆಯ ಗ್ರಂಥಾಲಯ ಹಾಗೂ ಕಲಿಕಾ ಸ್ನೇಹಿ ಪ್ರಯೋಗಶಾಲೆಗೆ ₹50,000 ಉದಾರ ದೇಣಿಗೆ ನೀಡುವ ಮೂಲಕ ಸರ್ಕಾರಿ ಶಾಲೆಯ ಪ್ರಭುತ್ವವನ್ನು ಎತ್ತಿಹಿಡಿಯಲು ನಾಂದಿ ಹಾಡಿದಿರಿ. ಅಲ್ಲದೆ
ಶಿಕ್ಷಕರ ನೇಮಕಾತಿ ಬಡ್ತಿ ಮತ್ತು ವರ್ಗಾವಣೆಗಳಲ್ಲಿ ಅನುಕಂಪದ ಹುದ್ದೆಯ ನೇಮಕಾತಿಯಲ್ಲಿ ತಮ್ಮದೇ ಛಾಪ ಮೂಡಿಸಿದಿರಿ. ಅಲ್ಲದೆ ಖಾಸಗಿ ಶಾಲೆಗಳ ಕಚೇರಿ ಕೆಲಸಗಳನ್ನು ಆನ್ಲೈನ್ಗೆ ಪರಿವರ್ತಿಸಿ ಪಾರದರ್ಶಕತೆಗೆ ಇಂಬು ನೀಡಿ ಅವರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಸಾಹೇಬರೇ, ಇಷ್ಟೊಂದು ವಿಸ್ತೃತ ಕಾರ್ಯಗಳ ಮಧ್ಯದಲ್ಲಿಯೂ ತಮ್ಮ ಮೊಗದ ಮೇಲೆ ನಗು ಕುಂದದಿರುವುದನ್ನು ನಾವು ನೋಡಿಲ್ಲ. ಇಂತಹ ಪಾದರಸದಂತಹ ಶಕ್ತಿ ತಮಗೆ ಎಲ್ಲಿಂದ ಬಂತು? ಅಯಸ್ಕಾಂತದಂತೆ ಇಡೀ ರಾಜ್ಯದ ಶಿಕ್ಷಕ ಸಂಕುಲವನ್ನು ಆಕರ್ಷಿಸುವ ಚುಂಬಕ ಶಕ್ತಿಯನ್ನು ನೀವು ಹೇಗೆ ಗಳಿಸಿಕೊಂಡಿರಿ? ರಾಜ್ಯದ ತುಂಬೆಲ್ಲ ತಮ್ಮನ್ನು ಸಹೋದರ ಭಾವದಿಂದ ಪ್ರೀತಿಸುವ ಶಿಕ್ಷಕ ಸಂಕುಲವಿದೆ. ರಾಜ್ಯದ ಯಾವ ಮೂಲೆಗೆ ಹೋದರೂ ನಿಮಗೆ ಅಲ್ಲಿ ಇಡೀ ಪ್ರೀತಿ ಇದೆ, ಒಂದು ತುತ್ತು ಅನ್ನವಿದೆ. ಧನ್ಯವಾದಗಳು. ವೇದಿಕೆ ಮೇಲೆ ಮತ್ತು ಮುಂಭಾಗದಲ್ಲಿರುವ ಎಲ್ಲರೂ ಕೂಡ ನಮಸ್ಕರಿಸುತ್ತಾ, ಆತ್ಮೀಯರೇ, ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ ಎಂದಾದರೂ ಕೂಡ ಫಲವನ್ನು ಕೊಟ್ಟೇ ಕೊಡುತ್ತದೆ ಎನ್ನುವ ಕವಿವಾಣಿಯನ್ನ ಸಾಕಾರಗೊಳಿಸಿರುವ ಮೃದು ಮಾತಿನ ಹಸನ್ಮುಖಿಗೆ ಮೆಲು ಮಾತಿನ ಹುಲಿಗಳು ಶ್ರೀಯುತರಾದ ಶ್ರೀ ಜಿ ಆರ್ ತಿಪ್ಪೇಶಪ್ಪ ಸಾಹೇಬರು, ನಿವೃತ್ತ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ. ಇವರು ಇಂದಿಗೆ ಸುದೀರ್ಘ ಸೇವೆಗೆ ವಿರಾಮವನ್ನು ನೀಡಿ ಸಂಸಾರದೊಂದಿಗೆ ಸಂತೋಷ ಹಂಚಿಕೊಳ್ಳಲು ಹೊರಟಿರುವ ನಿಮ್ಮನ್ನು ಕಳುಹಿಸಿಕೊಡಲು ಮನಸ್ಸಾಗುತ್ತಿಲ್ಲ. ಆದರೂ ತಮ್ಮನ್ನು ಬೀಳ್ಕೊಡಲೇಬೇಕಾಗಿದೆ. ಅದಕ್ಕೂ ಮುನ್ನ ತಾವುಗಳು ಶಿಕ್ಷಣ ಇಲಾಖೆಯಲ್ಲಿ ಸಲ್ಲಿಸಿದ ಅಮೋಘ ಸೇವೆಯನ್ನ ನೆನೆಯಲೇಬೇಕಾಗಿದೆ. ಗೌರವಾನ್ವಿತರಾದ ತಾವುಗಳು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಗತೂರು ಗ್ರಾಮದಲ್ಲಿ ಶ್ರೀಮತಿ ಜಯಮ್ಮ ದಿವಂಗತ ರುದ್ರಪ್ಪ ಗೌಡರ ಮಗನಾಗಿ 15/7/1964 ಜನಿಸಿ ತಮ್ಮ ಅವಿರತ ಪ್ರಯತ್ನದ ಫಲವಾಗಿ ಶಿಕ್ಷಣ ಇಲಾಖೆಯ ಅತ್ಯುನ್ನತ ಸಹನಿರ್ದೇಶಕ ಹುದ್ದೆಯವರೆಗೂ ಬಡ್ತಿ ಪಡೆದದ್ದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಸೇವೆಯುದ್ದಕ್ಕೂ ಮೃದು ಮಾತು, ಹಸನ್ಮುಖಿ, ಶಾಂತಿ, ಸೌಮ್ಯತೆಗಳಿಂದ ಪರೋಪಕಾರಿಗಳಾಗಿ ಕ್ರಿಯಾಶೀಲ ಆಡಳಿತ ನೀಡಿದ ಹೆಮ್ಮರ ನೀವಾಗಿದ್ದೀರಿ. ಪ್ರಾಥಮಿಕ ಶಿಕ್ಷಣವನ್ನು ಕಗತೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲಾ ವ್ಯಾಸಂಗವನ್ನು ಚನ್ನಗಿರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಆನಗೋಡಿನ ಜಿ ಚನ್ನಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದಿರಿ. ನಂತರ ಬಿಎ ಪದವಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿಯಲ್ಲಿ 9ನೇ ರ್ಯಾಂಕ್ ಪಡೆದು ಚಿನ್ನದ ಪದಕ ವಿಜೇತರಾಗಿದ್ದು ಇತಿಹಾಸವೇ ಸರಿ. ಮುಂದೆ ಎಂಎ ಸ್ನಾತಕೋತ್ತರ ಪದವಿಯನ್ನು ಇತಿಹಾಸ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 5ನೇ ರ್ಯಾಂಕ್ ಪಡೆದು ತಮ್ಮ ಪ್ರೌಢಿಮೆಯನ್ನು ಪ್ರದರ್ಶಿಸಿದ್ದೀರಿ. ಮುಂದೆ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿಎಡ್ ಪದವಿಯನ್ನು ಸಹ 4ನೇ ರ್ಯಾಂಕ್ ಪಡೆದು ಪದಕ ವಿಜೇತರಾಗಿದ್ದು ನಮ್ಮೆಲ್ಲರಿಗೂ ಒಂದು ರೀತಿಯ ಹೆಮ್ಮೆಯ ವಿಷಯವಾಗಿದೆ. ಸೇವೆಗೆ ಸೇರಿದ ಮೇಲೆಯೂ ಸಹ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಪದವಿಯಲ್ಲಿ 9ನೇ ರ್ಯಾಂಕ್ ಪಡೆದಿದ್ದು ಇತಿಹಾಸ ವಿದ್ಯಾರ್ಥಿಯಾಗಿ ತಾವು ಇತಿಹಾಸವನ್ನೇ ಸೃಷ್ಟಿಸಿದ್ದೀರಿ. ಮುಂದೆ 1/10/1992 18/1/1994 ಸಹಶಿಕ್ಷಕರಾಗಿ ನಂತರ ಕೆಇಎಸ್ ಅರ್ಹತ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಸ್ವಂತ ಊರಾದ ಕಗತೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿಯೇ ಶಿಕ್ಷಕರ ನೇಮಕಾತಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ತಾವುಗಳು ಸೇವೆ ಸಲ್ಲಿಸಿದ್ದು 19/1/1994 19/11/1997 ತಮ್ಮ ಛಲವನ್ನು, ತಮ್ಮ ನಿಷ್ಠುರತೆಯನ್ನು ಪ್ರದರ್ಶಿಸಿದ್ದೀರಿ. ಮುಂದೆ ಜಿಲ್ಲಾ ಮತ್ತು ಶಿಕ್ಷಣ ತರಬೇತಿ ಸಂಸ್ಥೆ ಶಿವಮೊಗ್ಗದಲ್ಲಿ ಉಪನ್ಯಾಸಕರಾಗಿ 30/11/1997 ಅಲ್ಲಿಯ ಪ್ರಶಿಕ್ಷಣಾರ್ಥಿಗಳ ಮನಸ್ಸನ್ನು ಗೆದ್ದು ಉತ್ತಮ ಮಾರ್ಗದರ್ಶನ ನೀಡಿದ ಅವಧಿ. ನಂತರ 12/9/2001 ಹಿರಿಯ ಉಪನ್ಯಾಸಕರಾಗಿಯೂ ಸಹ ಬೀದರ್ನಲ್ಲಿ ಸೇವೆ ಸಲ್ಲಿಸಿದ್ದೀರಿ. ಮತ್ತೊಮ್ಮೆ ದಾವಣಗೆರೆ ಜಿಲ್ಲೆಯ ಡಯಟ್ನಲ್ಲಿ ಉಪನ್ಯಾಸಕರಾಗಿ 2/7/22/22/2004 ಸೇವೆ ಸಲ್ಲಿಸಿ ಮತ್ತೊಮ್ಮೆ ಶಿಕ್ಷಕರ ಅಪೇಕ್ಷೆಯಂತೆ ಚನ್ನಗಿರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ 2ನೇ ಅವಧಿಯಲ್ಲಿ ಸೇವೆ ಸಲ್ಲಿಸಿ ಇಲಾಖೆಯಲ್ಲಿ ಬಹಳಷ್ಟು ಸೃಜನಶೀಲ ಪ್ರತಿಭೆ ಮೂಡಿಸಿದ್ದು ತಮ್ಮ ಇತಿಹಾಸದ ಪರಮಾವಧಿಯೇ ಸರಿ. ಉಪನಿರ್ದೇಶಕರ ಹುದ್ದೆಗೆ ಬಡ್ತಿ ಪಡೆದ ತಾವುಗಳು ಪ್ರವಾಚಕರಾಗಿ ಸಿಟಿ ಚಿತ್ರದುರ್ಗದಲ್ಲಿ ಸೇವೆ ಸಲ್ಲಿಸಿದ್ದು ಪ್ರತಿಭೆಗೆ ಸಂದ ಗೌರವವಾಗಿದೆ. ಮುಂದೆ 12/11/2021 ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆಯಲ್ಲಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಇಡೀ ಜಿಲ್ಲೆಯ ಶೈಕ್ಷಣಿಕ ಹರಿಕಾರರಾಗಿ ಜಿಲ್ಲೆಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದು ತಮ್ಮ ಅನುಭವದ ಪ್ರತೀಕವೇ ಸರಿ. ತಮ್ಮ ವೃತ್ತಿ ಬದುಕಿನಲ್ಲಿ ಚಿತ್ರದುರ್ಗದಲ್ಲಿ ಮತ್ತೊಮ್ಮೆ ಪ್ರವಾಚಕರಾಗಿಯೂ ಸಹ ಸೇವೆ ಸಲ್ಲಿಸಿ
ಎಲ್ಲರ ಜನಮಾನಸದಲ್ಲಿ ಮನೆ ಮಾಡಿದ್ದೀರಿ. ಅಗಣಿತ ತಾರಾಗಣದ ನಡುವೆ ಶೋಭಿಸುವ ಚಂದ್ರಬಿಂದುವಿನಂತೆ ಇದ್ದಂತಹ ಶ್ರೀಯುತರಿಗೆ ನಿವೃತ್ತಿ ಅಂಚಿನಲ್ಲಿ ಬಡ್ತಿ ಪಡೆದು ಜಂಟಿ ನಿರ್ದೇಶಕರಾಗಿ ಜಮಖಂಡಿಯ ಸಿಟಿನಲ್ಲಿ ಸೇವೆ ಸಲ್ಲಿಸಿ 31/7/2024 ವಯೋ ನಿವೃತ್ತಿ ಹೊಂದಿರುತ್ತೀರಿ. ನಿಮ್ಮ ನಿರ್ಮಲ ವಿಶಾಲ ಗುಣಗಳಿಗೆ, ಎಲ್ಲ ಕಡೆ ಸಲ್ಲುವ ನಿಮ್ಮ ಮೃದು ಮಧುರ ಭಾವನೆಗಳಿಗೆ ನಮ್ಮೆಲ್ಲರ ಅಕ್ಕರೆಯ ಅಭಿಮಾನದ ನೆನಪುಗಳ ಬೆಚ್ಚನೆಯ ಸ್ಪರ್ಶವಿದು. ನಿಮ್ಮ ವಿಶ್ರಾಂತಿ ಜೀವನ ಸದಾ ಹಸಿರಾಗಿರಲಿ, ಆರೋಗ್ಯ ಆಯುಷ್ಯ ಸಡಗರ ಸಂಭ್ರಮಗಳ ಆಗರವಾಗಲಿ ಎಂದು ಅಭಿನಂದಿಸಿ ಹೃದಯ ತುಂಬಿ ಬೀಳ್ಕೊಡುತ್ತಿದ್ದೇವೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಜಿ ಆರ್ ತಿಪ್ಪೇಶಪ್ಪ ಸರ್ ಅವರು, ನಿವೃತ್ತ ಸಹನಿರ್ದೇಶಕರು, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಏನು ಮಾತನಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಪ್ರಶಾ, ನಾನು ಮತ್ತು ಪ್ರಸನ್ನ ಕುಮಾರ್ ಅವರು ಒಂದೇ ತಾಲೂಕಿನವರು ಅನ್ನೋದಕ್ಕಿಂತ ಒಂದೇ ಗ್ರಾಮದವ್ರ ರೀತಿಯಲ್ಲಿ ಸೇವೆ ಆರಂಭದಿಂದ ಇಲ್ಲಿವರೆಗೆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಒಂದೇ ದಿನ ಜಾಯಿನ್ ಆಗಿದ್ವಿ, ಒಂದೇ ದಿನ ರಿಟೈರ್ಮೆಂಟ್ ಆಗಿದ್ದೀವಿ. ಸೊ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ರಘುವೀರ್ ಸಾಹೇಬ್ರೆ, ನಮ್ಮ ಜೊತೆ ಸನ್ಮಾನಿತರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರೇ, ಶ್ರೀಮತಿ ಪ್ರಸನ್ನ ಕುಮಾರ್ ಅವರೇ, ಗುರುಪ್ರಸಾದ್ ಅವರೇ, ಡಾಕ್ಟರ್ ಷಣ್ಮುಖರ್ ಅವರೇ, ಅಭಿಮಾನ ಬಳಗ ಅಂತ ಮಾಡಿಕೊಂಡ್ರು. ಈ ಅಭಿಮಾನಿ ಬಳಗದ ಎಲ್ಲ ಸ್ನೇಹಿತರೆ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇಲ್ಲಿ ಹಾಲಿ ಶಿಕ್ಷಕರು ಇದ್ದೀರಿ, ನಿವೃತ್ತರು ಇದ್ದೀರಿ, ಬೋಧಕ ಸಿಬ್ಬಂದಿಗಳು, ಬೋಧಕೇತರ ಸಿಬ್ಬಂದಿಗಳು ಎಲ್ಲರೂ ಇದ್ದೀರ. ಪ್ರಾಯಶಃ ನಿವೃತ್ತರಾದಮೇಲೆ ನಿವೃತ್ತಿ ದಿನ ಒಂದು ಹಾರ ಶಾಲು ಹಾಕಿ ನಾಲ್ಕು ಮಾತನಾಡಿ ಕಳಿಸ್ತಕ್ಕಂಥದ್ದು ಸಂಪ್ರದಾಯ, ನಾವೆಲ್ಲ ಮಾಡ್ತಾ ಇರತಕ್ಕಂಥದ್ದು. ಬಟ್ ನಾನು 31 ಎಂದಿನಂತೆ ಕಾಲೇಜ್ಗೆ ಹೋದಾಗ ನಮ್ಮ ಸಿಟಿ ಪ್ರಿನ್ಸಿಪಾಲ್ರು ಕೇಳಿದರು, ಅಣ್ಣ ಹೇಗಿದ್ದೀರಿ ಅಂತೇಳಿ, ನೀಲವತಿ ಮೇಡಮ್ ಅವರು. ಮೇಡಮ್, ಆದರೆ ಬಡ್ತಿ, ಇಲ್ಲ ಅಂದರೆ ನಿವೃತ್ತಿ. ಇವತ್ತು ನಂದು ಪರಿಸ್ಥಿತಿ ಆಗಿತ್ತು, ಏಕೆಂದರೆ ಸುಮಾರು 1 ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ. ಬಟ್ ಇಲಾಖೆ ನಾವು ನೀವು ಒಂದು ರೀತಿಯಲ್ಲಿ ಇಲ್ಲ, ನಮ್ಮ ಮೇಲ್ಮಟ್ಟದ IAS ಅಧಿಕಾರಿಗಳು ಏನಿದ್ದಾರೆ ನಾವು ನೀವು ಅಂದ್ಕೊಂಡ ರೀತಿಯಲ್ಲಿ ಇಲ್ಲ, ಅಷ್ಟಾಗಿ ಸ್ಪಂದನೆ ಸಿಗಲಿಲ್ಲ. 31/4 ನನಗೆ ಬಡ್ತಿ ಆದೇಶ ಸಿಗುತ್ತೆ. ನನಗೆ ಸೆಂಡ್ ಆಫ್ ಕೊಟ್ಟು ರಿಟೈರ್ಮೆಂಟಿನ ಲೆಟರ್ ಕೂಡ ಟೈಪ್ ಆಗಿ ಸೈನ್ ಆಗಿಬಿಟ್ಟಿದೆ. 4 ಬಡ್ತಿ ಏನು ಮಾಡಬೇಕು? ನಾನು ಹೋಗೋದು ಬೇಡ ಅಂತೇಳಿ ತೀರ್ಮಾನ ತಗೊಂಡೆ ಆ ಸಂದರ್ಭದಲ್ಲಿ. ಬೇಡ, ಉಪನಿರ್ದೇಶಕರ ಸ್ಥಾನದಲ್ಲೇ ನಾನು ನಿವೃತ್ತಿಯನ್ನು ಹೊಂದ್ತೀನಿ ಅಂತೇಳಿ. ಆದರೆ ಸರ್ಕಾರದಿಂದ ಕೆಲವರು ಸ್ನೇಹಿತರು ಫೋನ್ ಮಾಡಿದ್ರು, ಇಲ್ಲ ಪ್ರಯತ್ನ ಪಡಿ, ಒಂದು ಪ್ರಯತ್ನ ಪಡಿ, ಯಾಕೆಂದರೆ ಅಲ್ಲಿ ಜಮಖಂಡಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಸ್ನೇಹಿತರೇನೆ, ಹಾಗಾಗಿ ಅವರ ಒತ್ತಾಸೆ ಮೇರೆಗೆ ಬೆಳಗ್ಗೆ ರಿಲೀವಾದಂಗೆ ಮಾಡಿ ನಾವು ಮತ್ತು ನಮ್ಮ ಶಿವಶಂಕರ್ ಮತ್ತು ತಂಡ ಸುಮಾರು 11 ನಾನು ಅವ್ರನ್ನ ಬರ್ರಿ ಇವ್ರನ್ನ ಬರ್ರಿ ಅಂತ ಕರೀಲಿಲ್ಲ, ಅವರೇ ವಾಲಂಟಿಯರಾಗಿ 11 ಅಲ್ಲಿ ಸೇರೋ ಒಟ್ಟೊತ್ತಿಗೆ 11:30 ಮಳೆ ಬರ್ತಾ ಇತ್ತು, ರೋಡೆಲ್ಲ ಬ್ಲಾಕ್ ಆಗಿದ್ವು. ನಾವು ಯಾರನ್ನು ನೆಚ್ಕೊಂಡು ಹೋಗಿದ್ವಿ ಆ ಪುಣ್ಯಾತ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲಿಕೆಂಬಿಟ್ಟ ನೋಡಿ ನಮ್ಮ ತಾಲೂಕಿನವನೇ. ಈಗೆಲ್ಲ ಆಗುತ್ತೆ, ಯಾವ ರೀತಿಯಲ್ಲಿ ಒಂದು ಸಹಾಯ ಮಾಡಬೇಕು ಅಂತ ಹೇಳಿದರೆ ಏನು ಬೇಕಾದರೂ ಮಾಡ್ಬೋದು ಕಾನೂನಿನ ಇತಿಮತಿ ಒಳಗಡೆ ಇರಲಿ, ಅದು ಮುಂದೆ ಕಾನೂನಿನ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಅದನ್ನು ನನಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾದ ಹಕ್ಕನ್ನು ನಾನು ಪಡೆದುಕೊಳ್ತೇನೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ನಾವೆಲ್ಲ ಆತ್ಮೀಯತೆ ಸ್ನೇಹಿತರು ಅದು ಇದು ಅಂತ ಹೇಳ್ತೀವಲ್ಲ, ಅದು ಬಾಯಿ ಮಾತಿನಲ್ಲಿರಬಾರ್ದು, ಕೃತಿಯಲ್ಲಿರಬೇಕು, ಹೃದಯದಲ್ಲಿರಬೇಕಾಗತ್ತೆ. ಪ್ರಾಯಶಃ 1994 ಇಲ್ಲಿವರೆಗೆ ಪ್ರಸನ್ನ ಕುಮಾರ್ ನಾವು ಅದೇ ರೀತಿಯ ಬಾಂಧವ್ಯವನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಪ್ರಾಯಶಃ ನಾನು DDP ಆಗಿದ್ದ ಸಂದರ್ಭದಲ್ಲಿ ನನಗಿದ್ದಂಥ ಮಾರಲ್ ಸಪೋರ್ಟ್ ಅಂದರೆ ಪ್ರಸನ್ನ ಕುಮಾರ್ ಅವರೇನೆ. ನಾನು ಜಾಯಿನ್ ಆದ ಒಂದೇ ವಾರಕ್ಕೆ ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಕಣೋ,
ಪರಿಸ್ಥಿತಿ ಯಾಕೋ ಸರಿಯಿಲ್ಲ ಇಲ್ಲಿ, ಬರೀ ಕೋರ್ಟು ಕಚೇರಿ. ತಿಂಗಳಲ್ಲಿ ನಾನು 8 ದಿನ ಬೆಂಗಳೂರಲ್ಲೇ ಇರಬೇಕಾಗಿತ್ತು ಕೋರ್ಟು ಕಚೇರಿನಲ್ಲಿ. ಅವರು ನನಗೆ ಸ್ಥರೀಯ ತುಂಬಿದರು, ನೋಡೋ ನೀನು ನಮ್ಮನೊಬ್ಬನಲ್ಲಿ DDP ಆಗಿರೋದೆ ಫಸ್ಟ್ ಟೈಮ್, ಇದು ಲೋಕಲ್ನೇ ಅವನು, ಎಲ್ಲ ಅವರು ಇವರು ಅಳಿಯಂದಿರೆಲ್ಲ ಬಂದು ಕೆಲಸ ಮಾಡಿದ್ರು ಅಲ್ಲಿ ತಾಲೂಕಿನ ಜಿಲ್ಲೆ ಅಳಿಯಂದರು. ಮನೆ ಮಗ ನೀನು ಕೆಲಸ ಮಾಡ್ತಾ ಇದೀಯ, ನೋವು ತಿಂದು ನಂಜನ್ನ ಕೆಲಸ ಮಾಡು ಅಂತೇಳಿ ಅವ್ರು ನನಗೆ ಧೈರ್ಯ ತುಂಬ್ತಾ ಇದ್ದರು. ಪ್ರಾಯಶಃ ಅವರ ಒಂದು ಭರವಸೆ ಮೇಲೆ, ಅಂದರೆ ಕಚೇರಿ ಏನು ಕೆಟ್ಟದ್ದಿರೋದಿಲ್ಲ, ಕಚೇರಿಯಲ್ಲಿರೋರು ಯಾರು ಕೆಟ್ಟವ್ರು ಇರೋದಿಲ್ಲ. ಪರಿಸ್ಥಿತಿ ಆಗಿತ್ತು, ನಾನು ಬಂದ ಪರಿಸ್ಥಿತಿಯಲ್ಲಿ ಬರೀ ಕಂಟೆಂಪ್ಟ್ ಕೇಸ್ಗಳು, ಮಾತೆತ್ತಿರಿ ಅರೆಸ್ಟ್ ವಾರೆಂಟು. ನಮ್ಮ ಕೊಟ್ರೇಶಪ್ಪ ಅವ್ರು ಯಾಕಂಗೆ ಹೇಳಿದರು ಅಂದರೆ, ಅವರಿಗೆ ಜಾಯಿನ್ ಆದ ಒಂದೇ ಗಂಟೆಗೆ ಅರೆಸ್ಟ್ ವಾರೆಂಟ್ ಬಂತು ಅವ್ರಿಗೆ. ಯಾಕೆಂದರೆ ಅದು ಡಿಸಿಗ್ನೇಷನ್ ಇರುತ್ತಲ್ಲ, ನಾನಿದ್ರೆ ನಾನು ಹಿಡ್ಕೊಂಡವರು, ಅವ್ರು ಇದರಿಂದ ಅವ್ರನ್ನ ಹಿಡ್ಕೊಂಡ ಸರ್. ನೀನು ಅಂಥ ವಾರೆಂಟ್ಗಳು ನನಗೆ ಒಂದು 11 ಬಂದದ್ದು. ಬರೀ ಅವನ್ನ ಬಂದನ್ನು ಸರಿ ಮಾಡ್ಕೊಂಡು ಅವನಿಗೆ ಕೊಟ್ಟು ಕಳಿಸೋದೇ ಆಗ್ಬಿಡೋದು, ಅವ್ರ ಆಫೀಸ್ನಾಗಿಲ್ಲ ಅಂತೇಳಿ ಬರ್ಕೊಂಡು ಹೋಗೋರು, ವಿಸಿಟ್ ತೋರಿಸ್ಕೊಂಡು ಏನೋ ಮಾಡ್ತಾ ಇದ್ವಿ. ಒಂದು ಚಾಲೆಂಜಿಂಗ್ ಆಗಿ ಅವುಗಳನ್ನ ಮಾಡಿದೆ. ಬಹಳ ನನಗೆ ತೊಂದರೆ ಕೊಟ್ಟಿದ್ದು ಅಂದರೆ CID ಕೇಸ್, ಈ ನಕಲಿ ಶಿಕ್ಷಕರ ಅವಳಿನಲ್ಲಿ ಅಕ್ರಮ ನೇಮಕಾತಿ ಇದು ನೋಡಿ. ಅದು ಆಗಿದ್ದು ಯಾವ ಕಾಲದಲ್ಲಿ, ನಮ್ಮ ರೇಣು ಸಿದ್ದಪ್ಪ ಇಲ್ಲೇ ಇದ್ದಾನೆ. ಇಲ್ಲ ಅವನ ಅರೆಸ್ಟ್ ಮಾಡ್ತೀನಿ ಅನ್ನೋರು, ಇಲ್ಲ ನನ್ನ ಅರೆಸ್ಟ್ ಮಾಡಿದ್ನಿ ಅನ್ನೋರು. ಅಲ್ಲಿ CIDಗಳು ಗೊತ್ತಲ್ಲ, CID ಆಫೀಸಿಂದ ಹೆಂಗಿರುತ್ತೆ ಅಂತೇಳಿ ಲ್ಯಾಂಗ್ವೇಜ್, ಅದನ್ನು ತುಂಬ ಜಾಣತನದಿಂದ ಅವ್ರನ್ನ ಹೆಂಗೆ ಗೆಲ್ಲಬೇಕು, ನಮ್ಮ ಒಳ್ಳೆತನದಿಂದೆಲ್ಲ ಗೆಲ್ಲಬೇಕು ಅವ್ರನ್ನ. ಒಂದು 8 ಸರಿ ಕರೆಸ್ಕೊಂಡ್ರು ನನ್ನ ಆಫೀಸ್ ಹತ್ತಬೇಕಾದ್ರೆ ಅಂದ್ಕೊಂಡು ಹೋಗ್ತಿದ್ದೇವ್ರೆ, ಇವತ್ತು ಅರೆಸ್ಟ್ ಮಾಡೋದು ಬೇಡಪ್ಪ, ನನ್ನ ಸುರಕ್ಷಿತವಾಗಿ ವಾಪಸ್ ಕಳಿಸಪ್ಪ ಅಂತೇಳಿ. ಆ ರೀತಿ ಒಂಥರ ಏನೋ ಪ್ರಿಜಿವಿಡಿಸು. ಕೊನೆಗೆ ಶಿಕ್ಷಣ ಸಚಿವರ ಸಹಾಯವನ್ನೇ ತೆಗೆದುಕೊಂಡು ಅದರಿಂದ ನಾನು ಪಾರಾಗಬೇಕಾಯಿತು. ಆಮೇಲೆ ಹರಪನಹಳ್ಳಿಯಿಂದ ಇಲ್ಲಿ ಬಂದಿರತಕ್ಕಂಥ ವಿಲ್ಲಿಂಗ್ ಟೀಚರ್ ಟ್ರಾನ್ಸ್ಫರ್ಸ್ ಏನಿತ್ತು ಆ ವಿಚಾರದಲ್ಲಿ ಪ್ರಸನ್ನ ಕುಮಾರ್ ಅವರು ಏನಾದರೂ ನನಗೆ ಹೆಲ್ಪ್ ಮಾಡದೆ ಹೋಗಿದ್ದರೆ, ಸುಮಾರು ಒಂದು 78 ಜನ ಟೀಚರು ಹಿಂದೆ ಪರಮೇಶ್ವರ ಪೀರಿಯಡಲ್ಲಿ ಒಂದು ಸ್ವಲ್ಪ ಆಗಿದ್ದು, ಒಂದು ಸ್ವಲ್ಪ ಗೊಂದಲ ಆಗಿತ್ತು, ಅದನ್ನು ಯಾವುದೇ ರೀತಿಯ ಒಂದು ಕಪ್ಪುಚುಕ್ಕೆ ಬರೋದ ರೀತಿಯಲ್ಲಿ ಅದನ್ನು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಬೇಕಾಗಿರತಕ್ಕಂಥ ಸ್ಥಳಗಳನ್ನು ಕೊಡೋ ಕೆಲಸವನ್ನು ನಾವು ಮಾಡಿದ್ವಿ. ಈ ವರ್ಗಾವಣೆ ಅನ್ನೋದು ಸಹಜ, ನನಗೆ ಅನಿಸಿದ ಸಹಜ ಆ ಸಂದರ್ಭದಲ್ಲಿ. ದಾವಣಗೆರೆ ನನಗಿನ್ನ ಸಾಕು. ಅವತ್ತು ಸುಮಾರು ನನಗೆ ಒಂದು 5:30 ಗಂಟೆ ಹಂಗೆ ಆರ್ಡರ್ ಸಿಕ್ತು ಟ್ರಾನ್ಸ್ಫರ್ ಅವರು. ಮುಬಾರಕ್ಕು ಇವರೆಲ್ಲ ಬಂದರು ಆಫೀಸ್ಗೆ, ಬಿಡ್ರಿ ಸರ್ ಹೋಗಂತ್ರಿ ಅಂತ. ತೋ ನಿಮಗೆ ಗೊತ್ತಲ್ಲ ಸುಮ್ಮನಿರಿ, ಗಾಡ್ ಪ್ರಾಮಿಸ್ ನನಗೆ ಅರೆಸ್ಟ್ ವಾರಂಟ್ ಇರೋದು ಗೊತ್ತಿರಲಿಲ್ಲ, ನಮ್ಮ ತಾಯಿ ಸಾಕ್ಷಿ ಆಗೋದು ನನಗೆ ಗೊತ್ತಿರಲಿಲ್ಲ ಅದನ್ನು ಫೇಸ್ ಮಾಡಲೇಬೇಕು ನಾವು. ಚೇರಿ ಬಂದ ಮೇಲೆ ಆಗೋದಲ್ಲ ಅಂತ ಹೇಳಲಿಕ್ಕೆ ಆಗದೇ ಇಲ್ಲ. ಬಟ್ ನನ್ನ ಒಂದು ಸ್ವಭಾವ ಏನಂದ್ರೆ, ನಾನು 30 ವರ್ಷ ಸರ್ವಿಸ್ನಲ್ಲಿ ನಾನು ವರ್ಗಾವಣೆ ಆದಮೇಲೆ ಒಂದು ಗಂಟೆ ಚೇರಲ್ಲಿಲ್ಲ, ಎಲ್ಲೂ ಕೂಡ, ಚನ್ನಗಿರಿಯಲ್ಲಿ ಆಗಿರ್ಬೋದು ಎಲ್ಲೂ ಆದರೂ ಕೂಡ. ಚನ್ನಗಿರಿಯಿಂದ ನಾನು ಟ್ರಾನ್ಸ್ಫರ್ ಆದಾಗ ನಾನು ದಾವಣಗೆರೆಗಿದ್ದೆ. ಕೆಎಸ್ ವರ್ಕರ್ ಇಲ್ಲಿಗೆ ಕರೆಸಿ CTC ಸೈನ್ ಮಾಡಿ BRC ಚಾರ್ಜ್ ಕೊಟ್ಟು ಹೋಗಾತ್ಲ ತಗೊಂಡು ಅಂತ ಕಳಿಸಿದ್ದೆ ನಾನು, ಹಂಗೆ ಆ ರೀತಿಯಲ್ಲಿ. ಹಾಗಾಗಿ ಅದರಲ್ಲಿ ಕೊಟ್ರೇಶ್ ಅವರು ಅಪಾರ್ಥ ಮಾಡ್ಕೊಳ್ಳೋದೇನು ಬೇಡ, ಖಂಡಿತವಾಗಿಯೂ ಕೂಡ ನಿಮ್ಮ ಜೊತೆ ನನಗೆ ಆತ್ಮೀಯತೆ ಇದೆ. ಫೋನ್ ಎತ್ತೇ ಇರೋದಕ್ಕೆ ಬೇರೆ ರೀಸನ್ ಇದೆ, ಅದನ್ನು ನಾವು ನೀವು ಸಪ್ರೇಟಾಗಿ ಕೂತ್ಕೊಂಡು ಮಾತನಾಡೋಣ. ಆಮೇಲೆ ನಿನ್ನೆ ಪ್ರಸನ್ನ ಅಣ್ಣಂದು ಒಂದು 4 ಸರಿ ಫೋನ್ ಮಾಡಿದ್ರು ಎತ್ತಿಲ್ಲ, ಅದನ್ನು ಅವರು ನಾವು ಸ್ವಲ್ಪ ರಾಜಿ ಆಗೋದು. ಸ್ನೇಹಿತರೆ, ಇಷ್ಟೊಂದು ಖುಷಿಯಿಂದ ಅಥವಲ್ಲ ನನ್ನ ಬಗ್ಗೆ ನಾನೇನು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅದು ನೀವೆಲ್ಲ ಹೇಳಿದ್ದೀರ. ನಿವೃತ್ತಿ ಆದಮೇಲೆ ಹೊಗಳ್ತಕ್ಕಂಥ ಸಹಜ, ನೀನು ಕೆಲಸ ಮಾಡಿಲ್ಲ ನೀನು ಕೆಟ್ಟನು ಅಂತ ಯಾರು ಹೇಳಲ್ಲವಾ, ಯಾರ್ಯಾರು ಹೇಳ್ತೀರೇನೋ. ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಹೇಳಿ ಅವನು ಇಂದ್ರ ಚಂದ್ರ ಅಂತೇಳಿ ಹೋಗ್ತಕ್ಕಂಥ ಸಹಜ ಅದು. ಆದರೆ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ, ನಾನು ಮತ್ತು ಪ್ರಸನ್ನ ಕುಮಾರ್ ಅವರು. ನಾವು ನಿವೃತ್ತಿ ಆದರೂ ಕೂಡ ಪ್ರವೃತ್ತಿಯಿಂದ ನಾವು ಇಲ್ಲೇ ವಾಸವಾಗಿರೋರು. ಪ್ರಸನ್ನ ಕುಮಾರ್ ಒಂದು ಸ್ವಲ್ಪ ದಿನ ಬೆಂಗಳೂರಾಗಿರ್ತಾರೆ ನಮ್ಮ ಮಕ್ಕಳ ದೃಷ್ಟಿಯಿಂದ, ಆಮೇಲೆ ಅವರು ದಾವಣಗೆರೆಗೆ ಬರೋರಿದ್ದಾರೆ. ಹಾಗೆ ಸದಾ ನಾವು ಸಿಗ್ತಾ ಇರ್ತೇವೆ ಎಲ್ಲರ ಜೊತೆಗೂ ಇದೇ ರೀತಿ. ಎಲ್ಲರೂ ಇದೇ ರೀತಿ ಸಿಕ್ಕಾಗ ಕಂಡಾಗ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರ ಅಂದ್ಬಿಟ್ರೆ ನಮಗೊಂದು 1 ಕೋಟಿ ರೂಪಾಯಿ ಕೊಟ್ಟಂಗೆ ಅದು.
ಅದನ್ನ ಬಿಟ್ಟು ಇದ್ರಿ ಬಂದಾಗ ಬಂದ ನೋಡವನು ಅಂತ ಹೇಳಂಗೆ ಅವ್ರಿಗೆ ತೆಗೆದು ಹೋಗೋದು. ನಾವು ತೀರಾ ಟೀ ಆದಾಗ ನಾವು ಯಾರಿಗೆ ಫೋನ್ ಮಾಡ್ತೀವಿ, ನಿಮಗೆ ಫೋನ್ ಮಾಡೋದು ಆತ್ಮೀಯ ತೀರರಿಗೆ, ಎಲ್ಲಿದೆಯಾ ಅಂತಂದು. ಇವನೇನು ಕೆಲಸ ಹೇಳ್ತಾನೆ ಅಂತಂದು, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬಿಜಾಪುರದ ಗಣಿ ಅಂತ ದಯಮಾಡಿ ಹೇಳೋಕೆ ಹೋಗ್ಬೇಡ್ರಿ. ಆತ್ಮೀಯತೆ ಇದ್ದವರಿಗೆ ಅಷ್ಟೇನೇ ನಾವು ಫೋನ್ ಮಾಡ್ತಕ್ಕಂಥದ್ದು. ದಾವಣಗೆರೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು, ವಿಶೇಷವಾಗಿ ನಮ್ಮ ಎಸ್ ಐಗಳು ತುಂಬ ಸಪೋರ್ಟಿವ್ ಆಗಿ ಕೆಲಸವನ್ನು ಮಾಡಿದರು. ಆಮೇಲೆ ಇಒ ನಮ್ಮ ರಾಜಶೇಖರ್ ತುಂಬ ಸಪೋರ್ಟಿವ್ ಆಗಿ ಕೆಲಸವನ್ನು ಮಾಡಿದರು. ಅದರಿಂದಿದ್ದಂತಹ ನಾಗರಾಜ್ ನಾಯಕು, ಅದರಿಂದಿದ್ದಂತಹ ಜಗದೀಶ್ವರ್ ನನ್ನ ಜೊತೆ ಕೆಲಸ ಮಾಡಿದ್ದಾನೆ ಅಂತ ನಾನು ಜಮಖಂಡಿಗೆ ಹೋಗಿದ್ದು. ಅವನು ಗುರು ಮೀರಿಸಿದ ಶಿಷ್ಯನ ರೀತಿಯಲ್ಲಿ ಅವ್ರ ರೀತಿಯಲ್ಲಿ ನಡ್ಕೊಂಡ. ಇರಲಿ, ಒಬ್ಬೊಬ್ಬರದ್ದು ಒಂದೊಂದು ಸ್ವಭಾವ ಇರುತ್ತೆ, ನಾವು ಅದನ್ನು ಅಳಗಳಿಕ್ಕಾಗೋದಿಲ್ಲ. ಹಾಗಾಗಿ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಸನ್ ಕುಮಾರ್ ಅವರು ಒಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ, ಯಾಕೆಂದರೆ ಅವರು ಆ ಮಾತುಗಾರಿಕೆಯಲ್ಲಿ ಹೆಚ್ಚು ಪರಿಣಿತರಾಗಿರೋದರಿಂದ ಅವ್ರ ಮಾತನ್ನು ನಾನು ಕೂಡ ಕೇಳಲಿಕ್ಕೆ ಆತರನಾಗಿದ್ದೇನೆ. ದಾವಣಗೆರೆ ಜಿಲ್ಲೆ ವತಿಯಿಂದ ತವೆಲ್ಲ ಏನು ನೀವು ಸನ್ಮಾನ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ನಾನು ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ನಾನು ಅರ್ಪಿಸುತ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತೇನೆ. ಸರ್, ತುಂಬ ಹೃದಯದ ಅಭಿನಂದನೆಗಳು. ತಾವು ಸೇವೆ ಮಾಡಿದಂಥ ಅವಧಿಯಲ್ಲಿ ವಿವಿಧ ಮಜಲುಗಳಲ್ಲಿ ಸಲ್ಲಿಸಿದಂಥ ಸೇವೆಯಲ್ಲಿ ಎದುರಾದಂಥ ಸವಾಲುಗಳಿಗೆ ತಾವು ದಕ್ಷತೆಯಿಂದ ಸಮರ್ಥವಾಗಿ ಹೇಗೆ ನಿಭಾಯಿಸಿದ್ದೀರಿ ಅನ್ನೋಂಥದ್ದನ್ನು ಎಲ್ಲ ಬಂಧುಗಳ ಜೊತೆ ಹಂಚಿಕೊಂಡಿದ್ದೀರಿ. ಮತ್ತು ಹಾಗೆ ಕೂಡ ನಮ್ಮೆಲ್ರಿಗೂ ಸಹ ತುಂಬ ಸೌಹೃದಯತೆಯಿಂದ, ಆತ್ಮೀಯತೆಯಿಂದ, ಆಡಳಿತಾತ್ಮಕವಾಗಿ ಮಾಡೋಂಥವು ಲೀಗಲಾಗಿ ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ಮಾಡಿಕೊಟ್ಟಿದ್ದೀರಾ ಸರ್. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಭಾಳ ವಿಶೇಷವಾಗಿ ನಮ್ಮ ಪ್ರಸನ್ನ ಕುಮಾರ್ ಸಾಹೇಬರ ಅತ್ತೆಯವರು ಮತ್ತು ಅವರ ಅಮ್ಮ ತಮ್ಮ ಅವರು ದಯಮಾಡಿ ಪ್ರಸನ್ನ ಕುಮಾರ್ ಸಾಹೇಬರು ಮತ್ತು ಮಮತಾ ಪ್ರಸನ್ನ ಕುಮಾರ್ ಸರ್ಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆತ್ಮೀಯ ಎಲ್ಲ ಸ್ನೇಹಿತರೆ, ಇವತ್ತು ಯಾರು ನೆನೆಸ್ಕೊಂತೀರಿ ಅಂತ ಭಾಳ ಆತುರದಲ್ಲೇ ಇದ್ದೆ. ಯಾರೋ ನೆನೆಸ್ಕೊಳ್ಳೇ ಇಲ್ಲ. ಬಹುಶಃ ಅತ್ಯಂತ ಪವಿತ್ರವಾದ ದಿನ ಇವತ್ತು. ಹಾಗಾಗಿ ತುಂಬ ಒಂದು ಒಳ್ಳೆಯ ದಿನದಲ್ಲೂ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಅದರಲ್ಲೂ ನನಗೆ ವಿಶೇಷವಾಗಿ ಭಾಳಷ್ಟು ಗ್ಯಾಪ್ ಆಗಿತ್ತು. ಎಲ್ಲರನ್ನ ನೋಡ್ತಕ್ಕಂಥದ್ದು, ಮಾತಾಡಿಸ್ತಕ್ಕಂಥದ್ದು, ಜೊತೆಗೆ ಎಲ್ಲ ವಿಷಯಗಳನ್ನ ನೆನಪು ಮಾಡಿಕೊಂಡು ಶೇರ್ ಮಾಡ್ತಕ್ಕಂಥದ್ದು ಭಾಳ ಖುಷಿಯಾಯಿತು. ನಮಗೆ ಶುರುವಾತು ಅವರು ತುಂಬ ಸೌಮ್ಯ ಸ್ವಭಾವ, ಹಾಗೆ ಅಸಾಧ್ಯವಾದಂಥ ಬುದ್ಧಿವಂತ. ಅವರಿಗೆ ಓದೋದು ಅಂತಂದರೆ ಒಂದು ರೀತಿ ದಾಹ ಇದ್ದಂಗೆ. ಅವತ್ತಿನ ಕಾಲಕ್ಕೆ ಗೋಲ್ಡ್ ಮೆಡಲಿಸ್ಟು ನಮ್ಮ ಮಾನಸಾ ಗೋತ್ರಿಯಲ್ಲಿ ಅವ್ರು ಹೇಳ್ಕೊಳಲ್ಲ. ಹಂಗಾಗಿ ನಾನು ಈ ಸಂದರ್ಭದಲ್ಲಿ ಅದನ್ನ ನೆನಪು ಮಾಡ್ಕೊತೀನಿ. ಅವ್ರ ಜೊತೆಗೆ ಓದಿದ ಸಂದರ್ಭ, ಅವರು ಓದಕ್ಕೆ ಕುತ್ಕೊಂತಿದ್ರು, ನಾನು ಸಿಕ್ಕಾಬಿಟ್ಟೆ ತಲಾಟೆ ಮಾಡ್ಕೊಂತ ಗಲಾಟೆ ಮಾಡ್ಕೊಂತ ಏನು ಮಾಡ್ತಿದ್ದೆ. ಕೊನೆಗೆ ನನ್ನ ಕಾಟ ತಡೆಯಲಾರದಲ್ಲಿ 11:00 ಮನ್ಕೊಂಬಿಡೋಣ. ನಾನು 12:00 ಒಂದು ಗಂಟೆ ತನಕ ಬಂದು ಬಂದವರಿಗೆಲ್ಲ ರೂಮ್ನ ಕೂರಿಸ್ಕೊಂಡು ಮಾತಾಡಿ ಅವ್ರ ಜೊತೆಗೆಲ್ಲ ಅದು ಇದು ಅಲಟೆ ಹೊಡೋದು ಗಲಾಟೆ ಮಾಡೋದು ನೋಡಿ ನೋಡಿ ಸಾಕಾಗಿ ಮಲ್ಕೊಂಬಿಡೋಣ. ಅದು ಸೊಳ್ಳೆ ಪರದೆ ಎಲ್ಲ ಮುಚ್ಕೊಂಡು ಮಲ್ಕೊಂಡು ಕೊನೆ ರಾತ್ರಿ 2:00 ಎದ್ದಾನು. ನಾನು ಮಲ್ಕೊಂಡ್ಮೇಲೆ 2:00 4:00 ತನಕ ಓದಾನು. 4:00 ಹೋಗಿ ಅವಾಗ ಸ್ವಲ್ಪ ಹಾಸ್ಟ್ಲಾಗೆ ಬಿಸಿನೀರು ಸಿಗೋದು ಕಷ್ಟ ಇತ್ತು. ಅವಾಗ ಅಷ್ಟೊತ್ತನ್ನ ಸ್ನಾನ ಮಾಡ್ಬಂದು ಮಲ್ಕೊಂಬಿಡೋರು. ಬೆಳಗ್ಗೆ ಎದ್ದು ಸ್ನಾನ ಮಾಡೋಣ ಬಾರ ಅಂದರೆ ಮತ್ತೆ ಸ್ನಾನ ಮಾಡ್ತೀವಿ ಬಾರ ಅಂತಂದು ಬಟ್ಟೆ ಹಾಕಿ ನಡಿಯಾಗಿ ಕಾಲೇಜ್ ಹೋಗ್ತಾ ಇದ್ವಿ. ಗಂಗೋತ್ರಿಯಲ್ಲೆಲ್ಲ ಅಡ್ಡಾಡ್ತಾ ಇದ್ವಿ, ಬೇರೆ ಬೇರೆ ವಿಷಯಗಳೆಲ್ಲ ತಮಾಷೆ ಮಾಡ್ತಾ ಇದ್ವಿ ಕ್ಯಾಂಟೀನಲ್ಲಿ ಅಲ್ಲೆಲ್ಲ. ಸೊ ವಂಡರ್ಫುಲ್ ಫ್ರೆಂಡ್ ಅಷ್ಟು ಮಾತ್ರ ಹೇಳಬಲ್ಲೆ. ಸ್ವಲ್ಪ ನನ್ನಷ್ಟು ಇದಿಲ್ಲ, ಏನೋ ತರಲೇ ಇಲ್ಲ. ಸೌಮ್ಯವಾಗೆ ತಮಾಷೆ ಮಾಡ್ತಾ ಇದ್ದ, ಸೌಮ್ಯವಾಗೆ ಇದ್ದ. ಜೊತೆಗೆ ಭಾಳಷ್ಟು ಕಷ್ಟ ಸುಖಗಳಲ್ಲಿ ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡಿದ್ದೀವಿ, ಮಾತಾಡ್ಕೊಂಡಿದ್ದೀವಿ. ಸಣ್ಣ ಸಣ್ಣ ವಿಷಯಕ್ಕೆ ಅವಾಗವಾಗ ಇಬ್ಬರು ಜಗಳ ಮಾಡ್ತಾಯಿದ್ವಿ, ಅಷ್ಟು ಆತ್ಮೀಯತೆ. ಹಾಗಾಗಿ ಪಕ್ಕದ ಊರಿನವನೇ, ಬ್ಯಾಚ್ಮೇಟು. ಸುಮಾರು 14 ಜನ ಸೆಲೆಕ್ಷನ್ ಆಗಿದ್ವಿ ನಾವು 94 ಬ್ಯಾಚಲ್ಲಿ ಚನ್ನಗಿರಿ ತಾಲೂಕಿನವರು.
ಒಂದೇ ತಾಲೂಕಿನವ್ರು. ಇಡೀ ಜಿಲ್ಲೆ ರಾಜ್ಯಕ್ಕೆ ರೆಕಾರ್ಡ್ ಬ್ರೇಕು, ಒಂದೇ ತಾಲೂಕಿನಾಗೆ 14 ಜನ ಪ್ರೊಫೆಷನಲ್ಸು ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು. ಅವಾಗ ನಮಗೆ ಶಂಕರಪ್ಪ ಅಂತ ಬಿ ಇ ಒ ಸಾಹೇಬರು, ಶಂಕರಣ್ಣನ ಅಡ್ಮಿನಿಸ್ಟ್ರೇಷನ್ಗೆ ಅವಾಗೆಲ್ಲ ನಾವು ರೆಬಲ್ ಎಲ್ಲ ಭಾಳ ಜೋರು. ಮೀಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಫಸ್ಟು ಪಾಯಿಂಟು ಎದ್ದು ಕ್ವಶನ್ ಕೇಳೋದು, ಇದು ಹಿಂಗಾದ್ರೆ ಹಿಂಗೆ, ಅದು ಹೆಂಗಾದ್ರೆ ಹಿಂಗೆ ಅಂತ. ಇವ್ಗೆ ಏನು ಕಾಡ್ತಿರಲ್ಲ ಏನು ಅಂತ. ಹಂಗಾಗಿ ಭಾಳ ಆತ್ಮೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಆವಾಗ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಡಿಫ್ರೆಂಟಾಗಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಬಂದ್ವಿ. ಹಾಗಾಗಿ ತಿಪ್ಪೇಶಪ್ಪನವರು ಅವಾಗಿಂದನೂ ಸಹ ಇವತ್ತಿನವರೆಗೂ ಸಹ ಹೇಗಿದ್ದೀವೋ ಹಾಗೇ ಇದ್ದೀವಿ. ಒಂದು ಒಳ್ಳೆಯ ಅವಕಾಶ ಇಂಥ ಒಂದು ಪವಿತ್ರವಾದ ದಿನದಂದು ಸ್ನೇಹಿತರನ್ನು ಸೇರಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರತಕ್ಕಂಥ ಎಲ್ಲ ಅಭಿಮಾನಿ ವೃಂದದವರಿಗೆ, ಯಾಕೆಂದರೆ ನಾನು ಅದು ನೋಡ್ತಾ ಇರ್ತೀನಿ ಇದನ್ನು, ಎಲ್ಲರೂ ಸಹ ಇವತ್ತು ಭಾಳಷ್ಟು ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ರಾಜಕೀಯದವರು, ಅವರು ಇವರು ಎಲ್ಲರೂ ಸಹ ದುಡ್ಡು ಖರ್ಚು ಮಾಡಿ ಸನ್ಮಾನ ಮಾಡಿಸ್ಕೊಂತಾರೆ. ಅಂಥವ್ರ ಸ್ನೇಹಿತರು ನೀವೆಲ್ಲ ಸೇರಿಕೊಂಡು ವಾಲಂಟಿಯರ್ಗೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅಭಿನಂದಿಸಿದಿರಿ ಅಂತಂದರೆ ಅದಕ್ಕೆ ಎಷ್ಟು ರೀತಿಯಲ್ಲಿ ಅಭಿನಂದನೆಗಳನ್ನು ನಾವು ಕೃತಜ್ಞತೆಗಳು ಹೇಳಿರೋ ಕಡಿಮೆನೆ. ಸೊ ಅಷ್ಟು ರೀತಿಯಲ್ಲಿ ನಮ್ಮನ್ನು ಇವತ್ತು ಈ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟು ಗೌರವಿಸಿದಿರಿ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಈ ಅಭಿನಂದನೆಗೆ ಪ್ರಪ್ರಥಮವಾಗಿ ಕೃತಜ್ಞತೆಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರುಗಳು ಭಾಳಷ್ಟು ಜನ ವಿಷಯಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ, ಅದರ ಕೆಲವುಗಳು ಮಾತ್ರ ಇಂಪಾರ್ಟೆಂಟ್ ನೆನಪಾಗಿರ್ತಕ್ಕಂಥ ವಿಚಾರಗಳು. ನಾನು ವರ್ಕ್ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ನಲ್ಕುದುರೆಯಲ್ಲಿ ನಮ್ಮ ಜೊತೆ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ಇದ್ದಾರೆ. ಶ್ರೀಧರ ಇಲ್ಲೆಲ್ಲ ಬಂದಿದ್ದೆ ಎಲ್ಲ ಕಾಣಿಸ್ತಿಲ್ಲ. ಆಮೇಲೆ ವಿಶಾಲಾಕ್ಷಿ ಇದ್ದಾರೆ, ನಾವೆಲ್ಲ ಒಂದೇ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ದಿನಗಳು. ಹೆಂಗಿತ್ತು ಅಂತಂದರೆ ಬೆಲ್ಲು ನೋಡಿದ ತಕ್ಷಣ ಬಾಗಿಲಾಗೋ ನಿಂತ್ಕೊಂತಿದ್ವಿ, ಸರ್ ಬೆಲ್ಲಾದ ಸರ್ ಬರೀ ಸರ್ ಹೊರ ಪಠ ಮಾಡೋ ಸಾಕು ಅಂತಂತ. ಅಷ್ಟು ಕಾಂಪಿಟೇಷನ್ನು, ಅಷ್ಟು ಒಬ್ರಿಗೊಬ್ಬರು ಏನೋ ಒಂದು ರೀತಿ ಸ್ಪರ್ಧಾತ್ಮಕವಾಗಿ ಮಾಡ್ತಾ ಸಂದರ್ಭ. ಆ ಸಂದರ್ಭದಲ್ಲಿ ಪ್ರತಿ 15 ದಿವಸಕ್ಕೂ ಒಂದ್ಸಲಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ, ಏನಾದ್ರು ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ಅವತ್ತಿನ ಕಾಲಕ್ಕೆ. ಈಗೇನು ಸಂಭ್ರಮ ಶನಿವಾರ, ಆಮೇಲೆ ಚಟುವಟಿಕೆಗಳು ಅವು ಇವು ಅವೆಲ್ಲ ಅವತ್ತಿನ ಕಾಲಕ್ಕೆ ನಾವು ನಲ್ಕುದ್ರೆಯಲ್ಲಿ ಒಬ್ರಿಗಿಂತ ಒಬ್ರು ಎಲ್ಲರೂ ಒಂದೇ ತಾಲೂಕಿನವರು, ಹೆಚ್ಚು ಕಡಿಮೆ ಭಾಳಷ್ಟು ಆತ್ಮೀಯವಾಗಿರ್ತಕ್ಕಂಥವ್ರು. ಆವಾಗ ಒಂದು ಸ್ಪರ್ಧೆ ನನಗೆ ನೆನಪಾಗಿದ್ದು ಅಂತಂದರೆ 15 ದಿವಸಕ್ಕೊಂದ್ಸಲಿ ಮಾಡೋ ಕಾರ್ಯಕ್ರಮದಲ್ಲಿ ಅದೊಂದು ಕಾರ್ಯಕ್ರಮ, ಯಾರು ತುಂಬ ಮೆಚ್ಚಿನ ಶಿಕ್ಷಕರು ಅಂತ ಮಕ್ಕಳಿಂದ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನೇರವಾಗಿ ಕೇಳಿದರೆ ಮಕ್ಕಳು ಹೇಳಲ್ಲ, ಅದಕ್ಕೆ ಏನು ಮಾಡಿದ್ದಿದ್ರೆ 180 ಮಕ್ಕಳಿದ್ರು, 8, 9, 10 ತರಗತಿ ಮೂರು ಸೇರಿ. ಆವಾಗ ಒಂದು ಸ್ಲಿಪ್ ಕೊಟ್ಟಿವಿ ಮಕ್ಕಳಿಗೆ, ವೈಟ್ ಸ್ಲಿಪ್ ಕೊಟ್ಬಿಟ್ಟು ಅದರಲ್ಲಿ ಹೆಸರು ಮತ್ತು ಅಡ್ರೆಸ್ಸು ಬರೀಬಾರ್ದು, ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು, ನೆಚ್ಚಿನ ಸಬ್ಜೆಕ್ಟ್ ಯಾವುದು ಅಂತ ಬರೀಬೇಕು ಅಂತ ಕೊಟ್ಟಿವಿ ಚೀಟಿನ. ಕೊಟ್ಬಿಟ್ಟು ಹೇಳಿದ್ವಿ ಬರ್ಕೊಡ್ರಿ ಅಂತ ಎಲ್ಲ ಬರೆದ್ರು. ಆವಾಗ ನಾನು ಮ್ಯಾಥ್ಮೆಟಿಕ್ಸ್ ಪಾಠ ಮಾಡ್ತಾಯಿದ್ದೆ ಮತ್ತು ಫಿಸಿಕ್ಸ್ ಪಾಠ ಮಾಡ್ತಾಯಿದ್ದೆ ಎಸ್ ಎಲ್ ಸಿಗೆ, ನಾನು ಹೆಡ್ ಮಾಸ್ಟರ್. ಆವಾಗ ಬಹುಶಃ ಎಲ್ಲ ಮಕ್ಕಳು ಸೇರ್ಕೊಂಡು ನನಗೆ ಪ್ರಶಸ್ತಿ ಕೊಡ್ಬೋದು, ನನ್ನನ್ನೇ ಜಾಸ್ತಿ ಮೆಚ್ಚಿನ ಶಿಕ್ಷಕ ಅಂತ ಹೇಳ್ಬೋದು ಹಾಗೆ ಹೀಗೆ ಅಂತ ನಾನು ಅಂದ್ಕೊಂಡಿದ್ದೆ. ಕೊನೆಗೆ ಎಲ್ಲದೂ ಆಯಿತು, ಕೌಂಟ್ ಮಾಡಿದ್ವಿ. ಕೌಂಟ್ ಮಾಡಿದಾಗ ಯಾರು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶಸ್ತಿ ಪಡೆದಿರತಕ್ಕಂಥ ನೋಡೋಣ ಅಂತಂದರೆ, ಅವಾಗ ನಮ್ಮಲ್ಲಿ ಹೆಜ್ಜೆ ಸುಧಾ ಅಂತೇಳಿ ಕನ್ನಡ ಟೀಚರು, ಅವರು ಸುಮಾರು 161 ಒಪಿನಿಯನ್ ತಗೊಂಡು ಇವರು ಫಸ್ಟ್ ಬಂದರು. ಕೊನೆ ಸ್ಥಾನ ಯಾರಪ್ಪ ಅಂತಂದರೆ ಮ್ಯಾಥ್ಮೆಟಿಕ್ಸ್ ಟೀಚರ್ ನಾನು. ಅವಾಗ ಶ್ರೀಧರ ತಮಾಷೆ ಮಾಡ್ದ, ಏನು ಸರ್ ಹಿಂಗೆ ಅಂತಂತ. ನೋಡಪ್ಪ, ಅವರು ಹೇಳಿ ಕೇಳಿ ಭಾಷಾ ಶಿಕ್ಷಕರು, ನವರಸಗಳನ್ನ ಸೇರಿಸಿ ಪಾಠ ಮಾಡ್ತಾರೆ, ನಾನು ಯಾವ ರಸ ಸೇರಿಸಿ ಪಾಠ ಮಾಡೋಣ, ಹೇಳಿ ಕೇಳಿ ಮ್ಯಾಥ್ಮೆಟಿಕ್ಸ್ ಟೀಚರ್ ನಾನು ಅಂತೇಳಿ ತಮಾಷೆ ಮಾಡ್ಕೊಂಡಿರ್ತಕ್ಕಂಥ ದಿನಗಳು. ಆ ಟೈಮಲ್ಲಿ ನಾನು ಶ್ರೀಧರ ಇಬ್ಬರು ಬೈಕಲ್ಲಿ ಬರ್ತಾಯಿದ್ವಿ, ಅವೊಂದು ಬೈಕ್ ಇತ್ತು, ನನಗೆ ಬೈಕ್ ತಗೊಂಡಿರಲ್ಲ. ಅವಾಗ ಬೈಕ್ ಹುಡ್ಕೊಂಡು ಬರ್ತಾಯಿದ್ವಿ, ಅವಾಗ ಕೆಲಸ ಮಾಡ್ಕೊಂಡು ಲಾಸ್ಟಿಗೆ ಹೋಗ್ಬೇಕಾರೆ ಕತ್ತಲಾಗ್ಬಿಡೋದು, 7:30 ಆಗೋದು, ಒಂದ್ಸಲಿ ಭಾಳ ಹೊತ್ತಾಗ ಕೆಲಸ ಮಾಡ್ಕೊಂಡು ಹೋಗ್ಬೇಕಾರೆ ಹಂಗೆ ಹೋಗ್ತಾಯಿದ್ದೀವಿ. ಹೋಗ್ಬೇಕಾರೆ ಇದ್ದಕ್ಕಿದ್ದಂಗೆ ನಾನು ಡ್ರೈವ್ ಮಾಡ್ತಾಯಿದ್ದೆ, ಹಿಂದೆ ಕೂತ್ಕೊಂಡಿದ್ದ ಅವನು, ನಾಗರ ಬಂದ್ಬಿಡ್ತಿದ್ದ ಕಡೆ, ಸರ್ 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 ಆವು ಆವು ಅಂತ. ನಾನೇ ನನಗೆ ಸರಿಯಾಗಿ ಕಾಣಿಸ್ತಿಲ್ಲ, ಮುಂದೆ ಡ್ರೈವ್ ಮಾಡೋದಷ್ಟೇ ನನಗೆ ಗೊತ್ತು, ಸದ್ಯ ಪಾಸ್ ಆಗ್ಬಿಡ್ತು, ಏನಾಗಲಿಲ್ಲ. ಆದಮೇಲೆ ಏ ಕಾಲು 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 ಅಂತದೀನಿ, ಕಾಲು 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 ಅಂದರೆ ಕಾಲೆಲ್ಲ ಸೀದಾ ಬಂದು ನನ್ನ ಹೆಗಲ ಮೇಲೆ ಅದೇ ಅಲ್ಲ ಕಾಲು ತೆಗೀರಿ ಅಂತೀನಿ, ಸರ್ ಕಾಲು ಸರ್ ಅಂತಾರೆ, ಅದೇ ಇಡೀ ಸಲ ಕಾಲು ಅಂತಂದ್ರೆ ಅವನಿಗೆ ಎಲ್ಲೇ ಯಾವ ಕಡೆ ಬಿಡ್ತೈತೋ ಅಂತೇಳಿ ಎರಡೂ ಕಾಲು ತಗೊಂಡೆ.
ಹಂಗೆ ಅಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಘಟನೆಗಳನ್ನು ಮೆಲುಕಾಕ್ತಕ್ಕಂಥ ರೀತಿ. ಇನ್ನು ಶರಣಪ್ಪನವ್ರು ಮಾತಾಡ್ಬೇಕಾದ್ರೆ ಒಂದೆರಡು ವಿಷಯಗಳನ್ನ ಎಕ್ಸ್ಪ್ರೆಸ್ ಮಾಡಿದರು. ಒಂದು ರಾತ್ರಿಯೆಲ್ಲ ಕೆಲಸ ಮಾಡಿಸ್ತಾ ಇದ್ರು, ಆಮೇಲೆ ನಮ್ಮ ಇವರು ಸ್ನೇಹಿತರು ಹೇಳ್ತಾ ಇದ್ರು ನಾನು ಮದುವೆ ಆಗಿದ್ದೆ ಗುರುಪ್ರಸಾದ್, ಆಮೇಲೆ ನಾನು 2000 ನಾನು ಮದುವೆ ಆದೆ, ಅವಾಗಿರೋ ಪ್ಲಾನಿಂಗ್ ಕಂಟಿನ್ಯೂ ಆಗಿತ್ತು. ಹಿಂಗೆ ರಾತ್ರಿ 12:30 ಒಂದೂವರೆ ತನಕ 2 ತನಕ ಕೆಲಸ ಮಾಡ್ತಾಯಿದ್ವಿ. ಅವಾಗ ನಮ್ಮ ಮಾವ ಅವರು ಆಫೀಸಿಗೆ ಬಂದು ವಿಚಾರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಆಮೇಲೆ ನಮ್ಮ ಕ್ಲರ್ಕ್ ಕೇಳಿದರು ಏನು ವಿಚಾರಿಸ್ಕೊಂಡ್ರು ಅಂತ ಕೇಳಿದೆ. ಅವ್ರಿಗೆ ಒಂದು ಡೌಟ್ ಏನಂದರೆ ಮದುವೆ ಹೊಸ್ತಾಗೇನುವ ರಾತ್ರಿ 2-3 ಮನೆ ಮನಿಕೊಳಕ್ಕೆ ಬರ್ತಾನೆ ಅಂತಂದರೆ ಏನು ಮಾಡ್ತಾರೆ ಇವರು ಅಂತ ವಿಚಾರ್ಸಕ್ಕೆ ಬಂದಿದ್ರು ಅಂತಂತೇಳಿ ಆಮೇಲೆ ನನಗೆ ಗೊತ್ತಾಯ್ತು. ಹಂಗೆ ಆ ದಿನಗಳು ಕೆಲಸ ಮಾಡೋ ಟೈಮಲ್ಲಿ ಶರಣಪ್ಪ ಅವರು ಏನು ಹೇಳಿದರು ಆ ವಿಷಯದಲ್ಲಿ, ಮತ್ತು ಒಂದು ಆಕ್ಸಿಡೆಂಟ್ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪ್ರಸ್ತಾಪ ಮಾಡಿದರು. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ನಮ್ಮ ರಿಟೈರ್ಡ್ SP ಸಾಹೇಬರು ಬಂದಿದ್ದಾರೆ ಇಲ್ಲಿ, ರುದ್ರಮುನಿ ಸಾಹೇಬರು, ದಯಮಾಡಿ ಸರ್ ನಮಸ್ಕಾರ ಸರ್. ಅವರು ಅವಾಗ DY SP ಆಗಿದ್ದರು, ಅವಾಗ ಚಿತ್ರದುರ್ಗ ಆ ಕಡೆ ಸೈಡು ಆ ಭಾಗದಲ್ಲಿ ಆ ಡಿವಿಷನಲ್ಲಿ ಕೆಲಸ ಮಾಡ್ತಾಯಿದ್ರು. ನನಗೆ ಆಕ್ಸಿಡೆಂಟ್ ಆಗಿತ್ತು, ನನಗೇನು ಏನು ಏನು ಗೊತ್ತೇ ಇಲ್ಲ, ಪೂರ್ತಿ ಕೈ ಪೂರ್ತಿ ಸ್ವಾಧೀನ ಇಲ್ದಂಗಾಗಿ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸಿ ಅದರಲ್ಲಿ ನನ್ನನ್ನು ಹಾಕಿ ಆಸ್ಮಾಟ್ ಹಾಸ್ಪಿಟಲ್ ಅಂತ ಬೆಂಗಳೂರು ಅಲ್ಲಿಗೆ ಅಲ್ಲಿ ಪೊಲೀಸಿ ಮಾತಾಡಿ ಆಸ್ಮಾಟ್ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಮಾಡಿಸಿ ಕಂಪ್ಲೀಟ್ ಆಪ್ರೇಷನ್ ಆಗಿ ರೆಡಿ ಮಾಡೋವರೆಗೂ ನನಗೆ ಪೂರ್ತಿ ಸ್ನೇಹಿತರು ಸಹಕಾರ ಮಾಡಿರ್ತಕ್ಕಂಥದ್ದು ಆಸನು ನೋಡಿ ನಮಗೆ ಗೊತ್ತೇ ಇಲ್ಲ, ಅವರಲ್ಲಿ ಕೆಲಸ ಮಾಡ್ತಿರೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ, ನಮಗೆ ಯಾರಿಗೂ ಆ ಕಲ್ಪನೆ ಇಲ್ಲ, ಅವರೇ ವಿಷಯ ಗೊತ್ತಾಗಿ ಇಮ್ಮಿಡಿಯೇಟಾಗಿ ಬಂದು ಆ ರೀತಿ ಹೆಲ್ಪ್ ಮಾಡಿರ್ತಕ್ಕಂಥದ್ದು ಅದೊಂದು ಇಲ್ಲಿ ನಾನು ನೆನಪು ಮಾಡ್ಕೊಳ್ತಕ್ಕಂಥ ಸಂದರ್ಭ. ಹಾಂ, ಆ ಸಂದರ್ಭದಲ್ಲಿ 10,000 ಪೇ ಮಾಡಿಬಿಟ್ಟು ಅಡ್ಮಿಷನ್ ಮಾಡಿಸಿ ಮಾಡಿರತಕ್ಕಂಥದ್ದು. ಆ್ಯಕ್ಚುಲಿ ನಾನು ಅವರು ಒಂದು ಸಲ ಫೇಸ್ ಟು ಫೇಸ್ ಮಾತೇ ಆಡಿಲ್ಲ, ನಮ್ಮ ದಾವಣಗೆರೆಯವರು ಅಂತಕ್ಕಂಥ ಒಂದೇ ಒಂದು ಇದಕ್ಕೆ ಮಾಡಿರತಕ್ಕಂಥದ್ದು. ಅದಕ್ಕೆ ನನಗೆ ಏನಪ್ಪ ಸಂತೋಷ ಅಂತಂದರೆ, ಅದೇನೋ ನಾನು 35 ಶೈಕ್ಷಣಿಕ ಜಿಲ್ಲೆಯಲ್ಲಿ ತಿರುಗಾಡಿರ್ತಕ್ಕಂಥ ಅನುಭವದ ಹಿನ್ನೆಲೆ ಹೇಳಿದ್ದಾರೆ, ನಮ್ಮ ದಾವಣಗೆರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗಟ್ಟಿತನ ಇದೆ, ಸಂಬಂಧ ಇದೆ, ಆ ನೆಲದ ಗುಣನೇ ಹಂಗೆ. ಇಲ್ಲಿ ಜಾತಿ ಇಲ್ಲ, ಯಾರು ಒಬ್ಬರು ಸೀನಿಯರ್ ಕಂಡ ತಕ್ಷಣ ಅಣ ಅಂತ ಮಾತಾಡಿಸ್ತಾರೆ. ನಾನು ಅದರಲ್ಲೂ ವಿಶೇಷವಾಗಿ ನಮ್ಮ ಚನ್ನಗಿರಿ ತಾಲೂಕಲ್ಲಂತೂ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ, ಅವ್ರು ಯಾವ ಕ್ಯಾಸ್ಟರ್ ಆಗಿರಲಿ ಅಣ ಮತ್ತು ಚೆನ್ನಾಗಿದೆಯಾ ಅಂತಂತಲೇ ಮಾತಾಡಿಸ್ತಕ್ಕಂಥ ರೀತಿ, ಅಷ್ಟು ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥ ವಿಚಾರ. ಹಾಗಾಗಿ ಒಂದೊಂದೇ ವಿಷಯಗಳನ್ನ ಮೆಲ್ಕಾಗ್ತಾ ಹೋದರೆ ತುಂಬ ಗಂಭೀರವಾಗಿರ್ತಕ್ಕಂಥ ವಿಷಯಗಳು ಇದ್ದಾವೆ, ಹಾಗೆ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಷಯಗಳಿದ್ದಾವೆ. ಒಳ್ಳೆ ಟೈಮಲ್ಲಿ ಸೇರ್ಕೊಂಡಿದ್ದೀವಿ, ಗಂಭೀರವಾದ ವಿಷಯ ಮಾತಾಡೋಕ್ಕಿಂತ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಷಯಗಳು. ಇನ್ನು ನಮ್ಮ ರಘುವೀರ್ ಸಾಹೇಬರು, ರಘುವೀರ್ ಸಾಹೇಬ್ರಿಗಿಂತ ಅವರ ಅಪ್ಪ ನನಗೆ ಭಾರಿ ಫ್ರೆಂಡು. ಹೆಂಗೆ ಅಂತಂತಂದರೆ, ಅವಾಗ ಸಂತೇಬೇಂದ್ರ ಹೋಬಳಿಗೆ ಶಿರಸ್ತೇದಾರರಾಗಿ ಅವರಪ್ಪರು ಆಂಜನೇಯ ಶೆಟ್ಟರು ಅಂತ ಕೆಲಸ ಮಾಡ್ತಾಯಿದ್ರು. ಅವಾಗೇನೋ ನಾವು ಸಣ್ಣ ಸಣ್ಣ ಹುಡುಗರು 3ನೇ ಕ್ಲಾಸನ್ನು 2ನೇ ಕ್ಲಾಸನ್ನು ಓದ್ತಕ್ಕಂಥ ಟೈಮು, ಅವಾಗ ನಮ್ಮ ಮನೆಯಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡಿದ್ರು, ತಹಶೀಲ್ದಾರ್ ಆಫೀಸ್ನ ಇದು ಉಪ ತಹಶೀಲ್ದಾರ್ ಆಫೀಸ್ನ ಓಪನ್ ಮಾಡ್ಕೊಂಡಿದ್ರು. ಅವಾಗ ಶಿರಸ್ತೇದಾರ ಅಂತಿದ್ರು, ನಮಗೆಲ್ಲ ಗಲಾಟೆ ಮಾಡಿದಾಗೆಲ್ಲ ಸಮಾಧಾನ ಮಾಡಿ ಚಾಕ್ಲೇಟ್ ಕೊಟ್ಟು ಪ್ರೀತಿ ಮಾಡ್ತಕ್ಕಂಥ ಟೈಮು. ಅಂಥ ಟೈಮಲ್ಲಿ ನಮಗೆ ಅವರ ತಂದೆಯವರು ಪರಿಚಯ ಆಗಿದ್ದರು. ಆಮೇಲೆ ಗೊತ್ತಾಯಿತು ಸೆಲೆಕ್ಷನ್ ಎಲ್ಲ ಆಗಿ ಲಿಸ್ಟೆಲ್ಲ ಬಂದಾಗ ಈ ರೀತಿ ಇರತಕ್ಕಂಥದ್ದು. ಅಲ್ಲಿಂದನೂ ಸಹ ನನಗೆ ಅವರು ಆತ್ಮೀಯರು. ಇನ್ನು ಷಣ್ಮುಖ ಅವರು, ಅವರು ಸಹ ನಮಗೆ ತುಂಬ ಆತ್ಮೀಯರು. ಇಲ್ಲಿ ನಾನು ಇವಾಗಲೇ ನೋಡಿದ್ದೆ ಅವ್ರನ್ನ, ಭಾಳ ವರ್ಷಗಳ ಗ್ಯಾಪ್ ಮೇಲೆ ಸುಮಾರು ದಿನಗಳಾದಮೇಲೆ ನೋಡಿ ಭಾಳ ಖುಷಿಯಾಯಿತು. ಹೀಗೆ ಒಬ್ಬೊಬ್ಬರು ನೋಡ್ತಾ ಹೋದರೆ ತುಂಬ ಖುಷಿ ಅನಿಸುತ್ತೆ. ಎಲ್ಲ ನಮ್ಮ ಜೂನಿಯರ್ ಆಫೀಸರ್ಸು, ಯಾರು ಒಬ್ಬೊಬ್ಬರ ಬಗ್ಗೆ ಹೇಳೋಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ಎಲ್ಲರೂ ಇಲ್ಲಿ ಕೂತಿದ್ದೀರಿ, ಭಾಳ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಟೈಲಲ್ಲೇ ಮುಂದುವರಿತಾ ಇದ್ದೀರಿ, ನನಗೆ ಅದೊಂದು ಭಾಳ ಸಂತೋಷ. ನಾವು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ವು ಅದೇ ರೀತಿಯೇ ಮುಂದುವರಿತಾ ಇದ್ದೀರಿ, ಎಲ್ಲರೂ ಖುಷಿಯಾಗಿದ್ದೀರಿ. ಏನಂತ ತಲೆಬಿಸಿ ಮಾಡ್ಕೊಳಲ್ಲ, ಟೆನ್ಷನ್ ಮಾಡ್ಕೊಳಲ್ಲ, ಕೂಲಾಗೆ ಹ್ಯಾಂಡಲ್ ಮಾಡ್ಕೊಂಡು ಎಂಥ ಸಂದರ್ಭ ಬಂದರೂ ಸಹ ನಿರ್ವಹಣೆ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಬೆಳೆಸ್ಕೊಂಡಿದ್ದೀರಿ. ಅದು ನನಗೆ ಭಾಳ ಹೆಮ್ಮೆ. ಯಾರ ಬಗ್ಗೆನೂ ಸಹ ಬೆಟ್ ಮಾಡಿ ತೋರಿಸಿ ನೋಡಪ್ಪ ಇವ್ರು ಇಂಥವ್ರು ಅಂತಕ್ಕಂಥ ರೀತಿಯಲ್ಲಿ ಇವತ್ತಿಗೂ ಯಾರೂ ನನಗೆ ಕಂಪ್ಲೇಂಟು ಕಮಿಷನರ್ ಆಫೀಸಿಗೆ ಬರಲಿಲ್ಲ. ಆ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾಯಿದ್ರಿ. ಇನ್ನು ಉಳಿದಿರೋ ಸೇವೆಯಲ್ಲಿ ಒಂದಿಷ್ಟು ಸೊಸೈಟಿಗೆ ನೆನಪನ್ನು ಉಳಿತಕ್ಕಂಥ ರೀತಿಯಲ್ಲಿ ಇನ್ನೋವೇಟಿವ್ ಆಗಿ, ಯಾಕೆಂದರೆ ಈ ಫೈಲ್ಗಳು ಅದಾವಲ್ಲ ಈ DDPI ಸಾಹೇಬರುಗಳಿಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಏನು ಅಂತಕ್ಕಂಥದ್ದು. ಯಾವ ಫೈಲೂ ನಿಲ್ಲಲ್ಲ, ಆ ಫೈಲ್ ಸೈನ್ ಮಾಡಿಸ್ಕೋಬೇಕು ಅಂತಂದರೆ ಅವನು ಯಾರು ಒಪ್ತಲ್ಲಾದರೂ ಸೈನ್ ಮಾಡಿಸ್ಕೊಂಡೇ ಮಾಡಿಸ್ಕೊತಾನೆ. ಕೊನೆಗೆ ಹೆಚ್ಚು ಕಮ್ಮಿ ಆದರೆ ಮನೆ ಕರೆಸಿಯಾದರೂ ಸೈನ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟು ಬರ್ಬೇಕು. ಆ ಮಟ್ಟದಲ್ಲಿ ಇವತ್ತು ವ್ಯವಸ್ಥೆ ಇದೆ. ಅದ್ರ ಬಗ್ಗೆ ನಾನು ಆಡಳಿತಾತ್ಮಕ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ. ಅಕಾಡೆಮಿಕ್ ಬಗ್ಗೆ ಏನಾದರೂ ಒಂದಿಷ್ಟು ನಿಮ್ಮದೇ ಆಗಿರತಕ್ಕಂಥ ವಿಚಾರಗಳನ್ನು ಅಳವಡಿಸ್ಕೊಂಡು ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ.
ಮನೆಯಿಂದ ತಾನೇ ನಾನು ನನ್ನ ಸೆಂಡ್ ಆಫ್ ಟೈಮಲ್ಲಿ ಮನೆ ಆಯುಕ್ತರ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ವಿ ಏನು ಅಂತಂತಂದರೆ ಒಂದು ಎಲ್ಲ ಭಾಳಷ್ಟು ವಿಷಯಗಳನ್ನ ನಾವು ಅನುಷ್ಠಾನ ಮಾಡಿದ್ದೀವಿ. ಅದರಲ್ಲಿ ಎರಡು ಮುಖ್ಯವಾದ ವಿಷಯಗಳಿತ್ತು. ಏನಪ್ಪ ಅಂತಂದರೆ ಈ ಕಾಂಪನ್ಸೇಟ್ರಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರಿಗೆ ಆನ್ಲೈನಲ್ಲಿ ಆರ್ಡರ್ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಂಕಲ್ಪ. ಅದಕ್ಕೆ ಭಾಳ ಪ್ರಯತ್ನ ಮಾಡಿ ರೆಡಿ ಮಾಡಿಸಿದ್ದೀವಿ, ಡ್ರಾಫ್ಟ್ ರೆಡಿಯಾಗಿದೆ. ನಾವು ಉದ್ದೇಶ ಏನಿತ್ತು ಅಂತಂದರೆ ಆ ಕಾಂಪನ್ಸೇಟ್ರಿ ಅಪಾಯಿಂಟ್ಮೆಂಟ್ಗೆ ಅಪ್ಲೈ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಬಿ ಇ ಒ ಆಫೀಸಿಂದ ಹಿಡಿದು ನಮ್ಮ ಕಮಿಷನರ್ ಆಫೀಸ್ ತನಕ ಮೂಸ್ ನೋಡು 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 ಮೂಸ್ ನೋಡೋರು. ಅದನ್ನು ಅರ್ಥ ಮಾಡ್ಕೊಂತೀರಿ ನೀವು ಅಂತ ನಾವು ಭಾವಿಸ್ತೀವಿ. ಪಾಪ ಏನೋ ಗೊತ್ತಿರಲ್ಲ ಅವಕ್ಕೆ, ತಳ ಬಿಡ ಆ ಫಾರ್ಮು ಈ ಫಾರ್ಮು ಅದಕ್ಕೆ ಅಟ್ಯಾಚ್ಮೆಂಟ್ ಇದಕ್ಕೆ ದೃಢೀಕರಣ ಏನೋ ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ ಅಲ್ದು ಅಲ್ದು ಅವ್ರು ನೋಡೋಕ್ಕಾಗ್ತಿರಲ್ಲ. ಅದಕ್ಕೆ ಸಂಪೂರ್ಣವಾಗಿ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಆರ್ಡ್ರನ್ನು ಸಹ ಆನ್ಲೈನಲ್ಲೇ ತಗೋಬೇಕು. ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಯಾವ ರೀತಿಯ ವ್ಯವಸ್ಥೆ ಆಗಬೇಕು ಅದನ್ನು ನಮ್ಮ ಕಮಿಷನರ್ ರೇಟಲ್ಲಿ ಈಗ ರೆಡಿ ಆಗಿದೆ. ಡ್ರಾಫ್ಟು ಮೊನ್ನೆ ತಾನೇ ನಾವು ನೋಡಿ ಫೈನಲ್ ಮಾಡಿದ್ದೀವಿ, ಇನ್ನು ಕೆಲವೇ ದಿನಗಳಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗುತ್ತೆ. ಅದೇ ರೀತಿ ಈ ಪೆನ್ಷನ್ ಸರ್ಟಿಫಿಕೇಟ್ ಸಿಗ್ತಕ್ಕಂಥದ್ದು, ಒಂದು ಅಧಿಕಾರಿಗಳಿಗೆ ಸಿಗ್ತಕ್ಕಂಥದ್ದಂತೂ ಹೆಚ್ಚು ಕಡಿಮೆ ಭಾರತ ರತ್ನ ಸಿಕ್ಕಷ್ಟೇ ಸಂತೋಷ. ಏನು ತೊಂದರೆ ಆಗದಂಗೆ ಅವರಿಗೆ ಪೆನ್ಷನ್ ಸರ್ಟಿಫಿಕೇಟ್ ಸಿಕ್ತು ಅಂದರೆ, ಆದರೆ ಟೀಚರ್ಸ್ಗೆ ಆ ರೀತಿ ಆಗಬಾರ್ದು ಅಂತ. ಈಗೇನು ಸನ್ಮಾನ ಮಾಡಿ ಹಾರ ಹಾಕಿ ಶಾಲೆ ಹಾಕ್ತೀವಿ, ಅದ್ರ ಜೊತೆಯಲ್ಲಿ ಆ ಒಂದು ಸರ್ಟಿಫಿಕೇಟ್ ಕೊಟ್ಟರೆ, ಪೆನ್ಷನ್ ಸರ್ಟಿಫಿಕೇಟ್ ಕೊಟ್ಟರೆ ಅದರಂಥ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಅದು ಒಂದು ಮಾಡಬೇಕು ಆನ್ಲೈನಲ್ಲಿ. ಸ್ವಲ್ಪ ನಮಗೂ ಅವ್ರಿಗೂ ಎ ಜಿ ಆಫೀಸ್ಗೂ ನಮಗೂ ಸ್ವಲ್ಪ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಅದೊಂದು ಆಯಿತು ಅಂತಂದರೆ ಒಂದೆರಡು ವಿಷಯಗಳು ಬಾಕಿ ಉಳಿದವು ನಾನು ಮುಗಿಸ್ಬೇಕು ಅಂತ ಏನು ಸಂಕಲ್ಪ ಮಾಡಿದ್ವು ಅವರೊಂದೆರಡು ಉಳಿದಿದ್ದಾವೆ. ಖಂಡಿತವಾಗಿ ಅವು ಆಗ್ತವೆ ಇನ್ನು ಕೆಲವೇ ದಿನಗಳಲ್ಲಿ. ಈ ರೀತಿ ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮಾಡಬೇಕು ಅಂದರೆ, ನಾನು ರಾಜ್ಯ ಕಚೇರಿಯಲ್ಲಿ ಕುತ್ಕೊಂಡು ಕೆಲಸ ಮಾಡಿದೆ, ಅಟ್ಲೀಸ್ಟ್ ಒಂದು ಶಾಲೆಯಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕೂ ಬೇಕಾದಷ್ಟು ಅವಕಾಶಗಳು ಇರ್ತಾವೆ. ನಮ್ಮೆಲ್ಲ ಜೂನಿಯರ್ ಆಫೀಸರ್ಸ್ ನಿಜವಾಗ ನೋಡೋಕ್ಕೆ ಖುಷಿಯಾಗ್ತದೆ. ಯಾವಾಗ ನಾನು ಡ್ಯೂಟಿ ಸೇರ್ಕೊಂಡು ನೋಡಿದ್ನೋ ಅಷ್ಟೇ ಸ್ಮಾರ್ಟ್ ಇದ್ದೀರಿ, ಅಷ್ಟೇ ಚೆನ್ನಾಗಿದ್ದೀರಿ, ಹಾಗೆ ಮೇಂಟೈನ್ ಮಾಡಿದ್ದೀರಿ. ಹಾಗೆ ಇರ್ರಿ ಖುಷಿ ಖುಷಿಯಾಗಿ ಅಂತ ಹೇಳ್ತಾ ಇನ್ನು ನಾನು ಈ ಉಂಗುರ ಮುಟ್ಟಿ ಮುಟ್ಟಿ ನೋಡ್ಕೊಂತಿದ್ದೆ. ನನಗೆ ಉಂಗುರ ಕೊಟ್ಬಿಡ್ತಾರೆ. ಇದಕ್ಕೆ ಒಂದು ಕತೆ ಕತೆ ಏನಂತಂದರೆ, ಪ್ರಾರಂಭದಲ್ಲಿ ನಿಮಗೆಲ್ಲ ಗೊತ್ತಿದೆ ನಾವೇನು ಹೊಸಬರೇನಲ್ಲ, ಎಲ್ಲ ಸ್ನೇಹಿತರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗಿದ್ದೀರಿ. ನಮ್ದಿಲ್ಲ ಪಕ್ಕ ಸಂತೇಬೆಂದರು, ನಾವು ಸಹ 6, 3, 9 ಜನ ಮಕ್ಕಳು, ಅದರಲ್ಲಿ 6 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ನಾನು ಗಂಡು ಮಕ್ಕಳಲ್ಲಿ ಕೊನೆಯನು, ನನ್ನ ತಂಗಿ ಒಬ್ಬಳು, ಉಳಿದಂತೆ ಇಬ್ಬರು ಅಕ್ಕರು, ಉಳಿದಿರಲ್ಲ ಅಣ್ಣಗಳು. ಅದರಲ್ಲಿ ಸ್ವಲ್ಪ ನಮ್ಮ ಎರಡನೇ ಅಣ್ಣ, ಅವರೇ ಇಡೀ ಫ್ಯಾಮಿಲಿಯನ್ನು ನಡೆಸ್ಕೊಂಡು, ಏಕೆಂದರೆ ಇವತ್ತು ನೆನೆಸ್ಕೋಬೇಕು ನಾನು ಇವತ್ತು ಏನಾದ್ರು ಈ ಜಾಗದಾಗಿದ್ದೀನಿ ಅನ್ನ ತಿಂತಾ ಇದ್ದೀನಿ ಅಂದರೆ ಅವರ ಒಂದು ಸಹಾಯದಿಂದ ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಆ ಟೈಮಲ್ಲಿ ಅವ್ರು ಎಷ್ಟು ಕಠಿಣವಾಗಿದ್ದರು ಅಂತಂದರೆ ಈಗಲೂ ಹಂಗೆ ಇದ್ದಾರೆ. ಅವ್ರ ಎದುರು ನಿಂತ್ಕೊಂಡು ಮಾತಾಡೋಕೆ ಈಗಲೂ ಸಹ ನಮಗೆ ಆಗಲ್ಲ, ಅಷ್ಟು ಕಠಿಣವಾಗಿ ಅಷ್ಟು ಹೊಡಿತಿದ್ರು. ಅವಾಗಲೂ ಸಹ ಹೊಡೆದು ಹೊಡೆದು ನಮ್ಮನ್ನು ಒಂದು ದಾರಿ ತಂದಿರತಕ್ಕಂಥದ್ದು. ನಾವು ಓದ್ಕೊಳಕ್ಕೆ ಕೂತ್ಕೊಂತಿದ್ವಿ, ನಾವು ಚಾಪೆ ಹಾಸ್ಕೊಂಡು, ನಾನು ನನ್ನ ತಂಗಿ ನಮ್ಮ ಅಣ್ಣ ಕೂತ್ಕೊಂತಿದ್ವಿ ಓದ್ಕೊಳಕ್ಕೆ. ಓದ್ಕೊಳಕ್ಕೆ ಕೂತ್ಕೊಂಡಾಗ ಅವ್ರು ಆಲ್ರೆಡಿ ಡಿಗ್ರಿ ಮುಗಿಸಿರೋರು, ಅಪಾಯಿಂಟ್ಮೆಂಟ್ ಇರಲಿಲ್ಲ. ಡಿಗ್ರಿ ಮುಗಿಸಿ ಅಡ್ಡಾಡ್ಕೊಂಡು ಮನೆಗೆ ಬರೋರು. ಮನೆಗೆ ಬರ್ತಿದ್ದಂಗೆ ಫಸ್ಟ್ ಬಣ್ಣ ಒಳ ಬಂತ ತಕ್ಷಣ ಅವನು ಬಂದು ತಲೆಗೆ ಒಂದು ಹೊಡೆದ ಹೊಡಿಯೋ, ನಂಗೆ ನಿದ್ದೆ ಮಾಡ್ತಾ ಇದೆಯಲ್ಲ ಸರಿ ಓದ್ಕೊಳ್ಳಲ್ಲ ಬರೆಯೋಂಗಿಲ್ಲ ಯಾಕದು ಹಂಗೆ ಹಿಂಗೆ ಅಂತ. ಅವನು ಹೊಡೆದು ಮುಂದಕ್ಕೆ ಹೋಗೋನು, ಮತ್ತೊಬ್ಬ ಬಣ್ಣ ಬರೋನು, ಅವನು ಬಂದು ಏನು ಮಾಡ್ತಾಯಿದೆಯೋ ಏನು ಬರೀತಾಯಿದೆಯಾ ಅಂತ ಏನೋ ಬರೀತದೆ ಬಿಡು ಅಂತಂದ್ರೆ ಅವನೊಂದು ಎರಡು ಹೊಡ್ತಾ ಹೊಡೆದು ಹೋಗೋನು. ಕೊನೆಗೆ ಇನ್ನೊಂದು ಮೂರನೇ ಅಣ್ಣ ಬರೋಣ, ಅಣ್ಣ ನಾನು ಹೊಡಿ ಮಾಡೋಕ್ಕೆ ಅವರಿಬ್ರು ಹೊಡೆದಾರಲ್ಲಯ್ಯ ಸಾಕು ಹಿಂದೆ ಕುಡಿತೀವಿ ಬಿಡೋ ಅಂತ ಅಂದರೆ ಅಷ್ಟು ರೀತಿಯಲ್ಲಿ ಅವಲೋಕಿಯಲ್ಲಿ ನಾವು ಬೆಳೆದಿರ್ತಕ್ಕಂಥ ಸಂದರ್ಭಗಳು. ಅದಾದಮೇಲೆ ನೆಕ್ಸ್ಟು ಪಿ ಯು ಸಿ ಸೈನ್ಸಿಗೆ ಕಳಿಸ್ಬೇಕು ಇವ್ರನ್ನ, ಏನಾರು ಮಾಡಿ ಇವನು ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಬೇಕು ಹಾಗೆ ಹೀಗೆ ಅಂತ ಏನೋ ಒಂದು ಆಸೆಯಿಂದ ಕರ್ಕೊಂಡೋಗಿ ನಮ್ಮನ್ನು ಡಿ ವಿ ಎಸ್ ಕಾಲೇಜು ಸೈನ್ಸು ಓದಲಿಕ್ಕೆ ಸೇರಿಸಿದರು. ಸೇರಿಸಿದಾಗ ನನಗೆ ಚೆನ್ನಾಗಿ ನೆನಪಿರೋದು ಅಂತಂದರೆ, ಬಸ್ನ ಕರ್ಕೊಂಡೋಗಿ ಬಸ್ ಇಳಿದ ತಕ್ಷಣವೇ ಅವಾಗೆಲ್ಲ ಆಟೋ ಇತ್ತು, ಆದರೂ ಸಹ ಆಟೋದ ಮೇಲೆ ಹತ್ತಿಸ್ತಾರೆ ಅನ್ನೋದ್ರೆ ಒಂದು ದೊಡ್ಡ ಟ್ರಂಕ್ ತಲೆ ಮೇಲೆ ಒರೆಸ್ಕೊಂಡು ಆ ಬಸ್ ಸ್ಟ್ಯಾಂಡಿಂದ ಹಿಡಿದು ರೂಮ್ ತಕ್ಕ ಕರ್ಕೊಂಡೋಗಿದ್ದ. ಅವ್ರ ಹಿಂದೆ ನಾ ಟ್ರಂಕ್ ಕೂತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ ಹಿಂದೆ. ಆ ಕಾಲೇಜ್ ಬಂದು ನೋಡಿ, ಇದೇ ನೋಡಿ ನಿಮ್ಮ ಕಾಲೇಜು, ನೋಡಿ ನೋಡ್ಕೆ ನೋಡ್ಕೆ ಕಾಲೇಜ್ ನೋಡ್ಕೆ ಅಂತ ಅಷ್ಟು ಸ್ಟ್ರಿಕ್ಟಾಗಿ ನಮ್ಮನ್ನು ಬೆಳೆಸಿ ಓದ್ವಿ. ಆಮೇಲೆ ಫಸ್ಟ್ ಇಯರ್ ಪಿ ಯು ಸಿ ಓದ್ಬೇಕಾರೆ ಕನ್ನಡ ಮೀಡಿಯಮಿಂದ ಹೋಗಿದ್ವಿ, ಇಂಗ್ಲೀಷ್ ಏನೂ ಅರ್ಥ ಆಗ್ತಿರಲಿಲ್ಲ. ಹೆಂಗ ಫಸ್ಟ್ ಇಯರ್ ಪಿ ಯು ಸಿ ಕ್ಲಾಸ್ ಎಕ್ಸಾಮ್ ಅಂತ ಅನೌನ್ಸ್ ಆಗ್ಬಿಡ್ತು. ಅವಾಗ ಲಕ್ಕಿಲಿ ಫಸ್ಟ್ ಇಯರ್ ಪಿ ಯು ಸಿ ಪಿ ಸಿ ಎಂ ಬಿ ಪಾಸ್ ಆಗ್ಬಿಡ್ತು. ಸೆಕೆಂಡ್ ಇಯರ್ ಪಿ ಯು ಸಿ ಓದ್ಬೇಕಾರೆ 3 ಸಬ್ಜೆಕ್ಟು ಫೇಲಾಗ್ಬಿಟ್ಟು, ಫೇಲಾಗಿದ್ದಾವೆ ಅಂತ ಮನೆಗೆ ಹೇಳಿದರೆ ಹೊಡೆತ ಗ್ಯಾರಂಟಿ ಅಂತಂದು, ಇಲ್ಲ ರಿಸಲ್ಟ್ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ರಿಜೆಕ್ಟ್ ಮಾಡಿ ಓದಿದರೆ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಅದಕ್ಕೆ ಸ್ವಲ್ಪ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ ಅಂತ. ನಾನು ಕೇಳಿ ರಿಜೆಕ್ಟ್ ಮಾಡೋದಿಲ್ಲನೋ, ಇಲ್ಲಣ ಭಾಳ ಕಮ್ಮಿ ಇತ್ತು ಪರ್ಸೆಂಟೇಜ್, 40% ಆಯ್ತು ಅಷ್ಟೇ, ಅದಕ್ಕೆ ಎಮ್ ಬಿ ಬಿ ಎಸ್ ವಿ ಎಲ್ಲ ಬೇಕು ಅಂತಂದರೆ ಪರ್ಸೆಂಟೇಜ್ ಜಾಸ್ತಿ ಬೇಕಾಗತ್ತೆ, ಆ ಉದ್ದೇಶಕ್ಕೆ ಸ್ವಲ್ಪ ಇರಲಿ ಅಂತೇಳಿ ರಿಜೆಕ್ಟ್ ಮಾಡಿದ್ದೀನಿ. ಆಮೇಲೆ ಓದ್ತೀನಿ ಪರವಾಗಿಲ್ಲ ಅಂತ, ಅದೇನು ಮಾಡ್ತೀಯ ಮಾಡ್ಕ ಅಂತಂದ್ರೆ. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದಾಗ ಏನಾಗ್ಬಿಡ್ತು ಗೊತ್ತಾಗ್ಬಿಡ್ತು, ಫೇಲಾಗಿದ್ದಾವೆ ಸುಳ್ಳು ಹೇಳ್ಬಿಡ್ತಾನೆ ಅಂತ. ಹಾಗಾಗಿ ಅವತ್ತು ನಾನು ಕಾಲೇಜಿಗೆ ಹೋಗಿ
ಆಲ್ಟೆಕೆಟ್ ತಗೊಂಡು ಎಕ್ಸಾಮಿನೇಷನ್ಗೆ ಬರ್ತಾ ಇದ್ದೆ. ಕಾಲೇಜು ಗೇಟ್ ಎದುರಿಗೆ ಅಲ್ಲಿ ಹೊಡೆತ ಹೊಡೆದ, ಸುಳ್ಳು ಹೇಳ್ತೀರಲ್ಲ ಹಂಗೆ ಹಿಂಗೆ ಅಂತ. ಅಲ್ಲಿಂದ ಅಂದರೆ ಆ ರೀತಿ ಮುಂದುವರಿತಾ ಬಂತು ಒಂದು ದಿನನಿತ್ಯದ ದಿನಗಳು. ಹಾಗೆ ಒಂದು ಫೈನ್ ಡೇ ಈಗಿನ ಹುಡುಗರಿಗೆಲ್ಲ ಸಿಕ್ಕಾಬಿಟ್ಟೆ ಚಾಯ್ಸ್ ಇರುತ್ತೆ, ಅವಾಗೆಲ್ಲ ನಮಗೇನೋ ಚಾಯ್ಸ್ ಇಲ್ಲ. ಇಂಥ ಸ್ಕೂಲಿಗೆ ಕರ್ಕೊಂಡೋಗಿ ಕುಂದಿರಿಸಿದ್ರು ಓದ್ಕೇಳು ಅಂತಂದ್ರು ಓದಿದ್ವಿ, ಇಂಥ ಕೋರ್ಸ್ ಓದಿದ್ರು ಓದಿದ್ವಿ, ಇಂಥ ಹುಡುಗಿ ತೋರಿಸಿ ಮದುವೆ ಆಗುವಂಥದ್ದು ಸುಮ್ಮ ಮದುವೆ ಆದ್ವಿ. ಹಾಗೆ ಮುಂದುವರಿತು. ಇದೇ ನಮ್ಮ ಗುಂಡಿ ಛತ್ರದಲ್ಲಿ ನಮಗೆ ಮದುವೆ ಮಾಡಿದರು, ಅದ್ಧೂರಿಯಾಗಿ ಜೋರಾಗಿ ಮದುವೆ ಮಾಡಿದ್ರು. ಆ ಟೈಮಲ್ಲಿ ಮದುವೆ ಆಯಿತು. ಮದುವೆ ಆದಮೇಲೆ ಆರ್ತಕ್ಷತೆ ಅಂತೇಳಿ ಸಂತೆಬಂದರಾಗೆ ಆರ್ತಕ್ಷತೆ ಇಟ್ಕೊಂಡಿದ್ರು. ಅವಾಗ ಆರ್ತಕ್ಷತೆ ಇಟ್ಕೊಂಡಾಗ ಅಲ್ಲಿ ಊರಾಗೆ ಟ್ಯಾಕ್ಟ್ರಿ ಮೇಲೆ ಮೆರವಣಿಗೆ ಮಾಡಬೇಕು ಅಂತೇಳಿ ಎಲ್ಲ ಜೋರಾಗೆ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಕರೆಸಿದ್ರು. ನಾವು ಗಂಡ ಎಂತಿ ಹೋದ್ವಿ ಕರೆ, ಇಲ್ಲಿ ನಾನು ಅವಾಗ ಮದುವೆ ಆದಾಗ ಇಲ್ಲೇ ಇರ್ತೀವಲ್ಲ, ಕರೆದ್ರು ಹೋದ್ವಿ. ಹೋದ್ಮೇಲೆ ಬೇಗ ಬೇಗ ಸ್ನಾನ ಮಾಡಿ ರೆಡಿ ಆಗೋ ಎಷ್ಟು ತನಕ ಮಾಡ್ತೀಯಾ ಅಂತಂದ್ರು ಆಯಿತು ಅಂತಂತೇಳಿ. ಅವಾಗೆಲ್ಲ ಹಳ್ಳಿಗಳಾಗೆ ನಿಮಗೆಲ್ಲ ಗೊತ್ತಲ್ಲ, ಒಂದು ಅಂಡೆವಲ್ಲಿ ಒಂದು ಲೈಫ್ ಬಾಯ್ ಸೋಪು ಇಟ್ಟಿಗೆ ಥರ ಒಂದೇ ಸೋಪು. ಹಂಗಾಗಿ ಅಕ್ಕ ನೀರು ಕಾಯಿಸ್ತಾ ಇದ್ಲು, ಬೇಗ ಬೇಗ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ರೆಡಿ ಆಗುವಂಥದ್ರು ಆಯಿತು ಅಂತೇಳಿ ಬಾತ್ರೂಮಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಶುರು ಮಾಡ್ಕೊಂಡೆ. ಸ್ನಾನ ಮಾಡಿ ಶುರು ಮಾಡ್ಕೊಂಡಾಗ ಎಲ್ಲ ಸೋಪೆಲ್ಲ ಹಚ್ಕೊಂಡೆ. ಹಚ್ಕೊಂಡ್ಮೇಲೆ ಅಕ್ಕ ಬಿಸಿನೀರು ಭಾಳ ಕಾದ್ದವೆ, ಸ್ವಲ್ಪ ಇನ್ನೂ ಸ್ವಲ್ಪ ತಣ್ಣೀರು ಹಾಕು ಅಂತಂದೆ. ಆಯಿತು ಅಂತ ಸ್ವಲ್ಪ ತಣ್ಣೀರು ಬೆರೆಸಿ ಅವಕ್ಕ ಬೇಗ ಬೇಗ ಅಂತ ತಡಿ ಕಣ್ಣು ಇದು ಸ್ವಲ್ಪ ಇದು ಮಾಡ್ಕೊಂತೀನಿ ಅಂತ ಮಾಡ್ಕೊಂಡು ಈಗ ನೀರಿಗೆ ಕೈ ಹಾಕ್ತೀನಿ. ಮತ್ತು ಅಕ್ಕ ಉಂಗುರ ಕಾಣಿಸ್ತಿಲ್ಲ ಕಣೆ, ಉಂಗುರ ಎಲ್ಲ ಮಿಸ್ ಆಗ್ಬಿಟ್ಟತೆ, ಅಲ್ಲಿಯೂ ನಾ ಹುಡುಕ ಸರಿಯಾಗಿ ಎಲ್ಲೋಗಿತ್ತೆ ಅಂತ. ಕೊನೆಗೆ ಎಲ್ಲ ಬಾತ್ರೂಮಾಗಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿದ್ದೀವಿ, ಎಲ್ಲೂ ಸಿಗಲಿಲ್ಲ. ತಕ್ಷಣ ವಿಷಯ ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹಂಗೆ ಪ್ರಚಾರ ಆಗ್ಬಿಡ್ತು. ಮದುವೆ ಮನೆ ಆರು ತಕ್ಷತೆಗೆಲ್ಲ ಜನ ಬಂದ್ಬಿಟ್ಟಿದ್ದಾರೆ. ಅವಾಗ ನಮ್ಮಣ್ಣ ಗೊತ್ತಾಯ್ತು, ಬಂದವನು ಎಲ್ಲ ಬೇಡವನು ಅಂತ ಅಂತ. ಹಿಂಗೆ ನೀನು ಸೋಪ್ ಹಚ್ಕೊಂಡು ನಿಂತ್ಕೊಂಡಿದ್ದೆ ಅಲ್ಲೇ, ಎರಡು ಪಟ್ಟಣ ಹೊಡೆದು ಮಾನ ಮರ್ಯಾದೆ ಸ್ವಲ್ಪ ಇಲ್ಲಲ್ಲ ನಿನಗೆ, ಬೀಗರೇನು ಅನ್ಕೊಂತಾರೋ ಇಲ್ಲಾದ್ರೆ ಬೀಗರು ಅದಕ್ಕೆ ಹೇಳ್ಬಿಡ್ತೀನಿ, ಬೀಗರೇನು ಅನ್ಕೊಂತಾರೋ ಅಪ್ಪಿತಪ್ಪಿ ಎಲ್ಲರೂ ಮಾರ್ಕೆಂಡ ಅಂತಾರೆ. ಮರ್ಯಾದೆ ಪ್ರಶ್ನೆ ಬರ್ತೈತೆ, ಸ್ವಲ್ಪ ಬೇರೆ ನಿನಗೆ ಏನು ಗೊತ್ತಾಗಲ್ಲ, ಮಾನಿಲ್ಲ ಮರ್ಯಾದೆ ಇಲ್ಲ ನಿನಗೆ ಅಂತಂದು. ಇಲ್ಲ ಕಣ ಗೊತ್ತಿಲ್ಲ ಕಣ, ಇಲ್ಲಿ ಮಿಸ್ ಆಗೈತೆ ಅಣ್ಣ ಅಂತಂತ. ಹೇ ಸುಳ್ಳು ಹೇಳ್ಬೇಡ ನೀನು, ಪ್ಲಸ್ ನೀನು ನನಗೆ ಅವಲೇ ಸುಳ್ಳು ಹೇಳಿದ್ದೆ ನೀನು, ಇದೆಲ್ಲ ಸುಳ್ಳು ಇರ್ಬೇಕಿಲ್ಲ ನೀನು ತೋ ದೇವರಣ ಇರಮ್ರೆ ಅಂತಂತ. ಅದು ಅವಾಗ ಪ್ರೆಸ್ಟೀಜಿಯಸ್ ಉಂಗುರ, ನವರತ್ನ ಉಂಗುರ ಅಂತೇಳಿ ನಮ್ಮ ಮಾವ ಅದೇನೋ ಭಾಳ ಇದ್ರಾಗೆ ಕೊಡಿಸಿರ್ತಕ್ಕಂಥದ್ದು ಮಿಸ್ ಆಗ್ಬಿಡ್ತು. ಕೊನೆಗೆ ಎಲ್ಲೆಲ್ಲಿ ಹೋಗಿದ್ದೆ ಹೇಳೋ, ಕಣಕ್ಕೆ ಹೋಗಿದ್ದೆ, ಕಣದಲ್ಲಿ ಹೋಗಿ ಹಿಂಗೆ ಟಾಯ್ಲೆಟ್ಗೆ ಹೋಗ್ಬಂದೆ ಹಂಗೆ ಹಿಂಗೆ ಅಲ್ಲೆಲ್ಲ ಸುತ್ತರ್ಕೆ ಬಂದರು, ಅಲ್ಲೂ ಸಿಗಲಿಲ್ಲ. ಕೊನೆಗೆ ಬಾತ್ರೂಮ್ ಮೋರಿ ಗೀರಿ ಎಲ್ಲ ನೋಡಿದರು, ಎಲ್ಲೂ ಸಿಗಲಿಲ್ಲ ಉಂಗುರ. ಕೊನೆಗೆ ಗ್ಯಾರಂಟಿ ಆಯ್ತು, ಉಂಗುರ ಕಳ್ಕೊಂಡಾಗವನು ಇನ್ನೇನು ಬರೀ ಪ್ರಶ್ನೆ ಆಯ್ತು ಬಿಡು, ಹಳಾಗೋಲಿ ನೀನು ಇರೋದೇ ಇದಕ್ಕೆ ಇಂಥರ ಹುಟ್ಟಿರೋ ನೀವು ಹಾಗೆ ಹೀಗೆ ಅಂತ ಒಂದಿಷ್ಟು ಬೈದು ಬೇಗ ಬೇಗ ನೀರು ಹಾಕಿ ಸ್ನಾನ ಮಾಡ್ಕೊಂಬ ಅಂತಂತೇಳಿ ಬೈದು ಹೊರಗೆ ಹೋದ. ಅಕ್ಕಮ್ಮ ಸ್ನಾನ ಮಾಡ್ಕೊಂಡ್ರೆ ಬೇಗ ಮಾಡಪ್ಪ ರೆಡಿ ಆತಲ್ಲಿ ಕಾಯ್ತಿದಾರಲ್ಲ ಜನ ಅಲ್ಲಯ್ಯ, ಅಲ್ಲ ಮೊದ್ಲಿಗೆ ಕಿತ್ತು ರೆಡಿಯಾಗಿ ಹೇಳಿ ನೀನು ರೆಡಿಯೇ ಆಗಿಲ್ಲ ನೀನು ಅಂತ. ಆಯ್ತು ಬಿಡು ರೆಡಿ ಆಗ್ತೀನಿ ಅಂತ ಬೇಗ ಬೇಗ ನೀರು ಹಾಕೊಂಡು ಎಲ್ಲ ತೊಳ್ಕೊಂಡು 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 ತಿಂಗಂದು ಹಿಂಗೆ ಅಕ್ಕ ಉಂಗುರ ಸಿಕ್ತು ಕಣೆ ಅಂತ. ಹಾಗೆ ಮತ್ತೆ ಎರಡು ಹೊಡ್ತಾ ಬಿದ್ದು ಹೊಡಿಸ್ಕೊಂಡು ಹೋದೆ. ಅವತ್ತು ಉಂಗುರ ಕಸ್ಕೊಂಡದ್ದು, ಇವತ್ತವರೆಗೂ ಉಂಗುರ ಕೊಟ್ಟಿಲ್ಲ ನನಗೆ, ಇವತ್ತೇ ಉಂಗುರ ಕೊಟ್ಟರೋದು. ಹಾಗಾಗಿ ಒಂದು ಉಂಗುರದ ಕತೆ ಅತ್ಯಂತ ಸ್ವಾರಸ್ಯಕರವಾಗಿ ನೆನಪಾತಷ್ಟೇ, ಈಗ ಅಷ್ಟು ಚೆನ್ನಾಗಿ ನೆನಪಾತಿ ಉಂಗುರ ನೋಡಿದಷ್ಟೇ ಅದು ಒಂದು ಇದು ನೆನಪಾಗಿ ಎಲ್ಲ ಸ್ನೇಹಿತರು ಇದ್ರೆ ಸ್ನೇಹಿತರ ದಿನ ಅಂತ ಹಂಚ್ಕೊಂಡೆ. ಹಂಗಾಗಿ ಮತ್ತೆ ಇನ್ನೊಂದ್ಸಲಿ ಸಿಕ್ಕ ಉಂಗುರ ಏನ ಸರ್ ಅಂತ ಕೇಳ್ಬೇಡ್ರಿ. ಇವತ್ತು ನಮ್ಮ ಮನೆಯವ್ರಿಗೆ ಈಗಲೇ ಕತೆ ಹೇಳ್ತಾರ ನಾನು ಇದು, ನೀನು ಅವಾಗಿಂದ ನೀನು ನೆಗ್ಲೆಕ್ಟ್ ಭಾಳ ಮಾಡ್ತೀಯ, ನಿನಗೆ ಬಂಗಾರ ಬೇಡ ಬಿಡೋದೇನು ಅಂತಂದ್ರೆ ಅವತ್ತಿಂದ ಬಿಟ್ಟು ನಾನು ಹಾಕಿರಲ್ಲ, ಮತ್ತೆ ಇವತ್ತೇ ಹಾಕಿರೋದು. ಅದು ಸ್ನೇಹಿತರು ನೀವೆಲ್ಲ ಸೇರ್ಕೊಂಡು ಇಷ್ಟು ಪ್ರೀತಿಯಿಂದ ನನಗೆ ಅಭಿನಂದಿಸಿ ಕೊಟ್ಟಿರ್ತಕ್ಕಂಥ ಈ ಸಂದರ್ಭ ನಿಜಕ್ಕೂ ಭಾಳ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಹಾಗೆ ವೃತ್ತಿ ಬಗ್ಗೆ ಭಾಳಷ್ಟು ಹೇಳಿದಿರಿ, ಹಾಗೆ ಮಾಡಿದರು ಹೀಗೆ ಮಾಡಿದರು ಅದು ಇದು ಅಂತಕ್ಕಂಥದ್ದು. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ಸ್ನೇಹಿತ ಶಿವಶಂಕರ್ ಹೇಳ್ದ, ಆವತ್ತು ರಿಪೋರ್ಟ್ ಮಾಡ್ಕೊಳಕ್ಕೆ ಬಂದಾಗ ಮಳೆ ಬರ್ತಾಯಿತ್ತು, ಅರ್ಧಂಬರ್ಧ ನೆಂದಿರತಕ್ಕಂಥ ಬಟ್ಟೆ ಹಾಕ್ಕೊಂಡು ರಿಪೋರ್ಟ್ ಮಾಡ್ಕೊಳಕ್ಕೆ ಬಂದರು ಅಂತ. ಅದು ಹಿಂದಿರತಕ್ಕಂಥ ಒಂದೇ ಒಂದು ಘಟನೆ ಅವರು ಮರೆತರು ಹೇಳೋದನ್ನ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ ಜೋರ ಮಳೆ ಬರ್ತಾಯಿತ್ತು, ನನಗೆ ದಾವಣಗೆರೆಯಿಂದ ಹೋಗಿದ್ವಿ, ಬಯಲುಸೀಮೆ ನಮಗೆ ಮಳೆಗಾಲದ ಅನುಭವ ಇಲ್ಲ, ಹಾಗಾಗಿ ಅಲ್ಲಿ ಹೋದಾಗ ಸಿಕ್ಕಾಬಿಟ್ಟೆ ಮಳೆ. ಜೂನ್ 27 ಐ ತಿಂಕ್ ಇರಬೇಕು ಆ ಡೇಟ್ ನೆನಪಾಗ್ತಾ ಇದೆ. ಮಳೆ ಭಾಳ ಬರ್ತಿರೋದ್ರಿಂದ ನಾನು ಬಸ್ನಲ್ಲಿ ಕೇಳಿದೆ, ಸರ್ ಹಿಂಗೆ ರಿಪೋರ್ಟ್ ಮಾಡ್ಕೊಳಕ್ಕೆ ಬಂದಿದ್ದು ನಾನು, ಸ್ಕೂಲು ಎಷ್ಟು ದೂರ ಆಗುತ್ತೆ ಹತ್ರ ಆಗುತ್ತಾ ಅಂತ. ಓ ಇಲ್ಲೇ ಹತ್ರ ಇದೆ ನೋಡ್ರಿ ಅಂತಂದ್ರೆ ಆ ಕಡೆ ಭಾಷೆನೇ ಹಂಗೆ, ಓ ಇಲ್ಲೇ ಹತ್ರ ಐತಿದ್ರೆ ಅದು 3 ಕಿಲೋಮೀಟರ್ ಆಗತ್ತೆ ಅಂತ. ನಮ್ಮ ಕಡೆ ಆದರೆ ಇಲ್ಲೇ 4 ಹೆಜ್ಜೆ ಅಂತ ಅಂತಂತೀವಿ. ಆಮೇಲೆ ನನಗೆ ಅರ್ಥ ಆಗಲಿಲ್ಲ, ಹಂಗಾರೆ
ಆಯ್ತು ಬಿಡಿ ಅಂತಂದೆ. ಆಮೇಲೆ ಇಲ್ಲಿ ಹೇಳಿದ್ರೆ ಆಟೋ ಸಿಗಲ್ಲ ನಿಮಗೆ ಅಂತಂದ್ರು. ಮತ್ತು ಹೆಂಗೆ ಮಾಡ್ಬೇಕು ಅಂತೆ, ಬರ್ರಿ ನಾವೇ ಬಸ್ ಅಲ್ಲೇ ನಿಲ್ಲಿಸ್ತೀರಿ ಸ್ಕೂಲ್ ಮುಂದೆ ಹೋಗುವಂತ್ರಿ ಅಂತ ಕೊನೆಗೆ ಹೋಗಿ ಸ್ಕೂಲ್ ಮುಂದೆ ಬಸ್ ನಿಲ್ಲಿಸಿದ್ರು. ಇಳಿದೆ, ಇಳಿದ ತಕ್ಷಣ ಭಾಳ ಜೋರ ಮಳೆ ಬರ್ತಾಯಿತ್ತು. ಒಂದು ಮರದ ಕೆಳಗೆ ಹೋಗಿ ನಿಂತ್ಕೊಂಡೆ, ಬಹುಶಃ ಮಳೆ ನಿಲ್ಬೋದೇನೋ, ಒಂದು 5 ನಿಮಿಷ ಬಿಟ್ಟು ಹೋಗೋಣ ಅಂತಂತಂತ. ನಿಂತ್ಕೊಂಡಾಗ ಏನು ಮಾಡ್ರು, ಒಂದು 5-10 ನಿಮಿಷ ಮಳೆ ನಿಲ್ಲೇ ಇಲ್ಲ. ಕೊನೆಗೆ ಒಬ್ಬ ಯಜಮಾನ ಪಕ್ಕದಾಗ ಕುತ್ಕೊಂಡಿದ್ದ, ಆ ಕಂಬಳಿ ಕೊಟ್ಟೆ ಅಂತಾರೆ ಆ ಕಡೆ, ಒಂದು 2-3 ಲೇಯರ್ ಇರ್ತದೋ ಅದನ್ನು ಹಾಕ್ಕೊಂಡು ಕುತ್ಕೊಂಡಿದ್ದ. ಅದನ್ನು ಕೊಡಿಬಿಟ್ರೆ ಡ್ರೈ ಆಗಿಬಿಡುತ್ತೆ, ಅದನ್ನ ಹಾಕ್ಕೊಂಡು ಮಳೆಗಾಲದಾಗ ಕೆಲಸ ಮಾಡ್ತಾಯಿರ್ತಾರೆ ಆ ಕಡೆ ಸೈಡ್ನವರು. ಯಾಕೆಂದರೆ 24 ಗಂಟೆ ಮಳೆ ಇರುತ್ತೆ ಯಾವಾಗಲೂ. ಆ ವಜ್ಜಂತಾಗ ಸುಮ್ಮನಿಲ್ಲಾರ್ದಲ್ಲೇ ನಾನೇ ಮಾಡಿದೆ. ಅವಾಗೇನು ಫುಲ್ ಜೋಶ್, ಅವಾಗ ಗ್ರೀನ್ ಇಂಕು ಗೆಚ್ಚಡ್ ಪ್ರೊಫೆಷನ್ನವರು ಮಾತಿತ್ತೇ ನಾನು ಹಾಗೆ ಹೀಗೆ ಅಂತ ಫುಲ್ಲು. ಆ ಖುಷಿಯಲ್ಲಿ ವಜ್ಜರಿಗೆ, ಯಜಮಾನರೇ ನಾನು ಪ್ರೊಫೆಷನರಿ ಹೆಡ್ ಮಾಸ್ಟರ್ ನಾನು, ಈಗ ನಿಮ್ಮೂರಿಗೆ ಅಪಾಯಿಂಟ್ಮೆಂಟ್ ಆಗಿ ಬಂದುಬಿಟ್ಟಿದ್ದೀನಿ, ಹೇಗೆ ಎಲ್ಲ ಕೋಆಪ್ರೇಟ್ ಮಾಡ್ತಾರಾ, ಸ್ಕೂಲ್ ಡೆವಲಪ್ ಮಾಡ್ಬೋದಾ, ಚೆನ್ನಾಗಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮಾಡಿದ್ರೆ ಬರ್ತಾರೆ ಹಾಗೆ ಹೀಗೆ ಅಂತ ಭಾಳ ಮಾತಾಡಿದೆ. ಆ ಯಜಮಾನ ಏನೂ ಮಾತಾಡಲಿಲ್ಲ, ಬಹುಶಃ ನಾನು ಮಾತಾಡಿರ್ತಕ್ಕಂಥ ಭಾಷೆ ಅರ್ಥ ಆಗಿರೋಕ್ಕಿಲ್ಲ ಅಂತಂದು ಸ್ವಲ್ಪ ಸರಳ ಮಾಡಿ ಹೇಳಿದೆ. ನಾನು ಇಲ್ಲ, ನಾನು ಮೇಸ್ಟ್ರು, ಹಿಂಗೆ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದೀನಿ ನೇಮಕ್ಕಾಗಿ, ಹುಡ್ರಿಗೆ ಪಾಠ ಮಾಡೋಕ್ಕೆ ಅಂತೇಳಿ, ಹುಡ್ರೆಲ್ಲ ಚೆನ್ನಾಗಿ ಕಲಿತಾರಾ, ಬರೀತಾರಾ, ಓದ್ತಾರಾ, ಹೆಂಗೆದ್ರೆ ಕಲಿಸ್ಬೋದಾ, ಮಾತಾಡ್ಬೋದಾ, ಅವ್ರ ತಂದೆ ತಾಯಿ ಸ್ಕೂಲ್ ಹತ್ರ ಕರೆದ್ರೆ ಬರ್ತಾರಾ, ಏನಾದ್ರೆ ಅಭಿವೃದ್ಧಿ ಪಡಿಸ್ಬೋದಾ, ಶಾಲೆಗೆ ಏನಾರ ಸ್ವಲ್ಪ ಮಟ್ಟಿಗೆ ಅಂದರೆ ಚೆನ್ನಾಗಿ ಮಾಡ್ಬೋದಾ ಹಾಗೆ ಹೀಗೆ ಅಂತ ಮಾತಾಡಿದೆ. ಆ ವಜ್ಜ ಒಂದು ಮಾತು ಹೇಳ್ದೆ ನನಗೆ, ಎಷ್ಟು ಚೆನ್ನಾಗಿತ್ತು ಅಂದರೆ, ಅದರ ಮುಖನ ನೋಡಲಿಲ್ಲ, ನಾನು ಅವ್ರ ಮುಖ ಇವತ್ತಿಗೂ ನೋಡಿಲ್ಲ, ಒಂದೇ ಮಾತು ಹೇಳಿದ್ದು, ನೀನು ಹೆಂಗೋ ಹಂಗೆ ಅಂತಂತಂತ. ಆ ಮಾತು ಇವತ್ತು ರಿಟೈರ್ಡ್ ಆಗೋ ದಿವಸ ನಾನು ಅದನ್ನ ನೆನಪು ಮಾಡ್ಕೊಂಡೆ. ಅವತ್ತು ಕರ್ತವ್ಯಕ್ಕೆ ಹಾಜರಾಗೋ ದಿನ ಆಗಿರತಕ್ಕಂಥ ಆ ಮಾತು 30-31 ವರ್ಷದ ನಮ್ಮ ಸರ್ವೀಸಲ್ಲಿ, ಥ್ರೋಡ್ ಸರ್ವೀಸಲ್ಲಿ ನೆನಪನಾಗಿ ಇಟ್ಕೊಳ್ತಕ್ಕಂಥ ಮಾತು. ಯಾಕೆಂದರೆ ಅನುಭವದ ಮಾತುಗಳು ತುಂಬಾ ಕೆಲಸ ಮಾಡ್ತಾವೆ. ನಾವು MSc, MEd, PhD, ಆಳ ಮೂಳ ಏನಾರ ಓದ್ಕೊಂಡು RP, MRP, SRP, ಎಂತೆಂಥದ್ದು PP, ಅವು ಯಾವ PP ಅಲ್ಲ, XT ಬರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ಕಡೆ ಹೇಳ್ತಾನೆ ಏನಪ್ಪ ಅಂದರೆ, ಎಷ್ಟು ಎತ್ತರವಿದ್ದರೇನು ಹತ್ತಿರವಾಗದಿದ್ದೋಡೆ ಅಂತಂತ. ಸುಮ್ಮನೆ ಭಾಳಷ್ಟು ನಾನು ತಿಳ್ಕೊಂಡಿದ್ದೀನಿ, ಭಾಳಷ್ಟು ಓದಿದ್ದೀನಿ ಅಂತಂದರೆ ಏನು ಪ್ರಯೋಜನ ಇಲ್ಲ, ರೀಚ್ ಆಗಬೇಕು. ನಾವೇನು ಹೇಳ್ತಾ ಇದ್ದೀವಿ, ನಾವೇನು ಮಾತಾಡ್ತಾ ಇದ್ದೀವಿ, ನಾವೆಲ್ಲಿ ಇದ್ದೀವಿ, ಏನು ಕೆಲಸ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಆ ಬಂದಿರತಕ್ಕಂಥವ್ರು ಬಿಜಾಪುರ, ಬಾಗಲಕೋಟೆ, ಅಲ್ಲಿ ಇಲ್ಲಿ ದೂರದಿಂದ ಬಂದಿರತಕ್ಕಂಥವ್ರ ಆಫೀಸಿಗೆ, ಅದೇನು ದೇವಸ್ಥಾನ ಅಲ್ಲ, ದಿವಸ ಬಂದು ಅರ್ಚೆ ಕಟ್ಕೊಂಡು ನಮಸ್ಕಾರ ಅಂತಂದು ಪೂಜೆ ಅಪ್ಪಣೆ ಕೇಳೋಕ್ಕೆ, ಅವ್ನ ಕೆಲಸ ಅಂತ ಬಂದಿರ್ತಾನೆ. ಒಂದ್ಸಲ ಬಂದೋದ್ರೆ ಅವ್ನು ಬಸ್ ಚಾರ್ಜ್ 2,500-3,000 ರೂಪಾಯಿ. ನಿಮಗೆ ಗೊತ್ತಿಲ್ಲ, ಬಹುಶಃ ಇತಿಹಾಸದಲ್ಲಿ ಬರೀಬೇಕಾಗಿರ್ತಕ್ಕಂಥ ವಿಚಾರ. ನಾನು ಬಾದಾಮಿ BO ಒಂದು ಆರ್ಡ್ರ್ ಮಾಡಿದ್ದೆ, ಒಬ್ಬ ಟೀಚರ್ ಬಂದಿದ್ದರು ನಮ್ಮ ಆಫೀಸಿಗೆ, ಬಂದುಬಿಟ್ಟು ಸಣ್ಣ ವಿಷಯ, ಒಂದು ಕ್ಲಾರಿಫಿಕೇಷನ್ನು, ಆ ಸಣ್ಣ ಕ್ಲಾರಿಫಿಕೇಷನನ್ನು ಇಡೀ ಆಫೀಸ್ನಾಗೆ ಎಲ್ಲರೂ ಸುತ್ತಾರದ್ರೂ ಸುತ್ತ ಆ ಕ್ಲಾರಿಫಿಕೇಷನ್ ಕೊಟ್ಟಿರಲಿಲ್ಲ. ಆ ಸಣ್ಣ ಕ್ಲಾರಿಫಿಕೇಷನನ್ನು ನಾನು ಅವ್ರಿಗೆ ಹೇಳಿ ಅದೇ ಸ್ಪಾಟಲ್ಲೇ ಒಂದು ಮೆಮೋ ಮಾಡಿ ಕಮಿಷನರ್ ತಗ ವಿಶಾಲ್ ಸಾಹೇಬ್ರ ಹತ್ರ ಸೈನ್ ಮಾಡಿಸ್ಕೊಟ್ಟಿದ್ದೆ. ಏನಂತಂದರೆ, ಇವರಿಬ್ಬರು ಬಂದಿದ್ದಾರೆ ನಮ್ಮ ಆಫೀಸಿಗೆ, ತಾಯಿ ಮತ್ತು ಮಗಳು, ಕಾಂಪಾನ್ಸೇಟರ್ ಅಪಾಯಿಂಟ್ಮೆಂಟ್ ಸಂಬಂಧಪಟ್ಟ ಕ್ಲಾರಿಫಿಕೇಷನ್ಗೆ. ಈ ಕ್ಲಾರಿಫಿಕೇಷನನ್ನು BO ಕೊಡ್ಬೋದಾಗಿತ್ತು, ಆ ಕ್ಲರ್ಕು ಕೊಡ್ಬೋದಾಗಿತ್ತು, ಇಬ್ಬರು ಕೊಡದೇ ಇರೋದ್ರಿಂದ ಇವರಿಗೆ ತಗಲಿರ್ತಕ್ಕಂಥ ಬಸ್ ಚಾರ್ಜು ಮತ್ತು ತಂಗುವ ವ್ಯವಸ್ಥೆ ಎಲ್ಲ ಸೇರಿ 4,800 ರೂಪಾಯಿ ಆಗಿತ್ತು. ಅಷ್ಟು ದುಡ್ಡನ್ನು ಬರೆಸಿ ಆ ಬರೆಸಿರ್ತಕ್ಕಂಥ ರೆಸಿಪ್ಟನ್ನು ಈ ಕಚೇರಿಗೆ ಸಲ್ಲಿಸತಕ್ಕದ್ದು ಅಂತ. ವಿಶಾಲ್ ಸಾಹೇಬರು ಮುಲಾಜಿಲ್ದಂಗೆ ಬರೀ ಇನ್ನೂ ಡಬಲ್ ಹಾಕುವಂಥದ್ದು ಬೇಡ ಸರ್, ಸಾಕು ಸರ್ ಅಷ್ಟೇ ಅಂತ. ಅಂದರೆ ಒಂದು ಕನ್ವಿನ್ಸಿಂಗ್ ಅಂತಕ್ಕಂಥದ್ದು ಭಾಳ ಮುಖ್ಯ. ಅಟ್ಲೀಸ್ಟ್ ಬಂದಿರತಕ್ಕಂಥ ಗೌರ್ಮೆಂಟ್ ಅದ್ರಲ್ಲಿ ಹಾಕಿದ್ರು, ಗೌರ್ಮೆಂಟ್ ಸಿಮ್ ಕೊಟ್ಟಿದ್ದಾರೆ ನಿನಗೆ, ಗೌರ್ಮೆಂಟ್ ಸಿಮ್ ಇಟ್ಕೊಂಡು ಕೇಳಿರ್ತಕ್ಕಂಥ ಸಣ್ಣ ಪ್ರಶ್ನೆ ಉತ್ತರ ಹೇಳೋಕ್ಕಾಗದೆ ನಮ್ಮ ಆಫೀಸ್ ತನಕ ಕಳಿಸಿದೆ ನೀನು ಅಂತಂತ. ಇಂಥ ಸಣ್ಣ ಸಣ್ಣ ಉದಾಹರಣೆಗಳು ಇದಕ್ಕೆ ನಾನು ಹೇಳೋದು ರೀಚ್ ಆಗೋದು ಅಂತಕ್ಕಂಥದ್ದು. ಯಾಕೆಂದರೆ ಎಷ್ಟೋ ಜನ ಇವತ್ತಿನ ದಿವಸ ನೌಕರಿ ಇಲ್ಲದೆ ಕಷ್ಟಪಟ್ಟು ಬದುಕ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂಥದ್ರಾಗ ಏನೋ ದೇವ್ರ ದಯೆಯಿಂದ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಆ ಸಿಕ್ಕಿರೋ ಅವಕಾಶದಲ್ಲಿ ಅಟ್ಲೀಸ್ಟ್ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಇರೋ ಟೈಮಲ್ಲಾದರೂ ಸ್ವಲ್ಪ ಮಟ್ಟಿಗೆ. ಕಿಂಗ್ ಮೇ ಕಮ್ ಕಿಂಗ್ ಮೇ ಗೋ, ಬಟ್ ಕಿಂಗ್ಡಮ್ ಈಸ್ ಆಲ್ವೇಸ್ ರಿಸೋರ್ಸ್ ಅನ್ನೋಂಗೆ, ಒಬ್ಬ ಡೈರೆಕ್ಟ್ರ್ ಬರ್ಬೋದು, ಒಬ್ಬ ಡೈರೆಕ್ಟ್ರ್ ಹೋಗ್ಬೋದು, ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಶಾಶ್ವತ. ಸಾಧ್ಯವಾದರೆ ವ್ಯವಸ್ಥೆನ ಸುಧಾರಿಸ್ರಿ, ಡ್ಯಾಮೇಜ್ ಮಾಡಬೇಡ್ರಿ ಅಂತ. ಒಂದ್ಸಲ ಡ್ಯಾಮೇಜ್ ಆಯಿತು ಅಂತಂದರೆ ರಿಪೇರಿ ಮಾಡೋದು ಭಾಳ ಕಷ್ಟ. ಆ ಹಿನ್ನೆಲೆಯಲ್ಲಿ ನಾನು ನನ್ನ ಎಲ್ಲ ವೃತ್ತಿ ಬಾಂಧವರಲ್ಲಿ, ಆಫೀಸರ್ಸ್ ಅದರೆ ಮುಂದೆ ಎಲ್ಲ ಬಡ್ಡಿಂಗ್ ಫ್ಯೂಚರ್ ಡೈರೆಕ್ಟ್ರ್ಗಳು, ಹಾಗಾಗಿ ಎಲ್ಲ ಡೈರೆಕ್ಟ್ರ್ಗಳಿಗೆ, ಫ್ಯೂಚರ್ ಡೈರೆಕ್ಟ್ರ್ಗಳಿಗೆ, ಭವಿಷ್ಯದ ಡೈರೆಕ್ಟ್ರ್ಗಳಿಗೆ ನಾನು ಕೇಳೋದೇನಪ್ಪ ಅಂತಂದರೆ, ಮುಂದೊಂದು ದಿನ ನಮಗೇನು ಇವತ್ತಿನ ದಿವಸ ಇಷ್ಟು ಜನ ಹಾರೈಸ್ತಾರೆ, ನಮ್ಮನ್ನು ಅಪ್ಕೊತಾರೆ, ಖುಷಿ ಪಡ್ತಾರೆ, ಕಣ್ಣ ನೀರು ಹಾಕ್ತಾರೆ, ಇಷ್ಟೆಲ್ಲ ಮಾಡ್ತಾರೆ ಅಂತಂದರೆ ಕಾರಣ ಏನಪ್ಪ ಅಂತಂದರೆ ಅದರಿಂದ ಯಾವುದೇ ಸ್ವಾರ್ಥ ಇಲ್ಲ. ಯಾಕೆಂದರೆ ಒಬ್ಬ ಟೀಚರು ತಮ್ಮ ಸ್ವಂತ ಸಂಬಳದ ದುಡ್ಡಿನಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ
ನನಗೆ ನಿಜವಾಗ್ಲೂ ಇವ್ರು ಹೇಳೋಕ್ಕೆಂದ್ರೆ ನನಗೆ ಕಣ್ಣ ನೀರು ಬರ್ತದೆ. ಈಗಲೂ ಅವರು ಎಷ್ಟು ಪ್ರೀತಿ ತೋರಿಸಿರು, ಎಷ್ಟು ವಿಶ್ವಾಸ ತೋರಿಸಿರು ಅಂತಂದರೆ ನಾವಿಷ್ಟು ಕೆಲಸ ಮಾಡಿದ್ದು ಇಷ್ಟು ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ನನಗೆ ಅವತ್ತೇ ಗೊತ್ತಾಗಿತ್ತು. ಅವ್ರದ್ದೊಂದೇ ಒಂದು ಬೇಡಿಕೆ ಇತ್ತು, ಏನಪ್ಪ ಅಂದರೆ ಸರ್ ನಾವು ನೀವು ಇಬ್ಬರೇ, ನಮ್ಮ ಯಾರೂ ಸಂಘದ ಪದಾಧಿಕಾರಿಗಳು ಬರಬಾರ್ದು, ಕಮಿಷನರ್ ಬರಬಾರ್ದು, ಮತ್ತೊಬ್ರು ಯಾರೂ ಬರಬಾರ್ದು, ನಾವಷ್ಟೇ ಇರಬೇಕು ಅಂತ ಒಂದು ಕಾರ್ಯಕ್ರಮನ ನಾನು ಅರೇಂಜ್ ಮಾಡಬೇಕು. ನಾವು ದಯಮಾಡಿ ನಮಗೆ ಡೇಟ್ ಕೊಡಲೇಬೇಕು ಸರ್ ಅಂತ ನಾನೇನು ಮಾಡಿದೆ, ಅಷ್ಟು ದೂರದಿಂದ ಬರ್ತಾರೆ ಯಾಕೆ ಬೇಕು ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಎಷ್ಟು ಮುಂದೂಡಿದ್ರು ಕೊನೆಗೆ 31ನೇ ತಾರೀಕು ಅವರೆಲ್ಲರೂ ಮಾತಾಡ್ಕೊಂಡು ಅವತ್ತಿನ ದಿವಸ ನಿಗದಿಪಡಿಸೇಬಿಟ್ರು. ಯಾವುದೋ ಒಂದು ಸ್ಟಾರ್ ಹೋಟ್ಲಲ್ಲಿ ಆ ಕಾನ್ಫರೆನ್ಸ್ ಹಾಲ್ ಇಂಥ ಒಂದು ಕಾನ್ಫರೆನ್ಸ್ ಹಾಲ್ನ ಬುಕ್ ಮಾಡಿಬಿಟ್ಟು ಎಲ್ಲರೂ ಸೇರ್ಕೊಂಡು ಸುಮಾರು ಒಂದು ಹತ್ತತ್ರ ಒಂದು 400 ಜನ ಟೀಚರ್ಸ್ಗಳು, ಅದು ಏನು ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಭಾವನಾತ್ಮಕವಾಗಿ ನನಗೆ ಆಶ್ಚರ್ಯ ಅನಿಸುತ್ತೆ. ಈ ಥರನೂ ಮಾಡ್ತಾರೆ, ಈ ಥರನೂ ನಮ್ಮನ್ನು ನಂಬ್ತಾರೆ, ನಮ್ಮನ್ನು ಅಪೇಕ್ಷೆ ಪಡ್ತಾರೆ ಅಂತ. ಅವರು ಅವರ ಮಕ್ಕಳು, ತಂದೆ ತಾಯಿ, ಇಡೀ ಕುಟುಂಬನೇ ಕರ್ಕೊಂಡು ಬಂದು ಅವರಿಗೆಲ್ಲ ತೋರಿಸಿ, ಅದೇನೋ ಒಂದು ರೀತಿ ಆ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆ. ಆ ಟೈಮಲ್ಲಿ ಬೆಳಗ್ಗೆ ಅವರಿಗೆ ಟೈಮ್ ಕೊಟ್ಟ ಸಂದರ್ಭದಲ್ಲಿ ಒಂದು 2 ಗಂಟೆ ಮಾತ್ರ ಅವರಿಗೆ ಕಾಲ ಕಳೀಲಿಕ್ಕೆ ಅವಕಾಶ ಆಯಿತು. ಆ ಟೈಮಲ್ಲಿ ಎಷ್ಟು ಆತ್ಮೀಯವಾಗಿ ಊಟಕ್ಕೆ ಕುತ್ಕೊಂಡಾಗ ನನ್ನ ತುತ್ತು ಸರ್ ಅಂತ ವಂಡರ್ಫುಲ್. ಓಕೆ, ಅವ್ರ ಹೆಸರೇ ಓ ಟಿ ಎಸ್ ಅಂತ, ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ. ಆ ನೋಡ್ರಿ, ಆ ಗುಂಪಿಗೆ ಹೆಸರಿಟ್ಕೊಂಡಿರೋದವರು ಓ ಟಿ ಎಸ್ ಓ ಟಿ ಎಸ್, ಎನ್ ಪಿ ಎಸ್ ಕೇಳಿದೀವಿ, ಓ ಪಿ ಎಸ್ ಕೇಳಿದ್ಯಾ, ಅದು ಓ ಟಿ ಎಸ್ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು. ಹಂಗಾಗಿ ಅವರು ಒಂದು ಸಂಘಟನೆಗೆ ಹೆಸರಿಟ್ಕೊಂಡು ನಮಗೆ ಒನ್ ಟೈಮ್ ಸೆಟ್ಲ್ ಮಾಡ್ರಿ, ಏಕೆಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಆರ್ಡ್ರ್ ಇದೆ 371 ಜಿನಲ್ಲಿ 10 ವರ್ಷ ಕೆಲಸ ಮಾಡ್ರೆ ಸಾಕು, 10 ವರ್ಷ ಆದಮೇಲೆ ಆಟೋಮೆಟಿಕಲಿ ಅವರು ಬೇರೆ ಕಡೆ ಹೋಗ್ಬೋದು, ಕೊನೆ ಪಕ್ಷ 10 ವರ್ಷದಲ್ಲಿ ಕೆಲಸ ಮಾಡಲಿ. ಆ ಹಿಂದುಳಿದ ಪ್ರದೇಶಗಳವು ಬಂದು ಬಂದು ವಾಪಸ್ ಹೋಗ್ಬಿಡ್ತಾರೆ, ಆವಾಗ ತೊಂದರೆ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಡೆ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರಿಗೆ ಅಲ್ಲಿ ಕೆಲಸ ಮಾಡೋದಾದ್ರೆ 10 ವರ್ಷ ಕೆಲಸ ಮಾಡಲೇಬೇಕು ಅಂತಕ್ಕಂಥ ನಿಯಮ. ಅದನ್ನು ಮೀರಿ 15 ವರ್ಷ 20 ವರ್ಷ ಆದರೂ ಸದಾ ಎಷ್ಟೋ ಜನಕ್ಕೆ ವರ್ಗಾವಣೆ ಭಾಗ್ಯ ಸಿಕ್ಕಿರಲಿಲ್ಲ. ಹಾಗಾಗಿ ಅವರೆಲ್ಲ ಉಪವಾಸ ಸತ್ಯಾಗ್ರಹ ಮಾಡಿ, ಗಲಾಟೆ ಮಾಡಿ, ಎಷ್ಟು ಹೋರಾಟ ಮಾಡಿ, ಅಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಮಿನಿಸ್ಟ್ರಿ ಜೊತೆಗೆ ನಾವು ಹೋದಾಗ ವರ್ಗಾವಣೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಇದು, ಸ್ವಲ್ಪ ಪ್ರಸನ್ನ ನೋಡಿದು ಅಂತ ನಾಗೇಶ್ ಸಾಹೇಬರು ಮಿನಿಸ್ಟರ್ ನಮಗೆ ಸೂಚನೆ ಕೊಟ್ಟರು. ಆವಾಗ ಕುತ್ಕೊಂಡು ಎಲ್ಲ ಕ್ಲೀನ್ ಅನಾಲಿಸಿಸ್ ಮಾಡಿ ಏನೋ ಒಂದಿಷ್ಟು ಫ್ರೇಮ್ವರ್ಕ್ ಮಾಡಿ ಅನುಕೂಲ ಆಗಲಿ ಅಂತ ಮಾಡಿದ್ವಿ. ಅದರ ಒಂದು ಅದೃಷ್ಟ ಎಲ್ಲರಿಗೂ ಸಹ ಅನುಕೂಲ ಆಯಿತು. ಅದನ್ನು ಅವರು ತುಂಬ ಭಾವುಕರಾಗಿ ಅದನ್ನು ತಗೊಂಡು ನಮ್ಮ ಫ್ಯಾಮಿಲಿ ಜೊತೆ ಸೇರ್ಕೊಂಡಿದ್ದೀವಿ, ನಾವೆಲ್ಲ ಜೊತೆಗಿದ್ದೀವಿ ಅಂತಂತ ಅವರು ಹೇಳೋದು ಕೇಳಿಬಿಟ್ರೆ ಆಶ್ಚರ್ಯ ಅನಿಸುತ್ತೆ. ಅವರು ಯಾರೋ ಮೊನ್ನೆ ಗೃಹ ಪ್ರವೇಶ ಮಾಡಿರಂತೆ, ಗೃಹ ಪ್ರವೇಶದಕ್ಕೆ ಆ ಗೃಹಕ್ಕೆ ಹೆಸರು ನಮ್ಮ ಹೆಸರಿಟ್ಟಿದಾರಂತೆ. ಅಷ್ಟು ಟೀಚರ್ಸು ಭಾವುಕರಾಗಿ ಅಲ್ಲೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದು ಆ ಭಾಷಣ ಮಾಡ್ಬೇಕಾದ್ರೆ ಆಶ್ಚರ್ಯ ಅನಿಸುತ್ತೆ ನನಗೆ. ಈ ರೀತಿ ಕೆಲಸ ಮಾಡಲಿಕ್ಕೆ ಖಂಡಿತವಾಗೂ ಎಲ್ಲರಿಗೂ ಅವಕಾಶ ಇದೆ, ಯಾರೂ ಸಹ ಅವಕಾಶ ವಂಚಿತರಾಗಿರೋಕ್ಕಿಲ್ಲ. ಆದರೆ ಸಣ್ಣ ಸಣ್ಣ ವಿಷಯ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಅದು ಇದ್ದದ್ದೇ ವ್ಯವಸ್ಥೆ ಒಳಗೆ ಅವರವರ ಅನುಭವ ತಕ್ಕಂಗೆ, ಅವ್ರವ್ರ ವಿಚಾರ ತಕ್ಕಂಗೆ ಅವ್ರವ್ರು ಮಾತಾಡ್ತಾರೆ, ಕೆಲಸ ಮಾಡ್ತಾರೆ. ಅದನ್ನು ಸೈಡಿಗಿಟ್ಬಿಟ್ಟು ನಾವೇನು ಮಾಡಬೇಕು ಅಂತಿದ್ದೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋದರೆ ಖಂಡಿತವಾಗ ವೃತ್ತಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ನಾನಂತೂ ಸದಾ ನಿಮ್ಮ ಜೊತೆಗೆ ಇರ್ತೀನಿ, ಯಾವ ಬೇಕಾದ್ರೂ ಫೋನ್ ಮಾಡಿದರೂ ಸತ ನನ್ನ ಪರ್ಸನಲ್ ನಂಬರಲ್ಲಿ ನಾನು ನಿಮಗೆ ಸಿಕ್ಕೇ ಸಿಗ್ತೀನಿ. ಹಾಗಾಗಿ ಫೋನ್ ಮಾಡಿ, ಏನಾದರೆ ಸಲಹೆ ಬೇಕಾದರೆ ಕೇಳಿ. ನಮ್ಮ ತಿಪ್ಪಣ್ಣ ಹೇಳ್ದಂಗೆ ದಾವಣಗೆರೆ ಬರ್ತಿರ್ತೀವಿ, ದಾವಣಗೆರೆ ಬಂದಾಗ ಎದುರು ಸಿಕ್ಕಾಗ ಮತ್ತೆ ಅಷ್ಟು ಆಗುತ್ತೆ ಅಂತ ಭಾವಿಸಿದ್ದೀನಿ. ಎಲ್ಲ ಒಳ್ಳೆಯ ಸ್ನೇಹಿತರನ್ನ ಇವತ್ತು ನೋಡ್ತಕ್ಕಂಥ ಒಂದು ಅವಕಾಶ, ಅದು ಸ್ನೇಹಿತರ ದಿನ. ಹಾಂ, ಇಂಥ ಒಂದು ದಿನದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದಿರಿ, ಖಂಡಿತವಾಗೂ ನನಗೆ ಭಾಳಷ್ಟು ಋಣ ತೀರಿಸೋಕ್ಕಾಗದೇ ಇರೋಂಥ ರೀತಿಯಲ್ಲಿ ಭಾಳ ವರ್ಷಗಳ ಮೇಲೆ ಎಲ್ಲರನ್ನು ನೋಡ್ತಕ್ಕಂಥ ಒಂದು ಅವಕಾಶ, ಒಂದು ಭಾಗ್ಯವನ್ನು ಕಲ್ಪಿಸಿದಿರಿ. ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ನನ್ನ ಎಲ್ಲ ಬಿ ಇ ಓ ಆಫೀಸ್ನಾಗೆ ಕೆಲಸ ಮಾಡಿರ್ತಕ್ಕಂಥವ್ರು, ಆ ಟೈಮಲ್ಲಿದ್ದಂಥ ನಮ್ಮ ಸ್ನೇಹಿತರು ಪುಟ್ಟಪ್ಪ, ಮಲ್ಲಪ್ಪ, ಭೀಮಪ್ಪ, ಇಲ್ಲಿ ಭೀಮಡಿ ಎಲ್ಲ ಹೌದ. ಹಾಗಾಗಿ ಇವ್ರದ್ದೆಲ್ಲ ಒಂದು ಗ್ಯಾಂಗು, ಅಲ್ಲಿ 2 ಗುಂಪು ಹರಿಹರದಲ್ಲಿ, ಹರಿ ಅರ ಅಂತಂತ. ಹಾಗಾಗಿ ಹರಿಹರದಲ್ಲಿ ಗೆಲ್ಲೋದಷ್ಟು ಸುಲಭ ಅಲ್ಲ. ಹೆಂಗಿತ್ತು ಅಂತಂದರೆ ಅದರಲ್ಲೂ ಅದಕ್ಕೆ ಬೇರೆ ಬೇರೆ ಬಣ್ಣ, ಸುಣ್ಣ, ಜಾತಿ, ಆಳ, ಮೂಳ ಎಲ್ಲ ಕಟ್ಕೊಂಡು ಏನು ತಕ್ಕ ಕುಡಿಯೋರು, ಎಲ್ಲರೂ ಸಮಾಧಾನ ಮಾಡಿ, ಇವ್ರಿಗೆ ಕಾಣ್ದಂಗೆ ಅವ್ರಿಗೆ ಸಮಾಧಾನ ಮಾಡೋದು, ಅವ್ರಿಗೆ ಕಾಣ್ದಂಗೆ ಇವ್ರಿಗೆ ಸಮಾಧಾನ ಮಾಡೋದು, ಏನಾರ ಮಾಡಿ ಕೊನೆಗೆ 2 ಗುಂಪುಗಳನ್ನು ಪ್ರೀತಿಯಿಂದ ಗೆದ್ದು ಒಂದು ಅಭಿವೃದ್ಧಿ ಕೆಲಸಗಳು, ಸುಮಾರು ಡೆವಲಪ್ಮೆಂಟು, ಎಷ್ಟು ಶಾಲೆಗಳು ಓಪನ್ ಮಾಡಿದ್ವಿ, ಆಫೀಸ್ ಕಟ್ಟಿದ್ವಿ, ಬಿಲ್ಡಿಂಗ್ಗಳು ಮಾಡಿದ್ವಿ, ಆಮೇಲೆ ಎಷ್ಟೋ ಕಟ್ಟಡಗಳು ಕಟ್ಟಿದ್ವಿ, ಭಾಳಷ್ಟು ಡೆವಲಪ್ಮೆಂಟ್ ಕೆಲಸಗಳು ಆ ಟೈಮಲ್ಲಿ ಹರಿಹರದಲ್ಲಿ ಆಯಿತು. ಯಾಕಂದರೆ ಅವಕಾಶ ಚೆನ್ನಾಗಿತ್ತು ಆ ಟೈಮಲ್ಲಿ. ಅಷ್ಟೇ ನಾಗಪ್ಪನವರು ಮಿನಿಸ್ಟ್ರಾಗಿ
ಅದೇ ಟೈಮಲ್ಲಿ ಇನ್ನೂ ಸ್ವಲ್ಪ ದಿವಸ ಇತ್ತು, ಆ ಟೈಮಲ್ಲಿ ನಾವು ಸೇರ್ಕೊಂಡ್ವಿ. ಆಮೇಲೆ ಬಂದು ಹರೀಶ್ ಸಾಹೇಬರು, ಆಮೇಲೆ ಶಿವಶಂಕರ್ ಸಾಹೇಬರು ಎಲ್ಲರೂ ಸಾಪ್ರೇಟ್ ಮಾಡಿದರು. ಆ ಒಂದು ಕೋಆಪ್ರೇಷನ್ ಮಾಡಿದ್ದಕ್ಕೆ ಚೆನ್ನಾಗಿ ಡೆವಲಪ್ ಮಾಡೋಕ್ಕಾಯಿತು. ಅಷ್ಟೇ ಕಾಂಪ್ಲಿಕೇಶನ್ ಇತ್ತು, ಈಗಾದರೆ ಏನು ಸಾಯಂಕಾಲಕ್ಕೆ ಏನಾಕತ್ತ ಗೊತ್ತಿಲ್ಲ ಅಂತ. ಏಕೆಂದರೆ ಅಲ್ಲಿ ಒಂದು ನಮ್ಮ ಆಫೀಸ್ ಪಕ್ಕದಾಗ ಒಂದು ಸ್ಕೂಲ್ ಇತ್ತು, ಆ ಸ್ಕೂಲಲ್ಲಿ ತುಂಬ ವಿಶೇಷವಾಗಿ ಮಾಡಬೇಕು, ಏನಾರೋ ಡೆವಲಪ್ ಮಾಡಬೇಕು ಅಂತೇಳಿ ಅಲ್ಲಿ ಎಲ್ಲ ಸ್ಲಮ್ ಏರಿಯಾದ ಮಕ್ಕಳು ಬರ್ತಿದ್ರು ಆ ಸ್ಕೂಲಲ್ಲಿ. ಆವಾಗ ಯೋಚನೆ ಮಾಡಿ ಏನು ಮಾಡಿದ್ವಿ ಅಂತಂದರೆ, ಟೀಚರ್ಸ್ ಎಲ್ಲ ಮಾತಾಡ್ಕೊಂಡು ಒಂದು ಕೆಲಸ ಮಾಡೋಣ ಅಂಥೇಳಿ ಮಕ್ಕಳಿಗೆ ಇದು ಏರ್ ಕಟ್ ಮಾಡಿಸಿ ಏರ್ ಬ್ಯಾಂಡ್ ಹಾಕಿಸಿ, ಫಸ್ಟ್ ಟೈಮ್ ಆವಾಗ ನಮಗೆ ಈ ಕಾನ್ವೆಂಟ್ನವ್ರು ನೋಡಿ ಹೊಟ್ಟೆ ಕಿಚ್ಚಿಗೆ, ನಾವ್ಯಾಕೆ ಹಿಂಗೆ ಮಾಡಬಾರ್ದು ಅಂತಂಥೇಳಿ ನಮ್ಮ ಮಕ್ಕಳಿಗೆಲ್ಲರಿಗೂ ಹೆಣ್ಮಕ್ಳಿಗೆಲ್ಲ ಆ ಥರದ ಬಾಬ್ ಕಟ್ ಮಾಡಿಸಿ ಏರ್ ಇದರ ಬ್ಯಾಂಡ್ ಹಾಕಿಸಿ ಒಂಥರ ಏನೋ ನೋಡಿದರೆ ಒಂದು ಯಾವುದೇ ಕಾನ್ವೆಂಟ್ ಮಕ್ಕಳಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಮಾಡಿದ್ವಿ. ಮಾಡಿದಾಗ ಆ ಸಿಚುಯೇಷನ್ನ ನೋಡಿ ಆ ಟೈಮಲ್ಲಿ ಕುಮಾರ್ ನಾಯಕ್ ಸಾಹೇಬರು ಕಮಿಷನರ್, ಅವಾಗ ಅವರು ಬಂದಿದ್ದರು ಅನಿರೀಕ್ಷಿತವಾಗಿ ದಾವಣಗೆರೆಗೆ ವಿಸಿಟ್ ಬಂದಿದ್ದರು. ನಾವೇನು ಮಾಡಿದೆ ಸರ್, ಹಿಂಗೆ ಹರಿಹರದಲ್ಲಿ ಬಿ ಒ ಕೆಲಸ ಮಾಡ್ತಾಯಿದ್ದೀನಿ, ತುಂಬ ಒಳ್ಳೆ ಕೆಲಸ ಆಗಿದೆ ಸರ್, ಒಂದು ನಿಮಿಷ ಬಂದೋಗಿ ಸರ್, ಬಂದರೆ ಮಕ್ಕಳಿಗೆಲ್ಲ ನಮ್ಮ ಪಬ್ಲಿಕ್ಸು ಅಂದರೆ ದಾನಿಗಳು ಬ್ಯಾಗು ಆಮೇಲೆ ನೋಟ್ಬುಕ್ಕು ಏರ್ ಬ್ಯಾಂಡು ಶೂ ಆಮೇಲೆ ಟೈ ಬೆಲ್ಟು ಎಲ್ಲ ಕೊಟ್ಟಿದ್ದಾರೆ, ಅದು ಕೊಡೋದ್ರ ಮುಖಾಂತರ ಒಂದು ಸಪೋರ್ಟ್ ಮಾಡೋದಾಗತ್ತೆ ಬರ್ರಿ ಸರ್ ಅಂತೇಳಿ ಬರ್ರಿ ಸರ್ ಅಂತ ಕರ್ಕೊಂಡೋದ್ವಿ. ಕರ್ಕೊಂಡೋದಾಗ ಬಂದರು, ಎಲ್ಲ ನೋಡಿದರು. ಅವಾಗ ವೆಂಕಟೇಶಪ್ಪ ಸರ್ ಅಂಥೇಳಿ ಅವ್ರ ಜೊತೆಗೆ ಪಿ ಎಸ್ ಇದ್ರು, ಅವಾಗ ಪರ್ಸನಲ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿದ್ದಾರೆ ಈಗ. ಅವರೆಲ್ಲ ಜೊತೆಗಿದ್ದರು, ಎಲ್ಲ ನೋಡಿದರು, ಎಲ್ಲ ನೋಡ್ಕೊಂಡೋದ್ಮೇಲೆ ಶಭಾಷ್ ಅಂಥೇಳಿ ಹೊಗಳಿದ್ರು. ಆ ಕಡೆಯಿಂದ ಒಂದು ನೋಟಿಸ್ ಬಂತು. ಏನು ನೋಟಿಸಪ್ಪ ಅಂದರೆ, ಈ ಶಾಲೆಗಿರ್ತಕ್ಕಂಥ ಮಕ್ಕಳಿಗಿಂತಲೂ ಟೀಚರ್ಸ್ ಜಾಸ್ತಿ ಇದ್ದಾರೆ, ಹಾಗೆ ಇವರೆಲ್ಲ ಹೆಚ್ಚುವರಿ ಆಗ್ತಾರೆ, ಇವ್ರನ್ನ ಹೆಚ್ಚುವರಿ ಆಗಿದ್ದರಿಂದ ಇವ್ರನ್ನ ಮೂರು ಜನ ಹೆಚ್ಚುವರಿ ಮಾಡಿದ್ದೀವಿ ಅಂತ ಆರ್ಡ್ರ್ ಮಾಡಿಬಿಟ್ರು. ಅದರಾಗೆ ನಿಂಗಪ್ಪ ಒಬ್ಬ, ನಿಂಗಪ್ಪ ಬಂದಿಲ್ಲ ಇವತ್ತು, ಅವರೊಬ್ಬ ಲೀಡ್ರು. ಆ ನಿಂಗಪ್ಪಗೂ ಈ ಲೀಡ್ರ್ಗಳಿಗೂ ಒಬ್ರಿಗೊಬ್ರಿಗೆ ಭಾಳ ಸರ್, ಅವ್ನು ರಿಲೀವ್ ಮಾಡ್ತಿರಲಿಲ್ಲ ಹೇಳ್ರಿ ಬೆಳಿಗ್ಗೆ, ನೀವು ಸುಮ್ಮಿರಲ್ಲ ರಿಲೀವ್ ಮಾಡೋಕ್ಕಾಗಲ್ಲ ಅಂತ. ಅವಾಗ ಶಿವಶಂಕರ್ ಸಾಹೇಬರು ಅವರು ಭಾರಿ ಆತ್ಮೀಯರು, ಅದನ್ನು ತಡ್ಕೊಂಡಿದ್ದು ಐತಲ್ಲ, ಭಾಳ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಿಚುಯೇಷನ್ಗಳು. ಕೊನೆಗೆ ಏನಾರೋ ಮಾಡಿ ಎಳೆದ್ವಿ ಒಂದು ಐದಾರು ತಿಂಗಳು ಮೆಲ್ಲಕ್ಕೆ ಓಡಿಸಿದ್ವಿ. ಕೊನೆಗೆ ನೋಟಿಸ್ ಬರೋಕತ್ತಿದ್ವಿ, ರಿಲೀವ್ ಮಾಡಲಿಲ್ಲ ಅಂದರೆ ನೋಡಿ ಸಸ್ಪೆಂಡ್ ಆಗಿಬಿಡ್ತೇನೆ ನೀನು, ಅಲ್ಲಿವರೆಗೂ ವಿಷಯ ಹೋಗ್ಬಿಡ್ತು. ಈ ಕಡೆ ಶಿವಶಂಕರ್ ಸಾಹೇಬರು ಬೈತಾದರೆ ಇವರು ಬಿಡ್ತಿಲ್ಲ, ಇಮ್ಮಿಡಿಯೇಟ್ ರಿಲೀವ್ ಮಾಡ್ತಿರಲಿಲ್ಲ ಅವನ್ನ ಅಂತ. ಮತ್ತು ಸಾಯಂಕಾಲ ತಕ್ಷಣ ಒಟ್ಟು ಜಿದ್ಗೇರವರು, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹತ್ರಕ್ಕೆ ಇಬ್ಬರು ಫುಲ್ಲು ಟೇಬಲ್ ಬಂದ್ಬಿಡೋರು. ಹಾಗಾಗಿ ಒಂದು ವಿಶೇಷ ಹರಿಹರ ಅಂತಂದರೆ ಅದು ತುಂಬ ಸ್ಪೆಷಲ್ ಇರತಕ್ಕಂಥ ತಾಲೂಕು. ಆ ತಾಲೂಕಲ್ಲಿ ತುಂಬ ಚೆನ್ನಾಗಿ ನಿರಂತರವಾಗಿ ಸುಮಾರು 5 ವರ್ಷಗಳ ಕಾಲ ಬಿ ಒ ಕೆಲಸ ಮಾಡಿ, ಆ ಟೈಮಲ್ಲಿ ಎಲ್ಲ ಸ್ನೇಹಿತರು ಎಲ್ಲ ನೋಡಿದೆ, ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಿ. ನನಗೆ ಡೈರೆಕ್ಟರ್ ಆದ ಸಂದರ್ಭದಲ್ಲಿ ಅವರು ಒಂದು ಸನ್ಮಾನ ಮಾಡಿದರು, ಆ ಸನ್ಮಾನ ನೆನೆಸ್ಕೊಂಡ್ರೆ ಈಗಲೂ ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿ ನಮಗೆ ಅಭಿನಂದನೆ ಮಾಡಿರತಕ್ಕಂಥ ದಿನಗಳು. ಅದಾದಮೇಲೂ ಸಹ ಮತ್ತು ಇವತ್ತು ಸಹ ಕರೆದು ಅವರೆಲ್ಲ ಸೇರಿಕೊಂಡು ಭಾಳಷ್ಟು ಜನ ಸ್ನೇಹಿತರು ಬಂದಿದ್ದೀರಿ. ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ವಿಶೇಷವಾಗಿ ತವರು ಜಿಲ್ಲೆಯಲ್ಲಿ ಈ ಒಂದು ಸನ್ಮಾನ ಸಿಕ್ಕಿರತಕ್ಕಂಥದ್ದು ನಮಗೆ ಒಂದು ಋಣ ಏನೋ ಒಂದು ರೀತಿ ತುಂಬ ತೃಪ್ತಿಕರವಾಗಿರ್ತಕ್ಕಂಥ ವಿಚಾರ. ಭಾಳಷ್ಟು ಜಿಲ್ಲೆಗಳಲ್ಲಿ ಅಭಿನಂದಿಸಿದ್ದಾರೆ, ನಾನು ಇಲ್ಲ ಅಂತಿಲ್ಲ, ಆದರೆ ನನಗೆ ನನ್ನ ಜಿಲ್ಲೆಯಲ್ಲಿ ಈ ಒಂದು ಅವಕಾಶ ಸಿಕ್ಕಿರತಕ್ಕಂಥದ್ದು, ಎಲ್ಲ ಸ್ನೇಹಿತರು ಸೇರಿಕೊಂಡು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಭಾನುವಾರ ಅದರಲ್ಲೂ ಸಹ ವರ್ಕಿಂಗ್ ಡೇ ಅಲ್ಲ ಏನಿಲ್ಲ, ವಿಶೇಷವಾಗಿ ಇವತ್ತಿನ ದಿವಸ ಭೀಮನ ಅಮಾವಾಸ್ಯೆ, ಹಾಗಾಗಿ ಎಲ್ಲ ಪೂಜೆ ಕಾರ್ಯಕ್ರಮ ಅವೆಲ್ಲವನ್ನು ಬದಿಗಿಟ್ಟು ಬೆಳಗ್ಗೆ ಇಲ್ಲಿ ಬಂದುಬಿಟ್ಟು ಸ್ನೇಹಿತರ ದಿನಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟು, ಎಲ್ಲ ಸ್ನೇಹಿತರನ್ನು ಸಹ ಏಕಕಾಲದಲ್ಲಿ ನೋಡಲಿಕ್ಕೆ ಅವಕಾಶ ಕೊಟ್ಟು, ನೆನಪುಗಳನ್ನು ಒಂದ್ಸಲಿ ಮರುಕಳಿಸ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ತಿಪ್ಪಣ್ಣಗೆ ನನಗೆ ಇಬ್ಬರಿಗೆ ಜೊತೆ ಮಾಡಿರತಕ್ಕಂಥದ್ದು ಇದಂತೂ ಮರೆಯಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ. ಇಬ್ಬರು ಎಷ್ಟು ಆತ್ಮೀಯರು ಅಂತಂದರೆ ಅದು ವರ್ಣಿಸೋಕ್ಕಾಗಲ್ಲ, ಅಷ್ಟು ಕಷ್ಟ ಸುಖ ಹಂಚ್ಕೊಂಡಿದ್ದೀವಿ ಫ್ಯಾಮಿಲಿ ವಿಚಾರಗಳು, ಮತ್ತೊಂದು ಮುಗಿದೊಂದು ಎಲ್ಲ ವಿಚಾರಗಳನ್ನು ಅತ್ಯಂತ ಆತ್ಮೀಯವಾಗಿ ಹಂಚ್ಕೊಂಡಿರತಕ್ಕಂಥ ಸಂದರ್ಭ. ಇಬ್ಬರು ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ಸೇರಿಸಿ ಇಬ್ಬರು ಜೊತೆಗೆ, ಯಾಕೆಂದರೆ ನಂದು ಡೇಟ್ ಆಫ್ ಬರ್ತ್ 14 ಒಂದು 15, ಹಾಗಾಗಿ ನನಗೆ ಹಣ ಅಂತಾನವನು, ನಾನು ಅವನಿಗೆ ಹಣ ಅಂತ ಅಂತೀನಿ, ಒಂದೇ ದಿನ ಹೆಚ್ಚು ಕಡಿಮೆ. ಆಮೇಲೆ ಅವ್ರು ಹೇಳ್ದಂಗೆ ನಮ್ಮ ತಂದೆ ಅವ್ರ ತಂದೆ ಇಬ್ಬರು ಕ್ಲಾಸ್ಮೇಟ್ಸು, ಹಾಗೆ ನಾವು ಅಲ್ಲ ಗುರುಪ್ರಸಾದ್ ಅವರ ತಂದೆ, ನಾವು ನಮ್ಮ ತಂದೆ ಕ್ಲಾಸ್ಮೇಟು, ಅವರೊಬ್ಬ ಒಳ್ಳೆ ಆತ್ಮೀಯ ಸ್ನೇಹಿತ. ಯಾಕೆಂದರೆ ಅವನಿಗಿನ್ನೂ ಟೈಮ್ ಇದೆ, ನಾನು ಕನ್ಫ್ಯೂಸ್ ಮಾಡ್ಕೊಂಡು ಅವಾಗ ಹೇಳ್ತಾ ಇದ್ದೆ ನಮ್ಮ ಜೊತೆಗೆ ರಿಟೈರ್ಮೆಂಟ್ ಆಗುತ್ತೆ ನಾನಿಂದು ಅಂತ, ಏ ನನಗಿನ್ನೂ ಟೈಮ್ ಇದೆ ಕೆಲಸ ಕೂತ್ಕೊಳ್ಳ ಅಂತಂತೇಳಿ ತಮಾಷೆ ಮಾಡ್ಕೊಂತ ಕಳೀತಕ್ಕಂಥ ದಿನಗಳು. ಒಟ್ಟಾರೆ ಒಂದು ಒಳ್ಳೆ ಸುಸಂದರ್ಭವನ್ನು ಒದಗಿಸ್ಕೊಟ್ಟಿದ್ರಿ ಎಲ್ಲರಿಗೂ ಸಹ, ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ, ಹೃತ್ಪೂರ್ವಕವಾಗಿರ್ತಕ್ಕಂಥ, ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಹೇಳೋದ್ರ ಮುಖಾಂತರ
ಎಲ್ಲರಿಗೂ ನಮಸ್ಕಾರ. ಬುದ್ಧಿವಂತರಲ್ಲ ವಿಚಾರವಂತರಲ್ಲ, ವಿಚಾರವಂತರಲ್ಲ ಆಚಾರವಂತರಲ್ಲ. ವಿದ್ಯಾವಂತರು, ಬುದ್ಧಿವಂತರು, ವಿಚಾರವಂತರು ಜೊತೆಗೆ ಆಚಾರವಂತರು ಆಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ಕುಮಾರ್ ಸಾಹೇಬರು ತುಂಬ ನೈಜವಾದ ಘಟನೆಗಳನ್ನು ಲೈವ್ಲಿಯಾಗಿ ಅವ್ರ ಬಾಲ್ಯ ಜೀವನದಿಂದ ಹಿಡಿದು ಅವ್ರ ದಾಂಪತ್ಯ ಜೀವನದಿಂದ ಹಿಡಿದು ಸೇವಾ ಜೀವನದಲ್ಲಿ ಕೊನೆಗೆ ನಿವೃತ್ತಿ ಜೀವನದವರೆಗೂ ಅವರು ನಡೆದು ಬಂದ ದಾರಿಯನ್ನು ತುಂಬ ಸ್ವಾರಸ್ಯಕರವಾಗಿ ನಾವೆಲ್ಲರೂ ಇವತ್ತು ಸ್ನೇಹಿತರ ದಿನದಂದು ನಾವೇನೋ ಒಂಥರ ಹಾಸ್ಯ ಸಂಜೆ ಇಟ್ಕೊಂಡಿದ್ದೀವೇನೋ ಅಥವಾ ಹಾಸ್ಯಮಯ ದಿನ ಇಟ್ಕೊಂಡಿದ್ದೀವೇನೋ ಅನ್ನೋ ರೀತಿಯಲ್ಲಿ ತಮ್ಮ ಅವ್ರು ಎಷ್ಟೇ ಅಲ್ಲಿ ಅದರಿಂದ ನೋವುಗಳಿರ್ತದೆ, ಜೊತೆಯಲ್ಲಿ ಅವರು ಫೇಸ್ ಮಾಡುವಾಗ ಸವಾಲುಗಳು ಫೇಸ್ ಮಾಡುವಾಗ ಆ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಆದರೂ ಅವನ್ನೆಲ್ಲ ಆ ನೋವನ್ನು ವ್ಯಕ್ತಪಡಿಸಿದ ಹಾಗೆ ನಗುವಿನಿಂದಲೇ ಸ್ವಾರಸ್ಯಕರವಾಗಿ ಹೇಳಿದಂಥ ಪ್ರಸನ್ನ ಕುಮಾರ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೊಂದು ಮಾತನ್ನು ಸಾಹೇಬರಿಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ತಾವು ಓದ್ ಕಡೆ ಎಲ್ಲ ತುಂಬ ಇನೋವೇಟಿವ್ ಆಗಿ ಅವರು ಏನೋ ಒಂಥರ ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಎಲ್ಲೇ ಹೋಗಲಿ ಅವರು ಯಾವುದೇ ಸ್ಥಾನದಲ್ಲಿರಲಿ, ಒಂದು ಹೈಸ್ಕೂಲ್ ಇರಲಿ, ಬಿ ಒ ಕಚೇರಿ ಇರಲಿ, ಡಿ ಡಿ ಪಿ ಕಚೇರಿ ಇರಲಿ, ಅಥವಾ ಡಿವಿಷನಲ್ ಕಚೇರಿ ಇರಲಿ, ಈಗ ಮಾನ್ಯ ಆಯುಕ್ತರ ಕಚೇರಿಯಲ್ಲೂ ಸಹ ನಮ್ಮ ಕಚೇರಿಯಲ್ಲಿ ಅವ್ರು ಯಾರು ನಮ್ಮ ಈಗ ನಾನೇ ಈ ಗುಬ್ಬಿ ತಾಲೂಕಿನ ಬಿ ಒ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ನಮ್ಮ ಸೂಪರಿಂಟೆಂಡೆಂಟ್ ಮ್ಯಾನೇಜರ್ಸು ಕೇಸ್ ವರ್ಕರ್ಸ್ ಎಲ್ಲ ಸರ್ ಸಾಹೇಬರು ನಿಜವಾಗ್ಯೂ ಎಷ್ಟು ಅದ್ಭುತವಾಗಿ ನಮಗೆ ಗೊತ್ತಿಲ್ಲದರಿಗೂ ಗೊತ್ತಾಗೋ ಹಾಗೆ ಹೇಳ್ತಿದ್ರು ಸರ್. ನಿಜವಾಗೂ ಅಂಥ ಸಾಹೇಬರು ಕಳ್ಕೊಂಡ್ರೆ ಮುಂದೆ ಅಂಥ ಸಾಹೇಬರು ಬರ್ತಾರೋ ಅನ್ನೋ ರೀತಿಯಲ್ಲಿ ನನ್ನೆದುರಿಗೆ ಹೇಳ್ತಾ ಇದ್ರು. ಸೊ ಹಾಗಾಗಿ ಅದು ಅವರು ಯಾವುದೇ ಒಂದಾಗಲಿ ವರ್ಕೌಟ್ ಮಾಡ್ತಾರೆ, ವರ್ಕೌಟ್ ಮಾಡಿ ಸರಿಯಾಗಿ ಅರ್ಥೈಸ್ಕೊಳ್ತಾರೆ, ಅರ್ಥೈಸ್ಕೊಂಡು ನಮ್ಮೆಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳೋ ಅಂಥ ಶೈಲಿ ಇದೆಯಲ್ಲ ಅದು ಅದ್ಭುತ ಸರ್. ತುಂಬ ನಾವೆಲ್ಲರೂ ಸಹ ಇಲ್ಲಿರೋ ಅಂಥ ಬಂಧುಗಳೆಲ್ಲ ಯಾಕೆ ಇಲ್ಲಿ ಗ್ಲಾಮರ್ ಇದೆ ತಿಪ್ಪೇಶಪ್ಪ ಸರ್ ಆಗಲಿ ನಮ್ಮ ಪ್ರಸನ್ನ ಕುಮಾರ್ ಸರ್ ಅಂದರೆ ಅವರು ನಮ್ಮೆಲ್ಲರ ಜನಮಾನಸದಲ್ಲಿದ್ದಾರೆ, ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ ಅವರು, ಬರೀ ಮನಸ್ಸಲ್ಲಿ ಅಷ್ಟೇ ಇಲ್ಲ. ಅವರು ನಮ್ಮನ್ನೆಲ್ಲ ಗೆಲ್ಲೋ ರೀತಿ ಕೆಲಸದಲ್ಲಿ ಅವತ್ತೂ ಕಾಂಪ್ರಮೈಸ್ ಮಾಡ್ಕೊಳಲ್ಲ, ಆದರೆ ಆತ್ಮೀಯತೆಯಲ್ಲಿ ತಿಪ್ಪೇಶಪ್ಪ ಸರ್ ಆಗಲಿ ನಮ್ಮ ಪ್ರಸನ್ನ ಕುಮಾರ್ ಸರ್ ಆಗಲಿ ಆತ್ಮೀಯವಾಗಿ ಪ್ರೀತಿಯಿಂದ ಕೆಲಸ ಮಾತ್ರ ಕೆಲಸ ಆಗಬೇಕು. ಆದರೆ ನಾವು ಅಷ್ಟೇ ಕೆಲಸ ಎಲ್ಲ ಆದಮೇಲೆ ಈ ಕೆಲಸ ಇದ್ದವೇ ಬರ ಹೋಗೋಣ ಅಂತಂದು ಒಂದು ಪ್ಲ್ಯಾನ್ ಮಾಡ್ರು ಅಂತೇಳಿ ತುಂಬ ಖುಷಿ ಖುಷಿಯಾಗಿ ಜೀವನ ಕಳೆದಂಥ ದಿನಗಳು. ಸೇವಾ ದಿನಗಳಲ್ಲಿ ನಾವು ಅಷ್ಟು ಎಲ್ಲೂ ಹಿಂಸೆ ಮಾಡ್ಕೊಂಡಿಲ್ಲ, ಭಾಳ ಪ್ರೀತಿಯಿಂದ ಸರ್ ಇನ್ನೂ ಇರಬೇಕಿತ್ತು ಸರ್ ಅಂತ ಹೇಳ್ಕೊಂಡೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅದ್ಭುತವಾಗಿ ಮಾತನಾಡಿದರೆ ಸರ್ ತಮ್ಮ ಜೀವನ ಶೈಲಿಯನ್ನು ನಮ್ಮೆಲ್ಲ ಸ್ನೇಹಿತರ ಮುಂದೆ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ, ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಭಾಳ ವಿಶೇಷವಾಗಿ ಈ ವೇದಿಕೆ ಇಷ್ಟೊಂದು ಕಲರ್ಫುಲ್ ಆಗಿ ವರ್ಣರಂಜಿತವಾಗಿ ಆಗಲಿಕ್ಕೆ ನಮಗೆ ಸ್ಥಳಾವಕಾಶವನ್ನು ಈ ಹಾಲನ್ನು ನಮಗೆ ಅವಕಾಶ ಮಾಡಿಕೊಟ್ಟು ತುಂಬ ಆತ್ಮೀಯವಾಗಿ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಮ್ಮ ಬರಮಪ್ಪ ಮೈಸೂರವರ ಬಂಧುಗಳು ಜೊತೆಯಲ್ಲಿ ನಮ್ಮ ಕೆ ಜಿ ಶಿವಶಂಕರ್ ಅವರ ಕ್ಲಾಸ್ಮೇಟು ನನಗೂ ಸಹ ಅವರೆಲ್ಲರ ಜೊತೆಯಿಂದ ಆತ್ಮೀಯರಾಗಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಷಣ್ಮುಖ ಸರ್ ಅವರು ಈ ಕುರಿತು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೋರ್ಕೊಳ್ತೇನೆ. ಓವರ್ ಟು ಯು ಸರ್. ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿ ಉದ್ಘಾಟನೆ ಭಾಷಣ ಮಾಡಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ರಘುವೀರ್ ಅವರೇ, ಹಾಗೂ ಭಾಳ ಸ್ವಾರಸ್ಯಕರವಾಗಿ ತುಂಬ ಹಾಸ್ಯಭರಿತವಾಗಿ ಅಷ್ಟೇ ಸೀರಿಯಸ್ ಆಗಿ ಮಾತನಾಡಿರ್ತಕ್ಕಂಥ ತಿಪ್ಪೇಶಪ್ಪನವರೇ ಹಾಗೂ ಪ್ರಸನ್ನ ಕುಮಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗುರುಪ್ರಸಾದ್ರವರೇ, ಎಲ್ಲ ಸ್ನೇಹಿತರೆ, ನಾನು ಭಾಳ ಹೊತ್ತೇನು ಮಾತಾಡೋದಿಲ್ಲ, ಯಾಕಂದರೆ ಸಮಯ ತುಂಬ ಆಗಿದೆ. ಇನ್ನು ಎರಡೇ ನಿಮಿಷದಲ್ಲಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೀನಿ. ಈ ಒಂದು ವಾರದಿಂದ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಿವಶಂಕರರು ಮತ್ತು ನಮ್ಮ ಬಂಧುಗಳಾಗಿರ್ತಕ್ಕಂಥ ಬ್ರಹ್ಮಪ್ಪ ಮೈಸೂರವರು ಮತ್ತು ಅವ್ರ ಸ್ನೇಹಿತರು ನನಗೆ ಫೋನ್ ಮಾಡಿದರು, ಹಿಂಗಿದೆ ನಾವು ಬರ್ತಾ ಇದ್ದೀವಿ ನಿಮ್ಮ ಕಾಲೇಜ್ಗೆ ಅಂತಂದೇಳಿ, ಬನ್ನಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂತಂದು ಹೇಳಿದೆ ನಾನು. ಆವಾಗ ಅವರು ಪ್ರಸ್ತಾಪ ಮಾಡಿದರು, ಪ್ರಸನ್ನ ಕುಮಾರ್ ಅವರು ನಿರ್ದೇಶಕರಾಗಿದ್ದಾರೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು, ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಯಾಕಂದರೆ ಪ್ರಸನ್ನ ಕುಮಾರ್ ಅವರು ನನಗೆ ಪರಿಚಯ ಆಗಿದ್ದು 95ರಲ್ಲಿ, ಹರಿಹರ ಮೋಸ್ಟ್ಲಿ ಹರಿಹರದಲ್ಲಿ ಹೆಡ್ ಮಾಸ್ಟರ್ ಆದ ನಂತರ ಅವರು ಬಿ ಒ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಡನಾಟ ನನಗೆ ಮತ್ತು ನನ್ನ ಸ್ನೇಹಿತ ರಾಜಶೇಖರ್ ಅಂತ ಇದ್ದರು. ಹಾಗಾಗಿ ಅವರು ತುಂಬ ಆತ್ಮೀಯರಾಗಿದ್ದರು. ನಂತರ ತಿಪ್ಪೇಶಪ್ಪನವರು ಅಕಸ್ಮಾತಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಿ ಎಚ್ ಮುರುಗೇಂದ್ರಪ್ಪನವರು ನಾನು ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ಅವ್ರನ್ನ
ಟಿ ಸಿ ಎಚ್ ಕಾಲೇಜಲ್ಲಿ ಭೇಟಿ ಮಾಡಿದ್ವಿ, ಅದು ನನಗೆ ನೆನಪಿದೆ. ಇವರಿಬ್ಬರಿಗೆ ಹಿಂಗೆ ಒಂದು ಅಭಿನಂದನಾ ಸಮಾರಂಭ ಇಟ್ಕೋಬೇಕು, ನಿಮ್ಮ ಕಾಲೇಜಿನ ಆಡಿಟೋರಿಯಮಲ್ಲಿ ಅವರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತಂದೇಳಿ ಕೇಳಿಕೊಂಡಾಗ ನಾನು ಮೊದಲು ಒಪ್ಕೊಂಡೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ತುಂಬ ವಿರಳ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ, ಯಾಕಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ಇಲ್ಲಿ ವ್ಯಕ್ತಿಗಳು, ಬಿ ಯು ಆಗಿರ್ಬೋದು, ಹೆಡ್ ಮಾಸ್ಟರ್ಗಳಾಗಿರ್ಬೋದು, ಅವ್ರ ಆತ್ಮೀಯರಾಗಿರ್ಬೋದು, ಅವ್ರ ಬಂಧುಗಳಾಗಿರ್ಬೋದು, ಆನಂತರ ಅವ್ರ ಮಾತುಗಳನ್ನು ಕೇಳಿದಾಗ ತುಂಬ ಸಂತೋಷ ಅನ್ನಿಸ್ತು ನನಗೆ. ನಾನು ಅಂದರೆ ನಮ್ಮ ಸಾಹೇಬರಿಗೆ ನಾನು ಇಮಿಡಿಯೇಟ್ ಫೋನ್ ಮಾಡಿದೆ, ಸರ್ ಹಿಂಗೆ ಕೇಳ್ತಾ ಇದ್ರಂತ, ಕೊಡಪ್ಪ ಏನು ತೊಂದರೆ ಇಲ್ಲ ಅಂತಂದರು. ಹಾಗಾಗಿ ಮೊದಲು ನೀವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು, ಅಥನಿ ವೀರಣ್ಣ ಅವ್ರಿಗೆ ನಾವೆಲ್ಲರೂ ಇಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಆನಂತರ ಆಯಿತು, ನಿಮಗೇನು ಬೇಕೋ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ, ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಡೆಕೋರೇಷನಿಂದ ಹಿಡಿದು ಎಲ್ಲ ರೀತಿಯಾಗಿರ್ತಕ್ಕಂಥ ನಿಮಗೆ ಪರಿಚಯ ಇದ್ದಾರೆ, ಆಗಿಂದಾಗೆ ಕಾರ್ಯಕ್ರಮಗಳಲ್ಲಿ ಆಯೋಜಿಸ್ತಿರ್ತೀವಿ, ಹಾಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರ ಮಾಡ್ತೀವಿ ಅಂತಂದೇಳಿ ನಾನು ಅವ್ರಿಗೆ ಹೇಳಿ ಇವತ್ತು ಆ ರೀತಿಯಾಗಿ ಈ ಸಮಾರಂಭ ನಡೀತಾ ಇದೆ. ಇದೆಲ್ಲ ನೋಡಿದರೆ ಒಂದು ರೀತಿ ನನಗೂ ಸಹ ಧನ್ಯತೆ ಭಾವನೆ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದವರು ಈ ರೀತಿಯಾಗಿರ್ತಕ್ಕಂಥ ಅಭಿನಂದನೆಗೆ ಅರ್ಹರಾಗಿರ್ತಾರೆ. ಅಂತಹ ವ್ಯಕ್ತಿಗಳ ಇವತ್ತು ನಮ್ಮ ಕಾಲೇಜಲ್ಲಿ ಬಂದು, ನೀವೆಲ್ಲ ಬಂದು ಈ ಕಾಲೇಜಿನಲ್ಲಿ ಕೂತ್ಕೊಂಡು ಒಂದು ನಾಲ್ಕು ಮಾತಾಡಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡಿದಿರಿ. ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ನಮ್ಮ ಸಂಸ್ಥೆಯಿಂದ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಆವಾಗಲಿಂದನೇ ಗೊತ್ತಿತ್ತು ಪ್ರಸನ್ನ ಕುಮಾರ್ ಅವರು ತುಂಬ ವರ್ಕಾಲಿಕ್ಕು ಅಂತಂದೇಳಿ. ಹೇಗೆ ಬಸವಣ್ಣವರು ಕಾಯಕವೇ ಕೈಲಾಸ ಅಂತಂದೇಳಿ ನಂಬಿದ್ರು, ಅದೇ ರೀತಿ ಇಡೀ ತಮ್ಮ ವೃತ್ತಿ ಜೀವನದಲ್ಲಿ ಏನು ಹೆಡ್ ಮಾಸ್ಟರಿಂದ ಹಿಡಿದು ಅದಕ್ಕಿಂತ ಮುಂಚೆ ಅವರು ಎಸ್ ಐ ಪಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು ನನಗೆ ಈಗ ವಾಮದೇವಪ್ಪನವ್ರು ಹೇಳಿದ ಮೇಲೆ ಗೊತ್ತಾಯಿತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಹ ಸ್ವಾಮಿಗಳು ತುಂಬ ಒಳ್ಳೆ ರೀತಿಯಾಗಿರ್ತಕ್ಕಂಥ, ತುಂಬ ಡೈನಮಿಕ್ ಆಗಿ ಅಪ್ಲಿಕೇಶನ್ ಆಫ್ ಮೈಂಡನ್ನು ಯೂಸ್ ಮಾಡಿ ಇನ್ನೋವೇಟಿವ್ ಐಡಿಯಾಸನ್ನು ಬಳಸಿಕೊಂಡು ಇವತ್ತು ಜನನರಾಗಿ ಆಗಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ. ಅದೇ ರೀತಿ ತಿಪ್ಪೇಸಪ್ಪನವರು, ಅವರು ಇಬ್ಬರು ಕ್ಲಾಸ್ಮೇಟ್ಸ್ ಅಂತ ಗೊತ್ತಾಗಿದ್ದು ನನಗೆ ಈಗಲೇ, ಅವ್ರ ರೂಮ್ಮೇಟ್ಸ್ ಅಂತಲೂ ಗೊತ್ತಾಗಿರ್ತಕ್ಕಂಥದ್ದು ಇದೆ. ಅದೇ ರೀತಿ ರಘುವೀರ್ ನಾವು ಸಹ ಬಿ ಎದಿಂದ ಹಿಡಿದು ಬಿ ಎಡ್ ಮಾಡೋಕರ ಎಮ್ ಎ ಮಾಡಿದ ನಂತರ ನಾವಿಬ್ಬರು ಅಗಲಿಕ್ಕೆ ಆಗಿದ್ವಿ ಹೊರತು ಸುಮಾರು ಆರು ವರ್ಷ ನಾವಿಬ್ಬರು ಸಹ ಜೊತೆಗೆ ಕೆಲಸ ಅಂದರೆ ಓದಿರ್ತಕ್ಕಂಥದ್ದು ರಘುವೀರ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಅಭಿನಂದನೆಗಳಿಗೆ ಇಷ್ಟೊಂದು ಜನ ಗಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೆಚ್ಚು ಮಾತನಾಡದೆ ಅವರಿಬ್ಬರ ಬಗ್ಗೆ ಸಾಕಷ್ಟು ಒಪಿನಿಯನ್ನನ್ನು ಅಭಿಪ್ರಾಯಗಳನ್ನು ತಾವೆಲ್ಲ ಸಲ್ಲಿಸಿದಿರಿ. ಇವತ್ತು ನಮ್ಮ ಕಾಲೇಜಲ್ಲಿ ಬಂದು ನಮ್ಮ ಸಂಸ್ಥೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಶಿವಶಂಕರ್ ಮತ್ತು ಅವರ ತಂಡಕ್ಕೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲದೆ ಶ್ರೀ ಪ್ರಸನ್ನ ಕುಮಾರ್ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಮತ್ತು ತಿಪ್ಪೇಶಪ್ಪ ಮತ್ತು ಅವರ ಶ್ರೀಮತಿಯವರಿಗೆ ಭಗವಂತ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇನ್ನೂ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ, ಆ ಭಗವಂತ ಶಕ್ತಿ ಕೊಡಲಿ ಅಂತಕ್ಕಂಥದ್ದನ್ನು ಕೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಮ ನುಡಿಗಳನ್ನು ಅಧ್ಯಕ್ಷೀಯ ನುಡಿಗಳನ್ನು ಆಡಿರ್ತಕ್ಕಂಥ ಡಾಕ್ಟರ್ ಷಣ್ಮುಖಪ್ಪ ಸರ್ ಅವರಿಗೆ ನಮ್ಮ ಅಭಿಮಾನಿ ಬಳಗದಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಅಭಿಮಾನಿ ಬಳಗದವರು ಸಮರ್ಪಣೆಯನ್ನು ಮಾಡು ಗೌರವ ದಯವಿಟ್ಟು ಯಾರು ಎದ್ದು ಹೋಗಬಾರ್ದು, ದಯವಿಟ್ಟು ಯಾರು ಎದ್ದು ಹೋಗಬಾರ್ದು. ವಂದನಾರ್ಪಣೆಯ ನಂತರ ಇಬ್ಬರು ಅಧಿಕಾರಿಗಳಿಗೆ ಸನ್ಮಾನವನ್ನು ಮಾಡ್ತಕ್ಕಂಥವ್ರು ಮಾಡಬೇಕು. ದಯವಿಟ್ಟು ಎಲ್ಲರೂ ಸಹಕರಿಸಿ, ಯಾರು ಹೋಗಬಾರ್ದು. ಈಗ ವಂದನಾರ್ಪಣೆಯನ್ನು ನಮ್ಮ ಲೋಕಣ್ಣ ಮಾಗೋಡ್ರವರು ವಂದನಾರ್ಪಣೆಯನ್ನು ಮಾಡಬೇಕು. ವಂದನಾರ್ಪಣೆಯ ನಂತರ ಇಬ್ಬರು ಅಧಿಕಾರಿಗಳಿಗೆ, ನಿವೃತ್ತ ಅಧಿಕಾರಿಗಳಿಗೆ ಸನ್ಮಾನ ತಾವು ಯಾರು ಮಾಡಬೇಕು ಅಂತಿದ್ರಿ, ಎಲ್ಲರೂ ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಗುವುದು ಸನ್ಮಾನ ಮಾಡಲಿಕ್ಕೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ
ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಷಣ್ಮುಖ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಸಂಚಾಲಕರು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಥಣಿ ವೀರಣ್ಣ ಸರ್ ಅವರಿಗೂ ಪರೋಕ್ಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ವೇದಿಕೆ ಮೇಲೆ ಗೌರವ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿ ಅಭಿನಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸರ್ ಅವರಿಗೂ, ತಿಪ್ಪೇಶ್ವರ್ ಸರ್ ಅವರಿಗೂ, ಅವರ ಶ್ರೀಮತಿಗಳಿಗೂ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿವರೆಗೂ ತಾಳ್ಮೆಯಿಂದ ಕುಳಿತುಕೊಂಡು ನೀವು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದೀರಿ, ನಿಮಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯವನ್ನು ಮಾಡಲಿಕ್ಕೆ ಸುಮಾರೀಗ 8-10 ದಿನಗಳ ಹಿಂದೆ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡ್ವಿ. ಆ ಕಾರ್ಯಕ್ರಮ ಆಯೋಜಿಸ್ಕೊಳ್ಳಿಕ್ಕೆ ಎಲ್ಲ ಕೈಯದ ಕಾಣದ ಕೈಗಳು ಕೆಲಸ ನಿರ್ವಹಿಸಿದ್ದಾವೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಧನ್ಯವಾದಗಳ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜೈ ಭಾರತ ಮಾತೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.